ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಹಲೋ ನಮಸ್ತೆ ವೀಕ್ಷಕರೇ, ಕರೆಂಟ್ ಅಫೇರ್ಸ್ನಲ್ಲಿ ಟಾರ್ಗೆಟ್ ಟಿಪ್ಪು ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ನಾನು ಕಮಲ್ ನಯನ್. ಇವತ್ತು ಟಾರ್ಗೆಟ್ ಟಿಪ್ಪು ಜಯಂತಿ ಅಂತಕ್ಕಂಥ ವಿಶೇಷವಾದಂಥ ಸಂಚಿಕೆ ನೇರ ಪ್ರಸಾರದಲ್ಲಿ ಮೂಡಿ ಬರ್ತಾ ಇದೆ. ಕಾರಣ ಈಗಾಗಲೇ ಕರಾವಳಿಯಲ್ಲಿ ಟಿಪ್ಪು ಜಯಂತಿ ಈ ಬಾರಿ ಏನು ನವೆಂಬರ್ 10ಕ್ಕೆ ಎದುರುಗೊಳ್ತಾ ಇದೆ. ಇದಕ್ಕೆ ಈಗಾಗಲೇ ಅಲ್ಲಲ್ಲೇ ವಿರೋಧಗಳು, ಆಕ್ರೋಶಗಳು, ಆರೋಪಗಳು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾಕೆ ಈಗಾಗಲೇ ಟಿಪ್ಪು ಜಯಂತಿ ಸರ್ಕಾರ ರಚನೆ ಮಾಡಿದ್ದನ್ನು ಮತ್ತೂ ಕೂಡ ಒಪ್ಪಿಕೊಳ್ಳದೆ ಈ ಒಂದು ವಿರೋಧಗಳು ಮುಂದುವರಿತಾ ಇದ್ದಾವೆ? ಮತ್ತೆ ಮುಂದೇನಾದರೂ ಈ ಬಗ್ಗೆ ಇನ್ನಷ್ಟು ಗೊಂದಲಗಳು ಸೃಷ್ಟಿಯಾಗ್ತಕ್ಕಂಥ ಆತಂಕ ಸೃಷ್ಟಿಯಾಗಬಹುದೇ? ಅಥವಾ ಈ ಬಾರಿ ಇದೆಲ್ಲವೂ ಕೂಡ ಸಲೀಸಾಗಿ ಆಚರಣೆ ನಡೆಯಬಹುದೇ? ಅಥವಾ ಹೀಗೆ ಈ ಗೊಂದಲಗಳನ್ನು ಇಟ್ಟುಕೊಂಡು ರಾಜಕಾರಣ ಮಾಡತಕ್ಕಂಥ ಪ್ರವೃತ್ತಿ ಹಿಂದೂ ಮುಖಂಡರಲ್ಲಿ ಅಥವಾ ಮುಸ್ಲಿಂ ಮುಖಂಡರಲ್ಲಿ ಅಥವಾ ಕಾಂಗ್ರೆಸ್ BJP ಪಕ್ಷಗಳ ನಡುವೆ ನಡೆಯುತ್ತೆ ಅಂತಕ್ಕಂಥದ್ದು ಈ ಒಂದು ಸಂಚಿಕೆಯಲ್ಲಿ ಪ್ರಧಾನವಾಗಿ ಚರ್ಚೆಯಾಗ್ತಕ್ಕಂಥ ವಿಷಯಗಳು. ಈ ಹಿನ್ನೆಲೆಯಲ್ಲಿ ಇವತ್ತಿನ ವಿಶೇಷವಾದಂಥ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಟಾರ್ಗೆಟ್ ಟಿಪ್ಪು ಜಯಂತಿ ವಿಶೇಷ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇಬ್ಬರು ಗಣ್ಯರು ಭಾಗವಹಿಸ್ತಾ ಇದ್ದಾರೆ. ಇಬ್ಬರನ್ನು ಕೂಡ ಕಾರ್ಯಕ್ರಮದಲ್ಲಿ ಮೊದಲಿಗೆ ವೆಲ್ಕಮ್ ಮಾಡಿಕೊಳ್ಳೋಣ. ಮೊದಲನೆಯದಾಗಿ ಏನು ಒಂದು ಈ ಒಂದು ಹಿಂದೂ ಮುಖಂಡರ ಕಡೆಯಿಂದ ಮುಖ್ಯವಾಗಿ ಇವತ್ತು ನಮ್ಮೊಟ್ಟಿಗೆ ದಿನೇಶ್ ಮೆಂಡನ್ ಅವರು ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ಇನ್ನು ಪ್ರಗತಿಪರ ಅಥವಾ ವಿಚಾರವಾದಿಗಳ ಕಡೆಯಿಂದ ಬಹಳ ಮುಖ್ಯವಾಗಿ ಯಾಸಿನ್ ಕೋಡಿಬಂಗ್ರೆ ಅವರು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇಬ್ಬರನ್ನು ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡಿಕೊಳ್ತೇನೆ. ಇಬ್ಬರಿಗೂ ನಮಸ್ತೆ, ಕಾರ್ಯಕ್ರಮದಲ್ಲಿ ಸ್ವಾಗತ. ಎಸ್ ಸರ್, ನಾವು ಈ ಒಂದು ಟಿಪ್ಪು ಜಯಂತಿ ಈ ಬಾರಿ ಯಾವ ರೀತಿಯಾಗಿ ಈಗಾಗಲೇ ಒಂದು ಚರ್ಚೆಯನ್ನು ಪಡೆದುಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ಪಂದನ ವಾಹಿನಿ ಈಗಾಗಲೇ ವಿಸ್ತೃತವಾದಂಥ ಒಂದು ವರದಿಯನ್ನು ಪ್ರಸಾರ ಮಾಡಿದೆ. ಆ ವರದಿಯನ್ನು ಮತ್ತೊಮ್ಮೆ ಅವಲೋಕನ ಮಾಡಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮುಂದುವರಿಯೋಣ. ಎಸ್ ವೀಕ್ಷಕರೇ, ಒಂದು ಪ್ಯಾಕೇಜ್ ಬರ್ತಾ ಇದೆ ಈಗಾಗಲೇ. ಏನು ಟಿಪ್ಪು ಜಯಂತಿ ಯಾವ ರೀತಿಯಾಗಿ ಕರಾವಳಿಯಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನೋದರ ಕುರಿತಂತೆ ಈ ಒಂದು ಪ್ಯಾಕೇಜ್ನ ನೋಡಿಕೊಂಡು ನಾವು ಮುಂದುವರಿಯೋಣ. ಶೋಷಿತರ ಧ್ವನಿಯಾಗಿ ಅಪ್ರತಿಮ ದೇಶಭಕ್ತರಾಗಿದ್ದರೆ ಟಿಪ್ಪು. ಶರಿಯತ್ ಮತ್ತು ಹಿಂದೂ ಕಾನೂನುಗಳು ಟಿಪ್ಪುವಿನ ಆಡಳಿತದಲ್ಲಿ ಜಾರಿಯಲ್ಲಿತ್ತೆ. ದೇಶದ ಯುವಕರಿಗೆ ಮಾದರಿಯಾಗಿದ್ದರೆ ಟಿಪ್ಪು. ಹಾಗಿದ್ರೆ ಯಾಕೆ ಗೊಂದಲ, ಯಾಕೆ ಕೋಮು ಕಾದಾಟ? ನಿಜವಾಗ್ಲೂ ಚರಿತ್ರೆಯನ್ನ ತಿರುಚುವ ಪ್ರಯತ್ನ ನಡೀತಿದೆಯಾ? ಕಳೆದ ವರ್ಷ ಟಿಪ್ಪು ಸುಲ್ತಾನ್ ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ನಡೆದ ಕೋಮುಗಲಭೆಯ ಹೊರತಾಗಿಯೂ ವಿವಾದಾತ್ಮಕ ಸುಲ್ತಾನ್ ಟಿಪ್ಪು ಜನ್ಮದಿನಾಚರಣೆಯನ್ನ ನಿಲ್ಲಿಸುವ ಪ್ರಶ್ನೆಗೆ ಇಲ್ಲ, ಮುಂದುವರಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಳೆದ ವರ್ಷ ಟಿಪ್ಪು ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ರಾಜ್ಯದ ಹಲವೆಡೆಗಳಲ್ಲಿ ನಡೆದ ಸಂಘರ್ಷದಲ್ಲಿ ಮೂವರು ದುರ್ಮರಣವನ್ನಪ್ಪಿದ್ರು. ಟಿಪ್ಪು ಸುಲ್ತಾನ್ ಮತಾಂಧ ಎಂದು ಪ್ರತಿಪಾದಿಸುವ BJP ಜನ್ಮದಿನಾಚರಣೆಯನ್ನ ವಿರೋಧಿಸಿ ಪ್ರತಿಭಟನೆಗೆ ಕರೆಯನ್ನ ನೀಡಿತ್ತು. ಕೋಮು ಗಲಭೆ ನಡೆದ ಹಿನ್ನೆಲೆಯಲ್ಲಿ ಟಿಪ್ಪು ಸುಲ್ತಾನ್ ಜನ್ಮದಿನಾಚರಣೆಯನ್ನ ನಿಲ್ಲಿಸಬೇಕು ಎಂಬ ಒತ್ತಾಯಗಳು ಕೇಳಿಬಂದಿದ್ವು. ಆದರೆ ಸಿದ್ದರಾಮಯ್ಯ ಈ ಒತ್ತಡಗಳಿಗೆ ತಲೆಬಾಗಿಲ್ಲ. ನಿಮಗೆ ಇತಿಹಾಸದ ಬಗ್ಗೆ ಗೊತ್ತಿದೆ, ನೀವು ಟಿಪ್ಪು ವಿರುದ್ಧ ಪಕ್ಷಪಾತವನ್ನು ಧೋರಣೆಯನ್ನು ಹೊಂದಿದ್ದೀರಿ, ಬ್ರಿಟಿಷರ ವಿರುದ್ಧ ಹೋರಾಡುತ್ತಾ ಆತ ಪ್ರಾಣ ಬಲಿದಾನ ಮಾಡಿದ, ಈ ಇತಿಹಾಸವನ್ನು ತಿರುಚಲು ಪ್ರಯತ್ನಿಸದಿರಿ ಎಂದು CM BJPಗೆ ಖಡಕ್ಕಾಗಿಯೇ ಹೇಳಿದ್ದಾರೆ. ಇನ್ನು ರಾಜ್ಯ ಸರ್ಕಾರವು ರಾಜ್ಯದಾದ್ಯಂತ ಟಿಪ್ಪು ಜಯಂತಿಯ ಕಾರ್ಯಕ್ರಮವನ್ನು ನಡೆಸಲು ತೀರ್ಮಾನಿಸಿರುವ ಈ ನಿರ್ಣಯಕ್ಕೆ ಈಗಾಗಲೇ ಹಲವು ಆಕ್ರೋಶ ವ್ಯಕ್ತವಾಗುತ್ತಿದೆ. ಸುಳ್ಯದ ಟಿಪ್ಪು ಜಯಂತಿ ವಿರೋಧಿ ಸಮಿತಿಯವರು ತಹಸೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಕೊಡಗು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಪ್ರಾಣ ಹಾನಿಗಳು ಸಂಭವಿಸಿವೆ. ಆದರೂ ಬರುವ ನವೆಂಬರ್ 10ರಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡುವ ಕಾರ್ಯಕ್ರಮವನ್ನು ಅವರು ಸಂಪೂರ್ಣವಾಗಿ ಖಂಡಿಸಿದ್ದಾರೆ. ಹಿಂದೂ ವಿರೋಧಿ ಪ್ರತಾಂಧ ಆಗಿದ್ದು ಟಿಪ್ಪು ಸುಲ್ತಾನ್ ಯಾವುದೇ ದೃಷ್ಟಿಕೋನದಿಂದಲೂ ಸಮಾಜಕ್ಕೆ ಆದರ್ಶನೀಯ ವ್ಯಕ್ತಿಯಲ್ಲ. ಸರ್ಕಾರವು ಜನರ ತೆರಿಗೆ ಹಣವನ್ನು ದುರುಪಯೋಗ ಪಡಿಸುವುದು ಮಾತ್ರ ಅಲ್ಲದೆ ಈ ಮೂಲಕ ಅಲ್ಪಸಂಖ್ಯಾತರನ್ನು ಓಲೈಸುವುದು ಹೊರಟಿರುವುದು ಅತ್ಯಂತ ಖಂಡನೀಯ. ಟಿಪ್ಪು ಸುಲ್ತಾನ್ ಹಿಂದೂ ವಿರೋಧಿ ಮತಾಂಧರಾಗಿದ್ದು ಯಾವುದೇ ದೃಷ್ಟಿಯಲ್ಲಿ ಸಮಾಜಕ್ಕೆ ಆದರ್ಶ ವ್ಯಕ್ತಿಯಲ್ಲ. ಸರ್ಕಾರವು ಜನರ ತೆರಿಗೆ ಹಣವನ್ನು ದುರುಪಯೋಗಪಡಿಸುವುದು ಮಾತ್ರವಲ್ಲದೆ ಈ ಮೂಲಕ ಅಲ್ಪಸಂಖ್ಯಾತರನ್ನ ಓಲೈಸಲು ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದು ಆರೋಪ ಕೇಳಿಬರುತ್ತಿದೆ. ಕರ್ನಾಟಕ ಸರ್ಕಾರ ಕಳೆದ ವರ್ಷ ದಿನಾಂಕ 10/11/2015 ಟಿಪ್ಪು ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು ರಾಜ್ಯದ ವಿವಿಧೆಡೆ ಈ ಕಾರ್ಯಕ್ರಮ ನಡೆದಿರುತ್ತದೆ. ಈ ಕಾರ್ಯಕ್ರಮದಲ್ಲಿ PFI ಅಂತಹ ಮತಾಂಧ ಶಕ್ತಿಗಳು ಪಾಲ್ಗೊಂಡಿದ್ದು
ಮಡಿಕೇರಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಕೂಡ ಕಾರ್ಯಕ್ರಮ ನಡೆದಿದ್ದು, ಈ ಕಾರ್ಯಕ್ರಮಕ್ಕೆ ನೆರೆಯ ರಾಜ್ಯದ ಕಾಸರಗೋಡು ಮುಂತಾದ ಕಡೆಗಳಿಂದ ಮತಾಂಧರು ಮಾರಕಾಸ್ತ್ರಗಳಿಂದ ಆಗಮಿಸಿ ಕಾರ್ಯಕ್ರಮದಲ್ಲಿ ಕೋಮು ಪ್ರಚೋದಿತ ಭಾಷಣಗಳಿಂದ ಪ್ರಚೋದಿತಗೊಂಡು ಇಬ್ಬರು ಅಮಾಯಕರ ಹತ್ಯೆಗೈದಿರುತ್ತಾರೆ. ಅದಲ್ಲದೆ ರಾಜ್ಯದ ವಿವಿಧೆಡೆ ಈ ಕಾರ್ಯಕ್ರಮದ ನಂತರ ಗಲಭೆಗಳು ನಡೆದಿದ್ದು ಸಮಾಜದ ಶಾಂತಿ ಕದಡುವ ಯತ್ನವು ನಡೆದಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಸರ್ಕಾರವು ಟಿಪ್ಪು ಜಯಂತಿಯನ್ನು ನವೆಂಬರ್ 10 ನಡೆಸಲು ಉದ್ದೇಶಿಸಿದೆ. ಈ ಕಾರ್ಯಕ್ರಮ ನಡೆದಲ್ಲಿ ಕಳೆದ ಬಾರಿಯಂತೆ ಸಮಾಜದ ಸಾಮರಸ್ಯ ಹಾಳುಗೆಡುವ ಸಂಭವವಿದ್ದು, ತಾವು ಕೂಡಲೇ ಮಧ್ಯಪ್ರವೇಶಿಸಿ ಈ ಕಾರ್ಯಕ್ರಮವನ್ನು ನಿಲ್ಲಿಸುವಂತೆ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡಬೇಕಾಗಿ ವಿನಂತಿ. ಒಟ್ಟಾರೆಯಾಗಿ ಟಿಪ್ಪು ದಿನಾಚರಣೆ ಜಾರಿಗೆ ಬಂದು 1 ಕಳೆದರೂ ಟಿಪ್ಪುವಿನ ಬಗೆಗಿರುವ ಗೊಂದಲಗಳು ಮಾತ್ರ ಅಂತ್ಯ ಕಾಣಲೇ ಇಲ್ಲ. ನಿಜವಾದ ಟಿಪ್ಪುವಿನ ಇತಿಹಾಸವನ್ನು ಜನಸಾಮಾನ್ಯರ ಮುಂದೆ ಸಾಧನಪಡಿಸುವವರಾರು? ಹಠಕ್ಕೆ ಬಿದ್ದು ಆಚರಿಸುವ ಈ ದಿನಾಚರಣೆಯ ಮರ್ಮವೇನು ಎಂಬುದು ಮಾತ್ರ ಕನ್ನಡಿಗರ ಮುಂದಿನ ಪ್ರಸ್ತುತ ಪ್ರಶ್ನೆಯಾಗಿಯೇ ಉಳಿದಿದೆ. ಬ್ಯೂರೋ ರಿಪೋರ್ಟ್, ಸ್ಪಂದನಾ ನ್ಯೂಸ್. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ಈಗಾಗಲೇ ಟಿಪ್ಪು ಜಯಂತಿಯ ಏನು ಗೊಂದಲಗಳು ಸೃಷ್ಟಿ ಈಗಾಗಲೇ ಸಾಕಷ್ಟು ಕರಾವಳಿಯನ್ನು ಆವರಿಸ್ತಾ ಇದೆ. ಈ ಬಗ್ಗೆ ಸಾಕಷ್ಟು ವಿಚಾರಗಳು ಚರ್ಚೆಯಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಆತಂಕ ಸೃಷ್ಟಿ ಮಾಡ್ತಕ್ಕಂಥ, ಸುರಕ್ಷತೆಗೆ ಭದ್ರತೆಗೆ ಒಂದಷ್ಟು ಪೆಟ್ಟು ಬೀಳ್ತಕ್ಕಂಥ, ಎಲ್ಲ ರೀತಿಯ ಆಂತರಿಕ ಕಲಹಗಳು ಸೃಷ್ಟಿಯಾಗ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಿನ ಏನು ವರ್ತಮಾನಗಳು ಬದಲಾವಣೆ ಆಗ್ತಾ ಇದೆ, ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಬದ್ಧತೆಯಿಂದ ನಡೆದುಕೊಳ್ಳುತ್ತೆ, ಹಾಗೆ ಇನ್ನಿತರ ಸಂಘಟನೆಗಳು ಇದಕ್ಕೆ ಯಾವ ರೀತಿಯಾಗಿ ತಮ್ಮ ವರ್ತನೆಗಳನ್ನು, ತಮ್ಮ ಒಂದು ವಿರೋಧವನ್ನು ಆಕ್ರೋಶ ಪಡಿಸ್ತಾವೆ ಅಂತಕ್ಕಂಥದ್ದು ಇದೀಗ ಕುತೂಹಲಕಾರಿಯಾದಂಥ ಸಂಗತಿಯಾಗಿದೆ. ಬನ್ನಿ, ಈ ಬಗ್ಗೆ ಈಗಾಗಲೇ ಸರ್ ಮತ್ತೊಂದು ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡಿಸಿ ನಾವು ಮುಂದುವರಿಯೋಣ. ಈಗಾಗಲೇ ಸಾರ್ವಜನಿಕರು ಕೂಡ ಚರ್ಚೆಗೆ ಅತ್ಯಂತ ಉತ್ಸುಕರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮದ ಕುರಿತಂತೆ ಒಂದು ಸಾರ್ವಜನಿಕರ ಚರ್ಚೆ ಇದೆ, ಅದನ್ನ ತೆಗೆದುಕೊಂಡು ನಾವು ಮುಂದುವರಿಯೋಣ. ಕರೆ ಕಟ್ ಆಗಿದೆ, ಮತ್ತೊಮ್ಮೆ ಮಾಡಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ನಾನು ಮೊದಲಿಗೆ ಯಾಸಿನ್ ಕೋಡಿ ಬೆಂಗ್ರೆ ಅವರಿಗೆ ಒಂದು ಪ್ರಶ್ನೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಕೋಡಿ ಬೆಂಗ್ರೆ ಅವರೇ, ನೀವು ನೋಡ್ತಾ ಇದ್ರಿ ಲಾಸ್ಟ್ ಟೈಮ್ ಏನು ಕಳೆದ ವರ್ಷ ಅತ್ಯಂತ ಮಡಿಕೇರಿ ಮತ್ತು ವಿಶೇಷವಾಗಿ ಮಂಗಳೂರು ಭಾಗದಲ್ಲಿ ಸಾಕಷ್ಟು ರೀತಿಯಾದಂಥ ಕಲಹಗಳನ್ನು ಸೃಷ್ಟಿಸಿ, ಗೊಂದಲಗಳನ್ನು ಸೃಷ್ಟಿಸಿ ಒಂದು ಜೀವ ಬಲಿಯನ್ನು ಪಡೆದುಕೊಳ್ಳುತ್ತೆ ಈ ಆಚರಣೆ. ಇಂಥ ಆಚರಣೆ ಸರ್ಕಾರ ಮತ್ತು ಮುನ್ನಡೆಸಬೇಕಾಗಿತ್ತಾ? ಇದನ್ನು ಮುಂಬರುವ ಚುನಾವಣೆಗೆ ಅಸ್ತ್ರವನ್ನಾಗಿಟ್ಕೊಳ್ಳೋದಕ್ಕೆ ಅಲ್ಪಸಂಖ್ಯಾತರ ಓಲೈಕೆಗೆ ಸರ್ಕಾರ ತೆಗೆದುಕೊಳ್ತಾ, ಅಥವಾ ನಿಜವಾಗಿಯೂ ಟಿಪ್ಪು ಮೇಲೆ ಅವರಿಗೆ ಅಭಿಮಾನ ಇದೆ ಅಂತ ನೀವು ಹೇಳ್ತೀರಿ? ಸರ್, ಪ್ರಪ್ರಥಮವಾಗಿ ಎಲ್ಲ ವೀಕ್ಷಕರಿಗೆ ನಾನು ವಿನಂತಿ ಮಾಡ್ತಾ ಮುಂದೆ ಹೋಗ್ತಾ ಇದ್ದೇನೆ. ಯಾಕಂದ್ರೆ ಟಿಪ್ಪು ಸುಲ್ತಾನನ್ನು ತೆಗೆದುಕೊಂಡು ಇಲ್ಲಿ ಎರಡು ಪಕ್ಷಗಳು ರಾಜಕೀಯ ಮಾಡ್ತಾ ಇದೆ. ಒಂದನ್ನು ನಾವು ಸ್ಪಷ್ಟವಾಗಿ ವೀಕ್ಷಕರು ನೋಡ್ಕೊಳ್ಬೇಕು. ಟಿಪ್ಪುವಿನ ಹುಟ್ಟು ಹಬ್ಬ ಆಚರಣೆಯೊಂದಿಗೆ ಕಾಂಗ್ರೆಸ್ ಪಕ್ಷ ಒಂದು ಕಡೆ ರಾಜಕೀಯ ಮಾಡ್ತಾ ಇದ್ರೆ, ಅದನ್ನು ವಿರೋಧಿಸ್ತಾ ಬಿಜೆಪಿ ಪಕ್ಷ ಖಂಡಿತವಾಗಿಯೂ ಇಲ್ಲಿ ರಾಜಕೀಯ ಮಾಡ್ತಾ ಇದೆ. ಸಾಮಾನ್ಯ ಜ್ಞಾನ ಇರುವಂತಹ ಎಲ್ಲ ಕನ್ನಡಿಗರಿಗೆ ತಿಳಿದಿರುವಂತಹ ವಿಷಯ. ಬಟ್ ನಾನು ಹೇಳುವಂಥದ್ದು, ಟಿಪ್ಪುವಿನ ಬಗ್ಗೆ ಭಾವೋದ್ರೇಕದ ಒಂದು ಏನು ಹೇಳಿಕೆಗಳನ್ನು ನೀಡುವುದು ಅಥವಾ ಅದರ ಬಗ್ಗೆ ಮಾತನಾಡುವುದು ಚರ್ಚೆ ಮಾಡುವುದರಿಂದ ಪ್ರಯೋಜನ ಇಲ್ಲ. ನಾವು ಅಕಾಡೆಮಿಕಲಿ ಡಿಸ್ಕಸ್ ಮಾಡಬೇಕು. ವಾಟ್ ಇಸ್ ಟಿಪ್ಪು? ಟಿಪ್ಪು ಸೆಕ್ಯುಲರ್ ಆಗಿದ್ನ ಅಥವಾ ಅವನು ಮತಾಂಧನಾಗಿದ್ನ ಅಥವಾ ಅವನು ಕೋಮುವಾದಿ ಆಗಿದ್ನ, ಇದೆಲ್ಲವನ್ನು ನಾವು ಅಕಾಡೆಮಿಕಲ್ ಆಗಿ ಒಂದು ಚರ್ಚೆ ಮಾಡಿದಾಗ ಬಹುಶಃ ಸಾರ್ವಜನಿಕರಲ್ಲಿ ನಿಜವಾಗಿ ಒಂದು ಫ್ಯಾಕ್ಟ್ ಅಂಡ್ ಫಿಕ್ಷನ್ ಹೋಗ್ಲಿಕ್ಕೆ ಸಾಧ್ಯ. ಆವಾಗ ಒಂದು ಮನಸ್ತಾ ಇರ್ತದೆ. ಸೊ ನಾನು ಫಸ್ಟ್ ಆಗಿ ಹೇಳ್ತೇನೆ, ಈಗ ಕಾಂಗ್ರೆಸ್ನ ಬಗ್ಗೆ ಆಗಲಿ ನಾನು ಬಿಜೆಪಿಯ ಬಗ್ಗೆ ಮಾತಾಡೋದಿಲ್ಲ, ಯಾಕಂದರೆ ಅದು ಅವರ ರಾಜಕಾರಣ, ಅದರ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ಪ್ರಪ್ರಥಮವಾಗಿ ನಾನು ನನ್ನದೇನು ಫ್ಯಾಕ್ಟ್ ಇದೆ ಅದನ್ನು ಮಾತಾಡ್ತೇನೆ. ಸೊ ಈಗ ಇಲ್ಲಿ ನೋಡಿ, ಈ ಸರ್ಕಾರ ಲಾಸ್ಟ್ ಟೈಮ್ ಒಂದು ತಪ್ಪು ಮಾಡಿತ್ತು, ಅದೇನಂತ ಹೇಳಿದರೆ ಟಿಪ್ಪು ಜಯಂತಿಯನ್ನು ಆಚರಿಸಿದ್ರೆ ಕೂಡ ಅದನ್ನು ಅಲ್ಪಸಂಖ್ಯಾತ ಇಲಾಖೆಗೆ ಲಾಸ್ಟ್ ಟೈಮ್ ಬಿಟ್ಟು ಕೊಟ್ಟಿದ್ದು. ಇವರಲ್ಲಿ ಕೂಡ ಗೊಂದಲ ಇದೆ, ಏನಂತ ಹೇಳಿದ್ರೆ ಟಿಪ್ಪು ಯಾರ ಕಡೆಗೆ ಸೇರಿದವನು ಅಂತ ಹೇಳಿ. ಅಂದ್ರೆ ಅಲ್ಪಸಂಖ್ಯಾತರು ಹೇಳಿದ್ರೆ ಎಕ್ಸ್ಪೆಷಲಿ ಮುಸ್ಲಿಂ ಕಮ್ಯುನಿಟಿಗೆ ಅದು ಟಾರ್ಗೆಟ್ ಆಗಿ ಎಲ್ಲೋ ಆಚರಣೆ ಮಾಡಿತ್ತು ಎಂಬಂತ ಒಂದು ಅನುಮಾನ ನನಗೆ ಕಾಡಿತ್ತು. ಬಟ್ ಟಿಪ್ಪು ಆಚರಣೆ ಮಾಡುದಿದ್ರು ಕೂಡ ಇವರು ಅವರು ಒಂದು ಏನು ಜನರಲೈಸ್ ಮಾಡಿ ಅದನ್ನು ಮಾಡಬೇಕಿತ್ತು, ಅದನ್ನು ಒಂದು ಕಡೆ ಮಾಡಿದ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ಸರ್ಕಾರವೇ ತಮಗೆ ತಿಳಿಯದೆಯೋ ತಿಳಿದು ನಮ್ಮನ್ನು ವಿಭಜಿಸುವಂತಹ ಕೆಲಸವನ್ನು ಎಲ್ಲೋ ಒಂದು ಕಡೆ ಮಾಡಿತ್ತು ಮತ್ತು ಅದನ್ನು ಬಿಜೆಪಿ ಎನ್ಕ್ಯಾಶ್ ಮಾಡಿ. ಸರ್, ಒಂದು ಕರೆ ಇದೆ, ಮಾತನಾಡಿಸಿ ನಾವು ಮುಂದೆ ಹೋಗೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ನನ್ನ ಹೆಸರು ಹರೀಶ್ ಅಂತ, ಮಣಿಪಾಲ್. ಹರೀಶ್ ಅವರೇ ಹೇಳಿ. ನಮ್ದು ಕ್ವಶನ್ ಅಂದ್ರೆ, ಟಿಪ್ಪು ಜಯಂತಿ ಈ ಕಾಂಗ್ರೆಸ್ ಸರ್ಕಾರ ಬರುವ ಮೊದಲು ಯಾರು ಆಚರಿಸ್ತಿರ್ಲಿಲ್ಲ. ಓಕೆ, ಕರ್ನಾಟಕದಂತೆ ಎಲ್ಲಿಯೂ ಟಿಪ್ಪು ಜಯಂತಿಯ ವಿಷಯವೂ ಇರ್ಲಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಟಿಪ್ಪು ಜಯಂತಿಯನ್ನ ಆಚರಿಸುವ ಮುಖಾಂತರ
ಹಿಂದೂ ಪರ ಹೋರಾಟ ಮಾಡುವಂತ ಕಾರ್ಯಕರ್ತರನ್ನ ಮೂಲೆಗೆಂಪು ಮಾಡುವುದು, ಆಚರಿಸಿದ್ರೆ ತಪ್ಪೇನು ಹರೀಶ್ ಅವರೇ, ಯಾಕೆ ಆಚರಿಸಬಾರದು? ಆಚರಿಸಿದ ತಪ್ಪು ಏನು ಅಂತ ಅದರಲ್ಲಿ ಪ್ರಶ್ನೆಯರರು. ಒಂದು, ಮೊದಲು ಆಚರಿಸ್ತಿಲ್ಲ ಯಾಕೆ, ಈಗ ಹೊಸದಾಗಿ ಆಚರಿಸಿದ್ದಾರೆ ಯಾಕೆ? ಅದೊಂದು. ದಿನದಿಂದ ದಿನಕ್ಕೆ ಪ್ರಗತಿಪರ ವಿಚಾರಗಳು ಬೆಳವಣಿಗೆ ಆದಂತೆ ಆಚರಣೆ ಮಾಡಬಹುದು ಅಂತಕ್ಕಂಥ ವಿಚಾರಗಳು ಬಂದಿರಬಹುದು. ಪ್ರಗತಿಪರವಾಗಿ ಮಾಡುವುದಾದ್ರೆ ಅದರಲ್ಲಿ ಯಾವುದು ಪ್ರಗತಿಪರವಾಗಿ ನಮಗೆ ಸಮಾಜಕ್ಕಾಗಿ ಯಾವುದು ಒಂದು ಪ್ರಗತಿಪರ ಚಿಂತನೆಯಾಗಿ ಟಿಪ್ಪುನಿಂದ ಯಾವುದೇ ಪ್ರಗತಿಪರವಾದ ಒಂದು ಮೆಸೇಜ್ ಆಗಿ, ಹಾಗಾದ್ರೆ ತಕ್ಷಣವೇ ಟಿಪ್ಪು ದಿನಾಚರಣೆಯನ್ನ ನಿಲ್ಲಿಸಬೇಕು ಅಂತಕ್ಕಂಥದ್ದು ನಿಮ್ಮ ನಿಲ್ವಾ? ಒಂದು ಸಮುದಾಯಕ್ಕೆ ಓಲೈಕೆಯನ್ನ ಮಾಡಿಕೊಂಡು ಈ ಟಿಪ್ಪು ಜಯಂತಿಯನ್ನ ಇವರು ಆಚರಿಸುತ್ತಿದ್ದಾರೆ. ಭಾರತ ದೇಶವೇ ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತೀರಿ, ಯಾಕೆ ಸಮುದಾಯಕ್ಕೆ ಮೀಸಲಾತಿಯನ್ನ ಮಾಡ್ತೀರಿ? ಹೌದು, ಭಾರತ ಸಂಸ್ಕೃತಿ ವಿವಿಧತೆಯಲ್ಲಿ ಏಕತೆ ಹೌದು, ಆದ್ರೆ ಭಾರತ ಸಂಸ್ಕೃತಿಯಲ್ಲಿ ಒಂದು ಸಮುದಾಯವನ್ನ ಓಲೈಕೆ ಮಾಡಿಕೊಂಡು ಆ ಸಮುದಾಯಕ್ಕೋಸ್ಕರ ಈ ಟಿಪ್ಪು ಜಯಂತಿಯನ್ನು ಆಚರಿಸುವುದಾದ್ರೆ ಆಗಲಿ. ಹಾಗಾದ್ರೆ ರಾಜ್ಯ ಸರ್ಕಾರದ ನಿರ್ಧಾರಗಳಿಗೆ ನಿಮ್ಮ ಗೌರವವಿಲ್ಲ? ರಾಜ್ಯ ಸರ್ಕಾರ ಆಚರಿಸುವಂತ ಯಾವುದೇ ಕಾರ್ಯಕ್ರಮ ನಮ್ಮ ಗೌರವ ಇದೆ, ಆದ್ರೆ ರಾಜ್ಯದ ಜನತೆಗಳು ಯಾವುದು ಬೇಡ ಅಂತ ಹೇಳ್ತಾರೆ, ಯಾವುದು ಈ ಇದರಿಂದ ಜನಕ್ಕಾಗಿ ಸಮಾಜಕ್ಕಾಗಿ ತುಂಬಾ ತೊಂದರೆಯನ್ನ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ, ಅದಕ್ಕಾಗಿ ಈ ಜಯಂತಿಯನ್ನ ಮಾಡುದು ಬೇಡ ಅಂತ ಕ್ಯಾಥೋಲಿಕ್ ಸಮುದಾಯದವರು ಹಿಂದೂ ಸಮುದಾಯದವರು ಇದನ್ನ ಬೇಡವಾದ್ರೆ ನೀವು ಆಚರಿಸಬೇಡಿ, ಬೇರೆಯವರಿಗೆ ಬೇಡ ಅಂತ ಹೇಳೋದಕ್ಕೆ ನೀವು ಯಾರು? ವಿರೋಧದ ನಡುವೆಯೂ ರಾಜ್ಯ ಸರ್ಕಾರ ಟಿಪ್ಪು ಜಯಂತಿಯನ್ನ ಮಾಡಿ ನಿರ್ಧಾರ ತಗೊಂಡಿದ್ದಾರೆ. ನಿರ್ಧಾರ ತಗೊಳ್ಳೋದು ಯಾಕೆ ಅಂದ್ರೆ ಅಲ್ಪಸಂಖ್ಯಾತರ ಮತಯನ್ನ ನಮ್ಮ ಕಟ್ಟೆಗೆ, ಇದು ಪ್ರಜಾಪ್ರಭುತ್ವ ಇದೆ, ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅಲ್ಪಸಂಖ್ಯಾತರಾಗಿರ್ಬೋದು ಬಹುಸಂಖ್ಯಾತರಾಗಿರ್ಬೋದು ಎಲ್ಲರಿಗೂ ಕೂಡ ಮನ್ನಣೆಯನ್ನು ಕೊಡಬೇಕಾದ ಅನಿವಾರ್ಯತೆ ಇದೆ. ಹೌದೌದು, ನೀವು ಹೇಳೋದು ಸರಿ, ಆದ್ರೆ ಕರ್ನಾಟಕದ 7,000,000 ಕನ್ನಡಿಗರ ಒಂದು ಭಾವನೆಗೆ ಧಕ್ಕೆ ಆಗುತ್ತಿದೆ. ಅದರಲ್ಲಿ ಒಂದು ಸ್ವಲ್ಪ ಸಂಖ್ಯಾತರ ಅಲ್ಪಸಂಖ್ಯಾತರ ಅಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಓಲೈಕೆಯನ್ನ ಮಾಡು, ಅವರು ಆಚರಣೆ ಮಾಡ್ಕೊಂಡ್ರೆ ನಿಮ್ಮ ಭಾವನೆಗೆ ಯಾಕೆ ಧಕ್ಕೆ ಆಗ್ಬೇಕು ಸ್ವಾಮಿ? ಟಿಪ್ಪು ಸಮಾಜಕ್ಕಾಗಿ ಏನನ್ನ ಕೊಟ್ಟಿದ್ದಾನೆ? ಟಿಪ್ಪು ಸಮಾಜಕ್ಕಾಗಿ ನಮ್ಮ ಇತಿಹಾಸವನ್ನ ಚುಚಿ ನೋಡಿದಾಗ ಟಿಪ್ಪು ಸುಲ್ತಾನ್ ಮಾಡಿದಂತ ಅತ್ಯಾಚಾರ ಅನ್ಯಾಯ ಹಿಂದೂ ಸಂಸ್ಕೃತಿಗೆ ಹಿಂದೂ ದೇವಾಲಯನ ನಷ್ಟ ಮಾಡಿ, ಹಿಂದೂ ನಾಯಕರು ಅದನ್ನ ಮಾಡ್ಲಿಲ್ವೇ? ಕೇವಲ ಟಿಪ್ಪು ಮಾತ್ರ ಮಾಡಿದ್ರೆ ಅದನ್ನ ಹಿಂದೂ ನಾಯಕರು ಯಾರು ಮಾಡ್ಲೇ ಇಲ್ವೇ? ಹಿಂದೂ ನಾಯಕರು ಯಾವ ಚರಿತ್ರೆಯನ್ನು ನೀವು ಎತ್ತಿ ನೋಡಿದ್ರು, ಹಿಂದೂ ನಾಯಕರ ಮುಸ್ಲಿಂ ಸಮುದಾಯಕ್ಕಾಗಿ ಬೇರೆ ಯಾವುದೇ ಸಮುದಾಯಕ್ಕಾಗಿ ಅನ್ಯಾಯವನ್ನ ಮಾಡಿರಲಿಲ್ಲ. ಹಾಗಿದ್ರೆ ನಿಮ್ಮ ದೃಷ್ಟಿಯಲ್ಲಿ ಕಾಣತಕ್ಕಂಥದ್ದು ಟಿಪ್ಪು ಅವರ ಕೆಟ್ಟ ವಿಚಾರಗಳು ಮಾತ್ರ, ಅವರ ಒಳ್ಳೆಯ ವಿಚಾರಗಳು ಯಾವುದು ಕಣ್ಣಿಗೆ ಬೀಳಲಿಲ್ಲ? ಅವರ ಒಳ್ಳೆಯ ವಿಚಾರ ಒಂದಾದ್ರೂ ಹೇಳಿ ನೀವು, ನಾನು ಅದನ್ನ ನಂಬ್ತೀನಿ. ಅದ ಪರವಾಗಿ ನಿಮ್ಗೆ ಯಾವುದು ಟಿಪ್ಪು ಇಂತ ಕೆಲಸ ಮಾಡಿದ್ದಾನೆ, ಇನ್ನು ಪರವಾಗಿ ಮಾಡಿದ್ದಾನೆ, ವಸ್ತ್ರ ಸಮಿತಿ ಆಗಿರ್ಬೋದು, ಆಡಳಿತ ವ್ಯವಸ್ಥೆ ಆಗಿರ್ಬೋದು, ಟಿಪ್ಪು ಆಳ್ವಿಕೆ ಮಾಡಿದಂತ ಸಮಯದಲ್ಲಿ, ಟಿಪ್ಪು ಆಳ್ವಿಕೆ ಮಾಡಿದಂತ ಇತಿಹಾಸದಲ್ಲಿ ಟಿಪ್ಪು ಮಾಡಿದ್ದು ಸಮಾಜ ಸುಧಾರಣೆ ಕೆಲಸಗಳಾಗಿರ್ಬೋದು, ಇದ್ಯಾವುದು ಕೂಡ ನಿಮ್ಮ ಕಣ್ಣಿಗೆ ಕಾಣೋದಿಲ್ವೇ? ಸಮಾಜ ಸುಧಾರಣೆ ಕೆಲಸ ಯಾವುದು ಮಾಡ್ಲಿಲ್ಲ. ಯಾವುದು ಮಾಡ್ಲಿಲ್ಲ ಅಂತ ಹೇಳ್ತೀರಿ? ಅವನು ಮಾಡಿದ ಕೆಲಸ ಅಂದ್ರೆ ಒಂದು ಹಿಂದೂ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ, ಒಂದು ಹಿಂದೂ, ಇದಕ್ಕೆ ಪುರಾವೆ ದಾಖಲೆಯನ್ನ ನೀವು ಇಟ್ಟಿದ್ದೀರಾ? ಮುಸ್ಲಿಮಿಗೆ ಮತಾಂತರ, ತನ್ನ ತಲವಾರಿನ ತನ್ನ ಕೈಯಲ್ಲಿದ್ದ ತಲವಾರಿನಲ್ಲಿ ಅವನ ಇದನ್ನ ಬರೆದಿದ್ದಾನೆ. ಓಕೆ, ನೀನು ಒಂದು ನೀವು ಹಿಂದೂ ಆಗಿ ಮುಸ್ಲಿಮ್ಗೆ ಅನಾಥ ಇಲ್ಲ ಅಂದ್ರೆ ತಲವಾರಿಗೆ ನಿನ್ನ ಜೀವನ ಭಾಗಿಸುವಂತ ಅಂತ ಅಂತ ಒಬ್ಬ ಸೊ ಒಟ್ಟಾರೆಯಾಗಿ ನೀವು ಈ ದಿನಾಚರಣೆ ಸಂಪೂರ್ಣವಾಗಿ ವಿರೋಧಿಸ್ತೀರಿ? ಈ ದಿನಾಚರಣೆ ನಾವು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯಾದ್ಯಂತ ನಾವು ಹಿಂದೂಗಳು ಕ್ಯಾಥೋಲಿಕ್ ಮುಸ್ಲಿಂ ಕ್ಯಾಥೋಲಿಕ್ ಸಮುದಾಯದವರು ಹಿಂದೂ ಸಮುದಾಯದನ್ನ ಖಂಡಿತವಾಗಿ ಖಂಡಿಸ್ತೇವೆ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಫಾರ್ ಕಾಲಿಂಗ್, ನಿಮಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಓಕೆ, ಎಸ್, ನಾನು ದಿನೇಶ್ ಮೆಂಡನ್ ಅವರಿಗೆ ಬರ್ತೇನೆ. ಸರ್, ಖಂಡಿತವಾಗ್ಲೂ ಈ ಒಂದು ದಿನಾಚರಣೆಯನ್ನ, ಇನ್ನು 10 ನವೆಂಬರ್ ತುಂಬಾ ದೂರ ಇದೆ, ಆಗ್ಲೇ ಈಗಲಿಂದಲೇ ಸಂಘ ಪರಿವಾರ ಆಗಿರ್ಬೋದು, ಹಿಂದೂ ಪರ ಸಂಘಟನೆಗಳಾಗಿರ್ಬೋದು, ಈಗಿಂದಲೇ ಒಂದು ಪೂರ್ವ ಸಿದ್ಧತೆಯ ರೀತಿಯಾಗಿ ಇದನ್ನ ಈ ಪಾರ್ಟಿಯಾಗಿ ಕಳೆದ ವಾರಕ್ಕಿಂತಲೂ ಕೂಡ ವಿಜೃಂಭಣೆಯಿಂದ ಮಾಡತಕ್ಕಂಥ ಈ ಒಂದು ಹೋರಾಟ ಆಗಿರ್ಬೋದು, ಖಂಡನೆ ಆಗಿರ್ಬೋದು, ಆಕ್ರೋಶವಾಗಿರ್ಬೋದು, ಆ ನಿಟ್ಟಿನಲ್ಲಿ ತಯಾರಿಯನ್ನು ನೋಡಿಸಿದ್ರೆ ಇದೊಂದು ದೊಡ್ಡ ಟಾರ್ಗೆಟ್ ಟಿಪ್ಪು ಜಯಂತಿಯ ಅಂತ. ಒಂದಂತೂ ಹೇಳ್ತೇನೆ ನಾನು, ಕಳೆದ ಬಾರಿಗಿಂತ ಈ ಬಾರಿ ನಮ್ದು ವಿಜೃಂಭಣೆ ಅಲ್ಲ, ದೊಡ್ಡ ಮಟ್ಟದ ಹೋರಾಟ ಅಷ್ಟೇ. ಈಗ ತಾನೇ ಮಿತ್ರರು ಹೇಳಿದ್ರು, ಕಳೆದ ವರ್ಷ ಈ ರಾಜ್ಯ ಸರ್ಕಾರ ತಗೊಂಡಂಥ ನಿರ್ಣಯ ಒಂದು ತಪ್ಪಾಗಿದೆ ಅಂತೇಳಿ ಅವರಾಗಿ ಒಪ್ಕೊಂಡ್ರು. ಎರಡನೇದಾಗಿ ಹೇಳಿದ್ರು ಅವರು, ಇದರಲ್ಲಿ ಕಾಂಗ್ರೆಸ್ ಮತ್ತು BJP ರಾಜಕೀಯ ಮಾಡ್ತಾ ಇದೆ ಅಂತೇಳಿ. ಆ ವಿಚಾರವನ್ನು ನಾವು ಒಪ್ತಾ ಇಲ್ಲ. ಈ ರಾಜ್ಯ ಸರ್ಕಾರ BJP ಅವರೇ ರಾಜ್ಯದ ಜನತೆ ಮುಂದೆ ಟಿಪ್ಪು ಜಯಂತಿಯ ಎಲ್ಲ ಒಂದು
ಒಳ ಹೂಗಳನ್ನ ಎತ್ತಿಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಖಂಡಿತವಾಗಿ ಮಾಡಲೇಬೇಕಾಗತ್ತೆ. ಈ ಸಮಾಜದಲ್ಲಿ ಕಾಣಲೇ ಇಲ್ಲ ಅವರ ಒಳ್ಳೆ ವಿಚಾರಗಳು, ಖಾಲಿ ಕೆಟ್ಟ ವಿಚಾರಗಳು ಮಾತ್ರ. ಖಂಡಿತವಾಗಿಯೂ ಈ ಸಮಾಜದಲ್ಲಿ ಯಾವ ರಾಜ್ಯದಲ್ಲಿ ಒಳ್ಳೆಯದು ಕೆಟ್ಟ, ಈ ಸಮಾಜದಲ್ಲಿ ಯಾವ್ದು ಆಗ್ಬೇಕು ಯಾವ್ದು ಆಗ್ಬಾರ್ದು ಎನ್ನುವಂತದ್ದನ್ನು ನಾನೊಬ್ಬ, ಅದು ಒಂದು ವೇಳೆ ಈ ಸಮಾಜಕ್ಕೆ ಧಕ್ಕೆ ಅಂತಾದ್ರೆ ನಾನು ಅದನ್ನು ಖಂಡಿಸಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಾನು ಈ ದೇಶದ ಪ್ರಜೆ, ನಾನು ಈ ದೇಶಕ್ಕೆ ಈ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಕಟ್ಟುವನು. ಹಾಗಾಗಿ ನನ್ನ ಭಾವನೆಗೆ ಎಲ್ಲೋ ಒಂದು ಕಡೆಯಲ್ಲಿ ಧಕ್ಕೆ ಆಗ್ತಾ ಇದೆ, ಹಿಂದೂಗಳ ಭಾವನೆಗೆ ಧಕ್ಕೆ ಆಗ್ತಾ ಇದೆ. ಈ ಟಿಪ್ಪು ಜಯಂತಿಯಿಂದ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಒಂದಷ್ಟು ಸಾವು ನೋವು ಆಗತ್ತೆ, ಗಲಭೆಗಳಾಗತ್ತೆ. ಆ ತರದೇನಾದ್ರೂ ಪ್ರಕ್ರಿಯೆಗಳು ಕಂಡು ಬಂದಾಗ ಅದನ್ನು ಖಂಡಿಸುವಂತದ್ದು ನನ್ನ ಹಕ್ಕು ಅದು. ಹಾಗಾಗಿ ಒಂದು ಒಂದು ಕರೆ ಇದೆ, ಪ್ರಮೋದ್ ಮುತಾಲಿಕ್ ಅವರು ಕರೆ ಮಾಡಿದ್ದಾರೆ, ಅವರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ದಯವಿಟ್ಟು ಮುಂದುವರಿಯೋಣ. ಹಲೋ ಹಲೋ ಹಲೋ, ನಮಸ್ತೆ ಪ್ರಮೋದ್ ಮುತಾಲಿಕ್ರೇ. ನಮಸ್ತೆ. ಇವತ್ತು ಈಗಾಗಲೇ ಈ ಒಂದು ಹಿಂದೂ ಸಂಘ ಪರಿವಾರಗಳಾಗಿರ್ಬೋದು ಅಥವಾ ಹಿಂದೂ ಪರ ಸಂಘಟನೆಗಳಿಂದ ಆಗಿರ್ಬೋದು, ನಾಳೆ ಬರ್ತಕ್ಕಂಥ ನವೆಂಬರ್ 10 ಏನು ಟಿಪ್ಪು ಜಯಂತಿಗೆ ಅತ್ಯಂತ ವಿಜೃಂಭಣೆಯಿಂದ ಖಂಡನೆಯನ್ನ ಮಾಡ್ತಕ್ಕಂಥ ಪ್ರವೃತ್ತಿಯಲ್ಲಿ ತೊಡಗಿದ್ದಾರೆ, ಇದು ಅಗತ್ಯ ಇದೆಯಾ ಮೂಲತಃ? ನೋಡಿ, ಹೋದ ವರ್ಷ ಒಂದು ಓಕೆ ಕೊಲೆ ಆಗಿದೆ, ಸಾಕಷ್ಟು ಕಡೆ ಗಲಭೆಗಳಾಗಿದೆ. ಕೊಲೆಗೆ ಕಾರಣರಾದವರು ಯಾರು? ಕಾರಣ ಸರ್ಕಾರ. ಸರ್ಕಾರ, ಸರ್ಕಾರದ ಮೇಲೆ ನೇರವಾಗಿ ನಿಮ್ಮ ಪಾತ್ರ ಏನು ಇಲ್ಲ ಅದರಲ್ಲಿ, ಹಿಂದೂ ಪರ ಸಂಘಟನೆಗಳ ಪಾತ್ರ ಯಾವುದೂ ಇಲ್ಲ ಅಂತೀರಿ? ಏನು ಒಂದು ಅಂಶ ಕೂಡ ಇಲ್ಲ, ಎಲ್ಲ ಸರ್ಕಾರದೇ ಬೇಜವಾಬ್ದಾರಿತನದಿಂದ ಇವತ್ತು ಒಂದು ಕೊಲೆ ಆಗಿದೆ, ಗಲಭೆಗಳಾಗಿದ್ದಾವೆ. ಕರ್ನಾಟಕದ ಸರ್ಕಾರದ ಜವಾಬ್ದಾರಿ ಶಾಂತಿ ಸೌಹಾರ್ದದ ವಾತಾವರಣ ನಿರ್ಮಾಣ ಮಾಡಿ ಲಾ ಅಂಡ್ ಆರ್ಡರ್ ಅವ್ರದ್ದು ಜವಾಬ್ದಾರಿ ಇರುತ್ತೆ. ಓಕೆ. ಒಬ್ಬ ಟಿಪ್ಪು ಸುಲ್ತಾನ್ ಮತಾಂಧ ಒಬ್ಬ ದೇಶದ್ರೋಹಿಯ ಆಚರಣೆ ಮಾಡುವಂತದ್ದು. ಟಿಪ್ಪು ಸುಲ್ತಾನ್ ನಿಮ್ಮ ಕಡೆಗೆ ಮಾತ್ರ ಮತಾಂಧ ದೇಶದ್ರೋಹಿ ಆಗಿರ್ಬೋದು, ಮತ್ತೆ ಯಾರ ಕಡೆಯಿಂದ ಬೇರೆಯವರ ಕಣ್ಣಿಗೂ ಅವರು ಮತಾಂಧರಾಗಬೇಕೆ, ದೇಶದ್ರೋಹಿಗಳಾಗಬೇಕೆ? ನೀವು ನೋಡ್ತಕ್ಕಂತ ದೃಷ್ಟಿಕೋನವೇ ದೇಶವ ನೋಡ್ಬೇಕಾ ಅಂತ? ಇಲ್ಲ ಇಲ್ಲ, ಈಗ ನಾನು ನನ್ನನ್ನು ನೋಡೋದ್ ಅವರನ್ನು ನೋಡೋದ್ ದಾಖಲೆಗಳು ಏನ್ ಹೇಳ್ತಾವ ಅದನ್ನ ನೋಡ. ಇತಿಹಾಸ ಅಲ್ಲ, ಕೇವಲ ಇತಿಹಾಸವನ್ನ ನಂಬಿಕೊಂಡು ನೀವು ಇವತ್ತು ಈ ಒಂದು ಕೋಮು ಒಂದು ಗಲಭೆಯನ್ನ ಮತ್ತೆ ಸೃಷ್ಟಿ ಮಾಡ್ಲಿಕ್ಕೆ ತಯಾರಿದ್ದೀರಿ? ಸರ್ಕಾರ ಜವಾಬ್ದಾರಿ, ಅದಕ್ಕೆ ಕೋಮು ಗಲಭೆ ಮೂಟ ಮಾಡ್ತಾ ಇರೋದು ಸರ್ಕಾರ. ಈಗ ಟಿಪ್ಪು ಸುಲ್ತಾನ್ ಬರೆದಂತಹ ಪತ್ರಗಳಲ್ಲೇ ಹೇಳ್ತಾರೆ, ಕೇರಳದಲ್ಲಿ 6,000 ಜನರನ್ನು ಬಂಧಿಸಿದ್ದೀನಿ, ಸೊ ಅವರೆಲ್ಲರನ್ನೂ ಕೂಡ ಈಗ ಮುಸ್ಲಿಂ ಮತಾಂತರ ಮಾಡ್ತಾ ಇದ್ದೀನಿ ಅಂತ ಒಂದು ಪತ್ರ ಇದೆ. ಓಕೆ. ಸುಮಾರು 8,000 ದೇವಸ್ಥಾನಗಳ ಒಡೆತಕ್ಕೆ ದಾಖಲೆ ಹೇಳಿದ್ದಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಒಂದು ಪುಸ್ತಕವನ್ನ ಅರಮನೆಯಲ್ಲಿ ಬರೆದಂತ ಒಂದು ಪುಸ್ತಕ ಪ್ರಕಟಣೆ ಆಗಿದೆ. ಆ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿದೆ, ಅತ್ಯಂತ ದೌರ್ಜನ್ಯ, ಅತ್ಯಂತ ನಿರ್ಲಜ್ಜ ಒಬ್ಬ ಟಿಪ್ಪು ಸುಲ್ತಾನ್ ಅನ್ನು ನಾವು ಕಟ್ಟಿದ್ದು ಅಂತ ಹೇಳಿ ಅನ್ನುವಂತದ್ದು ಆ ಪುಸ್ತಕ ಬರೆದಿದ್ದಾರೆ. ನಿಮ್ಮ ಯದುವಂಶದವರು, ನಿಮ್ಮ ಮೈಸೂರಿನ ಅರಸರು ಈ ಕೆಲಸವನ್ನ ಮಾಡ್ಲಿಲ್ವೇ? ರೈತರ ದಂಗೆಯನ್ನು ಹತ್ತಿಕ್ಕಿಲಿಕ್ಕೆ ಮತ್ತಿದ್ದಕ್ಕೆ ಸಜೀವವಾಗಿ ದಹನ ಮಾಡ್ಲಿಲ್ವೇ? ಅದು ನಿಮ್ಮ ಕಡೆಗೆ ಕಾಣ್ಲಿಲ್ಲ? ಎಲ್ಲಿ ಮಾಡಿದಾರೆ ಅದು, ಯಾವಾಗ ಮಾಡಿದ್ದಾರೆ? ಮೈಸೂರಿನ ಇತಿಹಾಸದಲ್ಲಿ ರೈತರ ದಂಗೆಯನ್ನ ನೀವು ಒಮ್ಮೆ ಗಮನಿಸುವುದಾದ್ರೆ ಅಲ್ಲಿ ಅದು ಹಿಂದೂ ಪರ ಒಂದು ಅಥವಾ ನಿಮ್ಮ ನಾಯಕರುಗಳು ಅಥವಾ ನಿಮ್ಮ ಅರಸರು ಮಾಡ್ಲಿಲ್ವೇ ಅಂತಕ್ಕಂಥದ್ದು? ಅಲ್ಲ, ಎಲ್ಲಿ ಎಲ್ಲಿ ಆ ರೀತಿ ಎಲ್ಲೂ ಉಲ್ಲೇಖ ಇಲ್ಲ. ಮೈಸೂರು ರಾಜರು ಮಾಡಿದಂತ ಕಾರ್ಯ, ಮೈಸೂರು, ಮಂಡ್ಯ, ಹಾಸನ್ ಮತ್ತು ರಾಮನಗರ ಈ ಭಾಗದಲ್ಲಿ ಇವತ್ತು ಅವ್ರ ಮಹಾರಾಜರ ಹೆಸರು ಹೇಳ್ಕೊಂಡೇ ಬದುಕ್ತಾ ಇರುವಂತದ್ದಿದೆ. ಅಣೆಕಟ್ಟು ಇರ್ಬೋದು, ರಸ್ತೆಗಳಿರ್ಬೋದು, ಅಲ್ಲಿ ಚರಿತ್ರೆಯನ್ನ ತಿರುಚುವ ಪ್ರಯತ್ನ ಆಗ್ಲಿಲ್ವೇ? ಹಾಗಾದ್ರೆ ಇರ್ಬೋದು, ಇವರೆಲ್ಲರೂ ಕೂಡ ಮಾಡಿದ್ದು ಇವತ್ತಿಗೂ ಕೂಡ ಮಹಾರಾಜರ ಫೋಟೋ ಇಟ್ಕೊಂಡು ಮನೆ ಮನೆಯಲ್ಲಿ ಪೂಜೆ ಮಾಡ್ತಾರೆ ಅಂತನ್ನುವಂತದ್ದು ನಿಮ್ಗೇನಾದ್ರೂ ಗೊತ್ತಿದೆಯಾ? ಜ್ಞಾನ ಇದೆಯಾ ನಿಮ್ಗೆ? ಅಲ್ಲಿ ಚರಿತ್ರೆಯನ್ನ ತಿರುಚುವ ಪ್ರಯತ್ನಗಳು ನಿಮ್ಮ ಗಮನಕ್ಕೆ ಬರಲಿಲ್ಲ, ಅವರು ಫೋಟೋ ಇಟ್ಟದ್ದು ಮಾತ್ರ ನೀವು ನೋಡಿದ್ರಿ. ಅಲ್ಲ, ಚರಿತ್ರೆ ಏನು, ಅಣೆಕಟ್ಟೆ ಕಟ್ಟಿದ್ದ ಚರಿತ್ರೆನಾದು ಕಣ್ಣಿ ಕಾಣಿಸೋದ್ರವಾ? ಕಣ್ಣಿ ಕಾಣಿಸೋದ್ರವಾ? ಏನ್ ಚರಿತ್ರೆನಾದು ಕಣ್ಣಿ ಕಾಣಿಸುವಂತ ಕಟ್ಟಡ ಇದೆ ಅದು. ಹಾಗಾದ್ರೆ ಅದು ಸತ್ಯ ಅಲ್ಲ ಅಂತ ಹೇಳ್ತೀರಿ? ಈ ರೈತರ ದಂಗೆಯನ್ನ ದಮನ ಮಾಡ್ಲಿಕ್ಕೆ ಹಿಂದೂ ರಾಜರು ಮಾಡ್ಲಿಲ್ಲ, ಏನು ಮಾಡಿಲ್ಲ, ಯಾವ ಎಲ್ಲೂ ಉಲ್ಲೇಖ ಇಲ್ಲ. ಎಸ್ ಸರ್, ಪಾಯಿಂಟ್ಗೆ ಬನ್ನಿ. ಈಗ ಈ ಬಾರಿಯ ನೀವು ಯಾವ ರೀತಿಯಾಗಿ ಈಗ ಆ ಒಂದು ಯೋಜನೆಯನ್ನು ಹಾಕೊಂಡಿದ್ರೆ ಸರ್ಕಾರ ಖಂಡಿತವಾಗಿ ನಾವು ಮಾಡೇ ಮಾಡ್ತೇವೆ ಅಂತ ನಿರ್ಧಾರವನ್ನು ಮಾಡಿ ಆಗಿದೆ? ಅಲ್ಲ ಮಾಡಲಿ, ನಾವು ಕಾನೂನಿನ ಚೌಕಟ್ಟಿನಲ್ಲಿ ಶಾಂತಿಯುತವಾಗಿ ಜನರಿಗೆ ಇವರ ಮಾಡ್ತಾ ಇರುವಂತ ಟಿಪ್ಪು ಸುಲ್ತಾನನ ವ್ಯಕ್ತಿತ್ವವನ್ನ ಮತ್ತು ಇತಿಹಾಸವನ್ನ ತಿರುಚುವಂತ ವೈಭವ ಜನರ ಮುಂದೆ ಇಡ್ತೀವಿ. ಇವರು ಮುಸ್ಲಿಂ ಓಟಿಗೋಸ್ಕರ ಮಾಡ್ತಾ ಇರುವಂತ ಎಷ್ಟು ಅನಾಚಾರ ಇದೆ ಅಂತ ಮುಂದೆ ಇಡ್ತೀವಿ. ಪ್ರತಿಭಟನೆ ಎಲ್ಲ ಮಾಡ್ತೀವಿ ನಾವು.
ಈ ನಿಮ್ಮ ಸಂಘಟನೆಗಳ ಈ ಹೋರಾಟ ಆಗಿರ್ಬೋದು, ಪ್ರತಿಭಟನೆಗಳಾಗಿರ್ಬೋದು ಕೇವಲ ರಾಜಕೀಯ ಪಕ್ಷಗಳಿಗೆ ಒಂದು ಆಹಾರವಾಗುತ್ತೆ ಅಂತಕ್ಕಂತ ಒಂದು ಕಿಂಚಿತ್ತು ಕಾಳಜಿ ನಿಮಗಿಲ್ವೇ ಅಂತಕ್ಕಂಥದ್ದು? ಯಾವ ರಾಜಕೀಯ ಪಕ್ಷ ರೀ? ಅವರು ರಾಜಕೀಯ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇರುವಂತಹದ್ದು, ನಾವು ಇತಿಹಾಸದ ಸಂಬಂಧಪಟ್ಟಾಗಿ ಹೀಗೆ ಏನಾದ್ರೂ ಪ್ರತಿಭಟನೆ ಮಾಡದೇ ಇದ್ರೆ ನಾಳೆ ಒಸಾಮಾ ಬಿನ್ ಲಾಡೆನ್ದು ಔರಂಗಜೇಬಂದು ಕೂಡ ಇವ್ರ ಜಯಂತಿ ಆಚರಣೆ ಮಾಡಕ್ ಹಿಂದೆ ಮುಂದೆ ನೋಡಲ್ಲ ಮುಸ್ಲಿಂ ಓಟಿಗೋಸ್ಕರ. ನಮ್ಮ ಕರ್ತವ್ಯದ ಹಿನ್ನೆಲೆಯಲ್ಲಿ ನಾವು ಪ್ರತಿಭಟನೆ ಮಾಡಲು ನೋಡ್ಲೇಬೇಕು. ನಮ್ಮ ಕಣ್ಣ ಎದುರುಗಡೆ ಕಾಣಿಸ್ತಾ ಇರುವಂತ ಒಬ್ಬ ಮತಾಂಧನನ್ನ ಒಬ್ಬ ದೇಶದ್ರೋಹಿಯನ್ನ ವೈಭವೀಕರಿಸಬೇಕು, ನಮ್ಮ ಕರ್ತವ್ಯ ಇದು. ಖಂಡಿತವಾಗ್ಲೂ ಈ ಒಂದು ಪ್ರಶ್ನೆಗೆ ನಮ್ಮಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಯಾಸಿನ್ ಕೋಡಿ ಬೆಂಗ್ರಿ ಅಂತಕ್ಕಂಥವ್ರು ಇದ್ರೆ ಖಂಡಿತವಾಗ್ಲೂ ಅವರು ಉತ್ತರಿಸ್ತಾರೆ ಅಂತ ಹೇಳ್ಕೊಳ್ತೇನೆ. ಪ್ರಮೋದ್ ಮುತಾಲಿಕ್ ಸರ್ ಅವರು ಕೆಲವೊಂದು ಪ್ರಶ್ನೆಗಳನ್ನು ಹಾಕಿದ್ದಾರೆ, ಕೆಲವೊಂದು ಅವರ ವಿಚಾರಗಳನ್ನು ಹೇಳಿದ್ದಾರೆ. ಪ್ರಥಮವಾಗಿ ಈ ಆಚರಣೆಯನ್ನು ವಿರೋಧಿಸುವಂತಹ ಮಾತನ್ನು ಆಡಿದ್ದಾರೆ. ವಿರೋಧಿಸುವ ಸಂಪೂರ್ಣವಾದ ಹಕ್ಕು ಅವರಿಗಿದೆ, ಸಂವಿಧಾನಬದ್ಧವಾದಂತಹ ಹಕ್ಕು ಅವರಿಗಿದೆ, ಅವರು ವಿರೋಧಿಸಬಹುದು. ಬಟ್ ಅದು ಶಾಂತಿಯುತವಾಗಿದ್ರೆ ಇನ್ನೂ ಉತ್ತಮ. ಮುಖ್ಯವಾಗಿ ನಾನು ಹೇಳ್ತಾ ಇದ್ದೇನೆ, ಇವರು ದೇಶದ್ರೋಹಿ ಎಂಬಂತಹ ಪ್ರಶ್ನೆಯನ್ನು ಎತ್ತಿದ್ರು. ನಾನು ಹೇಳುವಂಥದ್ದು, 1942 ಮುಂಚೆ ಈ ದೇಶದಲ್ಲಿ ಆಡಳಿತ ನಡೆಸ್ತಾ ಇರುವಂತವರು ಬೇರೆ ಬೇರೆ ಬ್ರಿಟಿಷರು ಬಂದರು. ಅದಕ್ಕಿಂತ ಮುಂಚೆ ಹೋದ್ರೆ, ಒಂದು 100 ವರ್ಷ ಮುಂಚೆ ಹೋದ್ರೆ, ಆ ಸಂದರ್ಭದಲ್ಲಿ ಬೇರೆ ಬೇರೆ ರಾಜರು ತಮ್ಮ ತಮ್ಮ ಒಂದು ರಾಜ್ಯಗಳನ್ನು ಕಟ್ಟಿ ಅದನ್ನೇ ತಮ್ಮ ದೇಶವನ್ನಾಗಿ ಆಳ್ವಿಕೆ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರವರಿಗೆ ಆ ಒಂದು ಸ್ಥಳದಲ್ಲಿ ಬದುಕುತ್ತಿದ್ದ ರಾಜರಿಗೆ ಮತ್ತು ಅಲ್ಲಿನ ಪ್ರಜೆಗಳಿಗೆ ಅದೇ ದೇಶವಾಗಿತ್ತು. ಇಲ್ಲಿ ಭಾರತದ ಕಾನ್ಸೆಪ್ಟ್ ಆಗಲಿ ಅಥವಾ ನಾವೇನು ಬೇರೆ ಬೇರೆ ದೇಶದ ಕಾನ್ಸೆಪ್ಟ್ ಆ ಸಂದರ್ಭದಲ್ಲಿ ಇರಲಿಲ್ಲ. ಇದನ್ನು ನಾವು ಕ್ಲಿಯರ್ ಆಗಿ ಮನಗಾಳ್ಬೇಕು. ಹಾಗಾಗಿ ಅಲ್ಲಿ ದೇಶದ್ರೋಹ ನೀವು ಯಾವ ಥರ ಆ್ಯಂಗಲ್ ಅಂದರೆ ಮರಾಠರಿಗೆ ನಮ್ಮ ಈ ಕರ್ನಾಟಕದವರು ದೇಶದ್ರೋಹಿಗಳಾಗಿದ್ದರು ಅಥವಾ ಮೈಸೂರು ರಾಜ್ಯದವರು ದೇಶದ್ರೋಹಿಗಳಾಗಿದ್ದರು, ಹಾಗೆ ಬೇರೆ ಬೇರೆ ರಾಜ್ಯದವರಿಗೆ ದೇಶದ್ರೋಹಿಗಳಾಗಿದ್ದರು, ಅದನ್ನು ನೀವು ಯಾವ ಥರ ಡಿಫೈನ್ ಮಾಡ್ತೀರಿ ಎಂಬುದನ್ನು ಒಂದು ಅಕಾಡೆಮಿಕಲ್ ಆಗಿ ನೀವು ಅಲ್ಲಿ ಡಿಸ್ಕಸ್ ಮಾಡಬೇಕು. ಅದನ್ನು ಹೇಳಲಿಕ್ಕೆ ನಾನು ಇದು ಮಾಡೋದಿಲ್ಲ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದರೆ, ಇವರು ಮತಾಂಧ ಅಥವಾ ಏನು ಇದೆಲ್ಲ ಹೇಳಿದರು, ಬಟ್ ಬೇರೆ ಯಾರು ಹಿಂದೂಗಳು ಮತಾಂಧರಾಗಿರಲಿಲ್ಲ ಎಂಬಂಥ ಪಾಯಿಂಟನ್ನು ಹೇಳಿದರು. ನನ್ನ ಪಾಯಿಂಟ್ ಏನಂದರೆ, ಟಿಪ್ಪು ಮತಾಂಧವೋ ಅಥವಾ ಅಲ್ಲವೋ ಅದು ನಂತರ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನಾನು ಹೇಳುವಂಥದ್ದು, ಇದು ಹಿಂದೂ ರಾಜರುಗಳಿಗೆ 1886 ಮುಂಚೆ ಇಲ್ಲಿ ಕೋಮು ಅದ ಇರಲಿಲ್ಲ ಭಾರತ ದೇಶದಲ್ಲಿ. ಇಲ್ಲಿ ಇದ್ದದ್ದು ರಾಜ್ಯಾಳ್ವಿಕೆ, ರಾಜ್ಯಗಳ ನಡುವಿನ ಯುದ್ಧ ಅಷ್ಟೇ ಆಗಿತ್ತು. ಏಕೆಂದರೆ ಮರಾಠರು ಏನು ಇವತ್ತು ಹಿಂದೂ ಐಕಾನ್ ಆಗಿ ಶಿವಾಜಿ ಅವನ್ನು ಬಳಸ್ತಾರೆ. ಆಕ್ಚುಲಿ ಶಿವಾಜಿ ಅವರ ಆಸ್ಥಾನದಲ್ಲಿ ಹೈಯೆಸ್ಟ್ ಮುಸ್ಲಿಂ ಮಂತ್ರಿಗಳಿದ್ರು. ಟಿಪ್ಪು ಸುಲ್ತಾನ ನೀವು ಆಸ್ಥಾನದಲ್ಲಿ ನೋಡಿ, ಅವರ ಮುಖ್ಯಮಂತ್ರಿ ಓರ್ವ ಬ್ರಾಹ್ಮಣರಾಗಿದ್ರು, ಹಿಂದೂ ಆಗಿದ್ರು, ಅವರ ಚೀಫ್ ಕಮಾಂಡರ್ ಹಿಂದೂ ಆಗಿದ್ರು. ಆದ್ರಿಂದ ಇಲ್ಲಿ ಮತಾಂಧತೆ ಎಂಬ ಹೇಳೋದಕ್ಕಿಂತ ಇದು ರಾಜ್ಯಗಳ ನಡುವೆ ನಡೆಯುತ್ತಿರುವಂತ ಒಂದು ಯುದ್ಧ. ಹಾಗಾಗಿ ಪೇಶ್ವೆ ಮರಾಠರು ಯಾಕೆ ಇವರ ಮೇಲೆ ಯುದ್ಧ ಮಾಡಲಿಲ್ವಾ, ನಮ್ಮ ಶಾರದ ಪೀಠ ಶೃಂಗೇರಿಯ ಮೇಲೆ ಯುದ್ಧ ಮಾಡಿ, ಇವತ್ತಿಗೂ ಕೂಡ ಲೆಟರ್ ಇದೆ. ನಾನು ಫ್ಯಾಕ್ಟ್ ಫಿಕ್ಷನ್ ಬಿಟ್ಟು ಮಾತಾಡೋದಿಲ್ಲ, ಎವಿಡೆನ್ಸ್ ವಿತ್ ಎವಿಡೆನ್ಸ್ ಮಾತಾಡ್ತಾ ಇದ್ದೇನೆ. ಅಲ್ಲಿ ಇವತ್ತಿಗೂ ಲೆಟರ್ ಇದೆ ಏನಂತ ಹೇಳಿದರೆ, ಪೇಶ್ವೆ ಮರಾಠರು ನಮ್ಮ ಮೇಲೆ ಯುದ್ಧ ಮಾಡಲಿಕ್ಕೆ ಬರ್ತಾ ಇದ್ದಾರೆ, ಟಿಪ್ಪು ಅವರೇ ನೀವು ನಮಗೆ ರಕ್ಷಣೆ ಮಾಡಬೇಕು ಎಂಬಂತಹ ಒಂದು ಲೆಟರ್ ಅಥವಾ ಶಾಸನವನ್ನು ಇವತ್ತಿಗೂ ಕೂಡ ನೀವು ಹೋಗಿ ನೋಡಿ ಅಲ್ಲಿ ಇದೆ. ಒಂದು ಮತ್ತೆ ಇನ್ನೊಂದು ಏನಂತ ಹೇಳಿದರೆ, ಪ್ರೊಫೆಸರ್ ಶಾಸ್ತ್ರಿ ಹೇಳುವವರು ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ನೀವು ಓದಿದರೆ ನಿಮಗೆ ಕಾಣಸಿಗ್ತದೆ, ನಿಯರ್ಲಿ 3,000 ಬ್ರಾಹ್ಮಣರನ್ನು ಏನು ಮಾಡಿದ್ದಾರೆ, ಮುಸ್ಲಿಂ ಧರ್ಮಕ್ಕೆ ಅಥವಾ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಮಾಡಿದ್ದಾರೆ ಅಂತ ಮೆನ್ಷನ್ ಇದೆ. 3,000 ಬ್ರಾಹ್ಮಣರನ್ನು ಕನ್ವರ್ಟ್ ಮಾಡಿದ್ದಾರೆ ಅಂತೇಳಿ. ಸೊ ಪ್ರೊಫೆಸರ್ ಪಾಂಡೆ ಅವರು ಇದೇ ಕ್ವಶನನ್ನು ಎತ್ತಿ ಮೈಸೂರು ಯೂನಿವರ್ಸಿಟಿಗೆ ಲೆಟರ್ ಬರೀತಾರೆ, ಶಾಸ್ತ್ರಿ ಅವರಿಗೆ. ಡು ಯು ಹ್ಯಾವ್ ಎನಿ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದಿಸ್, ಅಂದರೆ ಏನಾದರೂ ಫ್ಯಾಕ್ಟ್ ಆ್ಯಂಡ್ ಫಿಕ್ಷನ್ ಇದೆಯಾ ನಿಮ್ಮ ಹತ್ರ ಅಂತ ಹೇಳಿ ಅವ್ರ ಹತ್ರ ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ನಾನು ಮೈಸೂರು ಯೂನಿವರ್ಸಿಟಿಯ ಗಜೆಟ್ನಿಂದ ನಾನು ಇನ್ಫಾರ್ಮೇಶನ್ ಪಡೆದಿದ್ದೇನೆ ಅಂತ ಹೇಳಿ. ಸೊ ಇವರು ಏನು ಮಾಡ್ತಾರೆ, ಪ್ರೊಫೆಸರ್ ಪಾಂಡೆ ಇದಕ್ಕೆ ಮೈಸೂರು ಯೂನಿವರ್ಸಿಟಿಗೆ ಲೆಟರ್ ಬರೀತಾರೆ, ಅಲ್ಲಿಂದ ಗಜೆಟನ್ನು ಎತ್ಕೊಳ್ತಾರೆ, ಅದರ ಮೇಲೆ ಸ್ಟಡಿ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ. ಆ ರಿಸರ್ಚ್ ಎಲ್ಲ ಇದೆ ಅಲ್ಲಿ, ಒಂದೇ ಒಂದು ಪಾಯಿಂಟ್ ಇಲ್ಲ. ಇದಕ್ಕೆ ಅವ್ರು ಹೇಳ್ತಾರೆ, ಇದರಲ್ಲಿ ಇಲ್ಲ ಅಂತ ಹೇಳಿದಾಗ ಅವರಿಂದ ಅವರಿಗೆ ಉತ್ತರ ಬರುವುದಿಲ್ಲ. ಸೊ ಇತಿಹಾಸವನ್ನು ನೋಡಿ, ನಾನು ಯಾವತ್ತೂ ಕೂಡ ಹೇಳಿಲ್ಲ ಅವನ ದೌರ್ಜನ್ಯ ಅವನಿಂದ ನಮಗೆ ಏನಾಗಬೇಕಿಲ್ಲ ಅಥವಾ ಭಾರತೀಯರಿಗೆ ಆಗಿಲ್ಲ. ಅವರು ಗತಿಸಿ ಹೋಗಿದ್ದಂತಹ ರಾಜ. ಆದರೆ ಅವನ ಇತಿಹಾಸವನ್ನು ನಾವೇನಿದೆ, ಫ್ಯಾಕ್ಟ್ ಏನಿದೆ ಅದನ್ನು ಜನರ ಮುಂದೆ ಇಡಬೇಕು, ಅದನ್ನು ತಿರುಚುವಂತಹ ಪ್ರಯತ್ನ ಮಾಡಬಾರ್ದು. ಇದು ಫ್ಯಾಕ್ಟ್ ಆ್ಯಕ್ಚುಲಿ, ಇನ್ಫಾರ್ಮೇಷನ್ ಇಲ್ಲದೆ ಒಂದು ಪುಸ್ತಕ ಬರೆದಿದ್ದಾರೆ. ಅಲ್ಲಿ ಮತ್ತೆ ನೋಡಿದರೆ ಆ ಗಜೆಟ್ನಲ್ಲಿ ಸಿಕ್ಕಿದಂಥ ಇನ್ಫಾರ್ಮೇಷನ್, ಎಕ್ಸಾಕ್ಟ್ಲಿ 156 ಟೆಂಪಲ್ಸ್ ಅಲ್ಲಿಗೆ ಅವನೇನು ಮಾಡ್ತಾನೆ, ದಾನವನ್ನು ದೇಣಿಗೆಯನ್ನು ನಿರಂತರವಾಗಿ ಕೊಡುವಂತಹ ಆ ಗಜೆಟ್ನಲ್ಲಿ ಸಿಗುತ್ತೆ. ಅದರ ನಂತರ
ಇನ್ ಕೇಸ್ ಅವನು ಮತಾಂಧನಾಗಿದ್ದ, ಹಿಂದೂಗಳನ್ನು ದ್ವೇಷಿಸ್ತಿದ್ದ ಅಂತ ಹೇಳಿ ಆದ್ರೆ, ಇವತ್ತಿಗೂ ಕೂಡ ನೀವು ಶ್ರೀರಂಗಪಟ್ಟಣ ಏನು ಅವನದ್ದು ಇದು ಪ್ಲೇಸ್ ಆಗಿತ್ತು, ಅಲ್ಲಿ ರಂಗನಾಥ ಸ್ವಾಮಿ ಅವರ ಟೆಂಪಲ್ ಇದೆ, ನಿಯರ್ಲಿ 1000 AD ಮುಂಚೆ ಅದನ್ನು ಸ್ಥಾಪಿಸಲಾಗಿತ್ತು ಅಲ್ಲಿ ವಿಷ್ಣು ದೇವರು. ಆ ಪಾಯಿಂಟ್ಗೆ ಬರ್ತೇನೆ ಖಂಡಿತವಾಗ್ಲೂ, ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್. ಎಸ್ ವೀಕ್ಷಕರೇ, ಬಹಳಷ್ಟು ವಿಚಾರಧಾರೆಗಳು, ಬಹಳಷ್ಟು ಇನ್ನಷ್ಟು ಕೌತುಕಮಯವಾದಂತಹ ವಿಚಾರಧಾರೆಗಳನ್ನ ತಿಳ್ಕೊಳ್ಳಿಕ್ಕೆ ಬಾಕಿ ಇದೆ. ಅದಕ್ಕಿಂತ ಮೊದಲಿಗೆ ಚಿಕ್ಕದೊಂದು ಬ್ರೇಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವಿರಾಮದ ಬಳಿಕ ಮತ್ತೊಮ್ಮೆ ಕರೆಂಟ್ ಅಫೇರ್ಸ್ನ ಟಾರ್ಗೆಟ್ ಟಿಪ್ಪು ಜಯಂತಿ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ ವೀಕ್ಷಕರೇ. ಇವತ್ತು ನೋಡ್ತಾ ಇದ್ರಿ, ಸಾಕಷ್ಟು ಗಣ್ಯರು ಫೋನಿನ ಮೂಲಕ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕರ್ನಾಟಕದ ಶಾಂತಿಗೆ ಭಂಗ ತರತಕ್ಕಂಥ ಕೆಲಸ ಇವತ್ತು ಈ ಒಂದು ದಿನಾಚರಣೆಯ ನಿಮಿತ್ತವಾಗಿ ಅಥವಾ ಇದರ ನೆಪದಲ್ಲಿ ಆಗ್ತಾ ಇದೆಯಾ ಅಂತಕ್ಕಂಥದ್ದು ಕೂಡ ಮತ್ತೊಂದು ಪ್ರಶ್ನೆ. ಈ ಬಗ್ಗೆ ಕೂಡ ಈಗ ನಾವು ಚರ್ಚೆಯನ್ನು ಮುಂದುವರಿಸೋಣ. ನಮ್ಮೊಟ್ಟಿಗೆ ಗಣ್ಯರು ಕೂಡ ಮುಂದುವರಿಯುತ್ತಾರೆ. ಎಸ್ ಸರ್, ಒಂದು ಇದುವರೆಗೂ ಸಾಕಷ್ಟು ವಿಚಾರಗಳನ್ನ ಯಾಸಿನ್ ಕೋಡಿ ವಂಗ್ರಿ ಅವರು ಹೇಳಿದ್ರು, ಅದಕ್ಕೆ ವ್ಯತಿರಿಕ್ತವಾಗಿ ತಾವು ಯಾವ ರೀತಿಯಾಗಿ ಸಮರ್ಥನೆ ಕೊಡಬೇಕು? ಒಂದನೇದಾಗಿ ಈ ಟಿಪ್ಪು ಜಯಂತಿ ದಿನಾಚರಣೆಯನ್ನು ಕೇವಲ ನಾವು ಹಿಂದೂ ಸಂಘಟನೆ ಅಥವಾ ಇನ್ನೊಬ್ರು ಯಾರು ವಿರೋಧ ಮಾಡ್ತಾ ಇಲ್ಲ, ತಮ್ಗೆ ಗೊತ್ತಿರ್ಬೋದು. ಈಗ ತಾನೇ ಮಿತ್ರರೊಬ್ರು ಫೋನ್ ಮಾಡಿದ್ರು, ಸಾರ್ವಜನಿಕ ವಲಯದಲ್ಲಿ ಟಿಪ್ಪು ಜಯಂತಿಗೆ ಈ ರೀತಿಯಾದಂಥ ವಿರೋಧ ಇದೆ. ಹಾಗಾಗಿ ಯಾವುದೋ ಒಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ಒಂದು ವರ್ಗವನ್ನು ಓಲೈಕೆ ಮಾಡೋದಕ್ಕೋಸ್ಕರ ಈ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ, ಹಿಂದೂಗಳ ಭಾವನೆಗೆ ಧಕ್ಕೆ ಆಗ್ತಾ ಇದೆ. ಇವತ್ತು ಮುತಾಲಿಕ್ ಜಿ ಅವರು ಹೇಳಿದರು, 8,000 ದೇವಸ್ಥಾನಗಳ ಮೇಲೆ ದಾಳಿಯನ್ನು ಮಾಡಿದ್ದಾನೆ, ಒಂದಷ್ಟು ಸಾವಿರಾರು ಜನ ಹಿಂದೂ ಬಾಂಧವರನ್ನು ಒಳಗೆ ಕೂರಿಸ್ಕೊಂಡು ಮತಾಂತರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದ, ಒಂದು ಕೈಯಲ್ಲಿ ಖಡ್ಗವನ್ನು ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಅವರ ಲಿಪಿಯನ್ನು ಇಟ್ಕೊಂಡು ಹಿಂದೂಗಳನ್ನು ಬಲತ್ಕಾರವಾಗಿ ಮತಾಂತರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದ ಟಿಪ್ಪು. ಹಾಗಾಗಿ ನಾವು ಹೇಳ್ತಾ ಇರುವಂಥದ್ದು, ಈ ರಾಜ್ಯ ಸರ್ಕಾರ ಕಾವೇರಿಯ ವಿಚಾರ ಬಂದಾಗ ಅಥವಾ ಬೆಳಗಾವಿಯ ವಿಚಾರ ಬಂದಾಗ ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತದೆ. ಈ ಟಿಪ್ಪು ಎನ್ನುವಂಥ ದೇಶದ್ರೋಹಿ, ಮತಾಂಧ, ಹಿಂದೂ ವಿರೋಧಿ, ಅವನ ವಿಚಾರ ಬಂದಾಗ ಒಂದು ವರ್ಗವನ್ನು ಓಲೈಕೆ ಮಾಡೋದಕ್ಕೆ ಯಾಕೆ ಹೋಗ್ತಾ ಇದೆ? ಇವತ್ತು ಒಂದು ವೋಟು ಬ್ಯಾಂಕಿಗೋಸ್ಕರ ಮುಸಲ್ಮಾನರನ್ನು ಎತ್ತಿ ಕಟ್ಟುವಂಥ ಕೆಲಸ ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ. ತಮ್ಗೆ ಗೊತ್ತಿರ್ಬೋದು, ಕಳೆದ ವರ್ಷ ಈ ಟಿಪ್ಪು ಜಯಂತಿ ಆಚರಣೆಯಲ್ಲಿ ಈ ರಾಜ್ಯ ಸರ್ಕಾರಕ್ಕೆ ಈ ಜನರಿಗೆ ಎಷ್ಟೆಲ್ಲ ತೊಂದರೆಗಳಾಗಿದೆ. ಎಸ್ ಸರ್, ಒಂದು ಕರೆ ಇದೆ ಮಾತನಾಡಿಸಿದ, ದಯವಿಟ್ಟು ಮುಂದುವರಿಯೋಣ. ಹಲೋ, ನಮಸ್ತೆ, ತಮ್ಮ ಹೆಸರು ಸರ್? ಅಜ್ಮಲ್ ಪ್ರದೀಪ್ ಪ್ರಮೋದ್ ಸರ್. ಖಂಡಿತ ಹೇಳಿ ಸರ್, ತಮ್ಮ ಪ್ರತಿಕ್ರಿಯೆ. ಈಗ ನಮ್ಗದು ಜಯಂತಿ ಎಲ್ಲ ಬೇಕಾಗಿಲ್ಲ, ಸುಮ್ಮನೆ ಆಚರಣೆ ವಿಷಯ ಎಲ್ಲ ತಂದಿಲ್ಲ, ಆಚರಣೆ ಮಾಡುವಂತದ್ದು ಬೇಕಾಗಿಲ್ಲ. ಒಂದು ಮತ್ತೆ ಎಲ್ಲ ಕೋಮು ಭಾವನೆಯನ್ನು ಕೆರಳಿಸುವಂತದ್ದು, ಮತ್ತೆ ಟಿಪ್ಪು ಸುಲ್ತಾನ್ ಮುಸ್ಲಿಂ ಅಂತ ನೋಡುದು ಬೇಡ, ಅವರ ರಾಜ. ಹಿಂದಿನ ಕಾಲದಲ್ಲಿ ರಾಜರು ಅವರು ಯಾವ್ದಕ್ಕೆ ವಿರುದ್ಧ ಮಾಡ್ತಿದ್ರು, ಜಮೀನಿಗಾಗಿ ಮತ್ತೆ ಇದೆ ಹಣಕ್ಕಾಗಿ ಅವರವರ ಸಾಮ್ರಾಜ್ಯ, ಹೌದು, ಅವರ ಸ್ವಾರ್ಥಕ್ಕಾಗಿ ಅವರು ಒಳ್ಳೆ ಕೆಲಸ ಮಾಡಿದ್ರು. ಯಾರೇ ರಾಜರಾಗಿರ್ಲಿ, ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಎಲ್ಲ ಮಿಲಿಟರಿ ಫೋರ್ಸ್ ಅಲ್ಲಿ ಹಿಂದೂಗಳು ಇದ್ರು, ಶಿವಾಜಿ ಫೋರ್ಸ್ ಅಲ್ಲಿ ಎಲ್ಲ ಮುಸ್ಲಿಂಸ್ ಇದ್ರು, ಇಲ್ಲಿ ಬರ್ತದೆ ಹೇಳಿ ರಾಜರು ಅಳಿದು ಹೋದ ಕಥೆಯನ್ನ ತಕೊಂಡು ಈಗ ನಾವು ಯಾಕೆ ಕಿತ್ತಾಡ್ಬೇಕು ಅನ್ನೋದು ನಿಮ್ಮ ವಾದ. ಖಂಡಿತವಾಗ್ಲೂ ಸಮಾಜದಲ್ಲಿ ಇರ್ತಕ್ಕಂತ ಸಾಮರಸ್ಯಕ್ಕೆ ಒಂದು ದೊಡ್ಡ ಧಕ್ಕೆಯನ್ನು ಕೊಡ್ತಾ ಇದೆ ಈ ವಿಚಾರ ಅಂತ ಹೇಳ್ತಾರೆ. ಹಾಗಾದ್ರೆ ನಿಮ್ಮ ಪ್ರಕಾರವಾಗಿ ಟಿಪ್ಪು ದಿನಾಚರಣೆ ಅನಗತ್ಯ ವಿಚಾರ? ಅಗತ್ಯವೇ ಇಲ್ಲ, ಅಗತ್ಯವೇ ಇಲ್ಲ. ಐತಿಹಾಸಿಕ ಪುರುಷರ ನೆಪವನ್ನ ನಾವು ತರತಕ್ಕಂಥದ್ದು ಶುದ್ಧ ತಪ್ಪು ಅಂತ ನೀವು ಹೇಳ್ತಾ ಇದ್ರೆ. ಮತ್ತೆ ಬ್ರಿಟಿಷ್
ಬ್ರಿಟಿಷರ ವಿರುದ್ಧ ಯಾಕಾದ್ರೆ ರಾಜ್ಯ ಸರ್ಕಾರ ಈ ಪ್ರಯತ್ನವನ್ನ ಮಾಡ್ತಾ ಇದೆ? ಮತ್ತೆ ಬ್ರಿಟಿಷರ ವಿರುದ್ಧ ಹೋರಾಡಿದ್ದಾನೆ, ಶೃಂಗೇರಿ ಇದೆ ಅಲ್ಲಿ ಮಠಕ್ಕೆ ಅವರು ಪೇಶ್ವರು ಅಟ್ಯಾಕ್ ಮಾಡಿದಾಗ ಅಲ್ಲಿ ರಕ್ಷಣೆ ಕೊಟ್ಟಿದ್ದಾನೆ. ಓಕೆ, ಒಳ್ಳೆತನ ಇದೆ ನೋಡಿ ಅದು ಯಾವ್ಯಾವ ದೃಷ್ಟಿಯಿಂದ ನೋಡ್ತಾರೆ. ಆದ್ರೆ ಇದನ್ನ ಈ ಕಡೆ ಬಲವಾದಿಗಳು ಅಥವಾ ಬೇರೆ ಕಡೆ ಅವರು ನೋಡ್ತಕ್ಕಂಥ ದೃಷ್ಟಿಯೇ ಬೇರೆ. ಅವ್ರು ತಮ್ಮ ಸಾಮ್ರಾಜ್ಯಕ್ಕಾಗಿ ಮಾತ್ರ ಇತ್ತು, ಆ ಸ್ವಾರ್ಥದ ಹಿನ್ನೆಲೆ ಹೋರಾಡಿರ್ಬೋದು ಅಂತಕ್ಕಂಥದ್ದಿದೆ. ಹೌದು, ಒಬ್ಬ ರಾಜ ಅಂದ್ಮೇಲೆ ಅವನಿಗೆ ನೋಡಿ ತುಂಬಾ ಕೆಲಸ ಇರ್ತದೆ, ಯಾವ್ದು ಮಾಡ್ಬೇಕು ಯಾವ್ದು ಮಾಡ್ಬಾರ್ದು ಯಾವ ರೀತಿ ಮಾಡ್ಬೇಕು ಅವನಿಗೆ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕಲ್ಲ, ಎಲ್ಲರನ್ನೂ ಸನ್ನದ್ಧ ತಿಳ್ಕೊಂಡು ಆಡಳಿತ ಮಾಡ್ತಾನೆ. ಸೊ ಈ ಒಟ್ಟಾರೆಯಾಗಿ ಇದು ಅನಗತ್ಯ ವಿಚಾರ, ಇದನ್ನ ಬ್ಯಾನ್ ಮಾಡ್ಬೇಕು. ಲೋಕದೋಷ ಆಗಿರ್ತದೆ, ಕೆಲವರಿಗೆ ಇದಾಗ್ಬೋದು, ಕೆಲವರಿಗೆ ಕೆಟ್ಟದಾಗಿರ್ಬೋದು, ಅಲ್ಲಿ ಅವರು ರಾಜ್ಯ ಆಡಳಿತ ಮಾಡಿದ್ದಾನೆ. ಯಸ್ ಸರ್, ಯಸ್ ಸರ್, ಯಸ್. ನಮ್ಮ ನಮ್ಮ ಓದಿಗಳು ಯಾರು ಬ್ರಿಟಿಷರು, ಬ್ರಿಟಿಷರ ವಿರುದ್ಧ ಹೋರಾಡಿದ್ದಾನೆ, ಅದು ರಾಷ್ಟ್ರ ಪ್ರೇಮ ದೇಶದ್ರೋಹ ನಾನು ಹೇಳಲಿಕ್ಕೆ ಹೋಗುದು. ಅವರ ಪ್ಲಸ್ ಎಷ್ಟುಂಟು ಮೈನಸ್ ಅಷ್ಟೇ ಉಂಟು ಅಂತ ಹೇಳ್ತೀರಿ. ಮತ್ತೆ ಶಂಗೂರು ಮಠಕ್ಕೆ ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ, ಅಲ್ಲಿ ಇದು ಉಂಟಂತ ಅಲ್ಲಿ ಜಾಯಿತಾರೆ, ಅಲ್ಲಿ ಅನುದಾನ ಕೊಟ್ಟಿದ್ದಾನೆ. ಮತ್ತೆ ನೋಡಿ ಕೆಲವು ಕಡೆ ಇದು ಮಂದಿರಗಳಲ್ಲಿ ಕೆಲವು ಮೂಢನಂಬಿಕೆಗಳಲ್ಲಿ ನರಬಲಿ ನಡೆದಿತ್ತು, ಅಂತ ದೇವಸ್ಥಾನದ ಮೇಲೆ ಕೆಲವು ಮುಸ್ಲಿಂ ರಾಜರು ಅಟ್ಯಾಕ್ ಮಾಡಿದ್ದಾರೆ, ಯಾಕೆ ನರಬಲಿ ತಪ್ಪಿಸ್ಬೇಕಂತ. ಆದ್ರೆ ಕೆಲವು ಹಿಂದೂಗಳು ಏನ್ ತೊಳ್ತಾರೆ ಅಂತ ದೇವಸ್ಥಾನದ ಮೇಲೆ ಅಟ್ಯಾಕ್ ಮಾಡಿದಾನೆ ಅನ್ಕೊಂಡು, ಅಟ್ಯಾಕ್ ಮಾಡಿ ಹೋಗುವಾಗ ಅವರಲ್ಲಿದ್ದ ಇದು ಎಂತ ಸಂಪತ್ತನ್ನು ಲೂಟಿ ಮಾಡಿ ಹೋಗ್ತಿದ್ರು. ಹಿಂದೂ ರಾಜ ಇರ್ಬೋದು ಮುಸ್ಲಿಂ ರಾಜ ಇರ್ಬೋದು, ಅವ್ರಿಗೆ ಈಗ ಇದು ಅಟ್ಯಾಕ್ ವಾರ್ ಮಾಡ್ತಾರಲ್ಲ, ಫಾಸ್ಟ್ ಬರ್ಬೇಕಲ್ಲ ಅದ್ರೆ, ಅದರಿಂದ ಅವನ ಕೆಲವರು ಕೈ ಆಗ್ತಾರೆ. ಎಸ್ ಸರ್, ತಮ್ಮೆಲ್ಲ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ಎಸ್ ಸರ್, ಎಸ್ ಸರ್, ಎಸ್. ನಾವು ದಿನೇಶ್ ಮೆಂಡನ್ ಅವ್ರ ಜೊತೆಗೆ ಮುಂದುವರಿತೇವೆ. ಖಂಡಿತವಾಗ್ಲೂ ಒಂದು ವಿಚಾರವನ್ನು ಅವರು ಹೇಳಿದರು, ಇಲ್ಲಿ ಒಂದು ಈಗ ಕಾಂಗ್ರೆಸ್ ಆಡಳಿತದಲ್ಲಿದೆ, ಅವರು ತಮ್ಮ ಒಂದು ರಾಜಕೀಯ ಲಾಭಕ್ಕಾಗಿ ತಂದಿರಬಹುದು, ಮುಂದೆ ಒಂದು ವೇಳೆ ಬಿಜೆಪಿ ಬಂದರೆ ಇದನ್ನು ಬ್ಯಾನ್ ಮಾಡಬಹುದು. ಒಟ್ಟಾರೆಯಾಗಿ ಇಂಥ ರೀತಿಯ ಈ ಒಂದು ಅನಗತ್ಯ ವಿಚಾರಗಳಿಗೆ ನೀವು ಮಸಾಲೆಯನ್ನು ಬೆರೆಸ್ತಾ ಇದ್ದೀರಿ ಎಂದು ಸಂಘಟನೆಗಳವರು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ನಾವು ಮಸಾಲೆಯನ್ನು ಬೆರೆಸುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಹಿಂದಿನ ರಾಜ್ಯ ಸರ್ಕಾರ ಯಾವುದೇ ಇರ್ಬೋದು ಅದು, ಯಾಕಂದ್ರೆ ನಿಮಗೆ ಟಿಪ್ಪು ಅವರ ಪ್ಲಸ್ ಯಾವುದು ಕಣ್ಣಿಗೆ ಬೀಳಲಿಲ್ಲ, ಎಲ್ಲ ಮೈನಸ್ಗಳೇ ಮಾತ್ರ ಕಣ್ಣಿಗೆ ಬೀಳ್ತದೆ. ಖಂಡಿತವಾಗಿ ಖಂಡಿತವಾಗಿ ಅವ್ರು ಹೇಳಿದ್ರು, ಈಗ ಎಲ್ಲೋ ಒಂದು ಎರಡು ಕಡೆ ದೇವಸ್ಥಾನಕ್ಕೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ, ಹಾಗಾದ್ರೆ ಶೇಕಡಾ 99% ತಪ್ಪನ್ನು ಮಾಡಿ ಒಂದು ಸರಿಯದನ್ನ ಮಾಡಿದ್ರೆ ಅದನ್ನು ಎತ್ತಿಡಬೇಕಾದ ಅಲ್ಲ, ನಾವು 99 ಅದನ್ನು ಖಂಡಿಸ್ಬೇಕ. ನಾವು ಒಂದು ಕಡೆ ಎಲ್ಲೇ ಒಂದು ದೇವಸ್ಥಾನಕ್ಕೆ ಖಂಡಿತವಾಗಿಯೂ ಆ ದೇಶ ಆ ಟೈಮಲ್ಲಿ ಒಂದು ವಿಚಾರಕ್ಕೆ ಬಂದಾಗ ಅದು ಸರಿ ಇರಬಹುದೇ ಅಲ್ಲ, ಖಂಡಿತವಾಗಿಯೂ ಶೇಕಡಾ 1 ದೇವಸ್ಥಾನಕ್ಕೆ ರಕ್ಷಣೆಯನ್ನು ಕೊಟ್ಟಿದ್ರೆ ಅದನ್ನು ನಾವು ಕೂಡ ಏನು ಅಭಿನಂದಿಸ್ತೇವೆ. ಆದ್ರೆ ಎಲ್ಲೋ ಒಂದು ಕಡೆ 99% ಈ ರಾಜ್ಯದ ಜನರಿಗೆ ಅಥವಾ ಆಗ ಇರತಕ್ಕಂಥ ಜನರಿಗೆ ಟಿಪ್ಪು ಒಬ್ಬ ಮತಾಂಧನಾಗಿದ್ದ, ಟಿಪ್ಪು ಒಬ್ಬ ದೇಶದ್ರೋಹಿ ಆಗಿದ್ದ, ಹಾಗಾಗಿ ಅದನ್ನು ನಾವು ವಿರೋಧ ಮಾಡ್ತೇವೆ. ಅದು ಯಾವುದೇ ಸರ್ಕಾರ ಮಾಡಲಿ, ನೆಕ್ಸ್ಟ್ ಬರುವಂತಹ ಸರ್ಕಾರ ಇನ್ನೊಂದು ಬಿಜೆಪಿ ಬಂದ್ರೆ ಜೆಡಿಎಸ್ ಬಂದ್ರೆ ಯಾವುದೇ ಸರ್ಕಾರ ಬರಲಿ, ಅದನ್ನು ವಿರೋಧಿಸುವಂತಹ ಕೆಲಸ ನಾವು ಸಂಘಟನೆಯವರು ಮಾಡ್ತೇವೆ, ಹಿಂದೂ ಸಂಘಟನೆ ಖಂಡಿತವಾಗಿ ಮಾಡ್ತೇವೆ. ಕೇವಲ ಟಿಪ್ಪು ಒಬ್ಬ ಮುಸಲ್ಮಾನ ಎನ್ನುವ ಕಾರಣಕ್ಕೆ ನಾವು ವಿರೋಧವನ್ನು ಮಾಡ್ತಾ ಇಲ್ಲ. ಹಾಗಾದ್ರೆ ಈ ದೇಶದಲ್ಲಿ ಈ ನಮ್ಮ ನಾಡಿನಲ್ಲಿ ಅನೇಕ ಜನ ಮುಸಲ್ಮಾನರು ಈ ದೇಶಕ್ಕೋಸ್ಕರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಬ್ದುಲ್ ಕಲಾಂ ಜಯಂತಿಯನ್ನು ಮಾಡಲಿ, ನಾವು ಅದನ್ನು ಅಭಿನಂದಿಸ್ತೇವೆ, ನಾವು ಅದಕ್ಕೆ ವಿರೋಧವನ್ನು ಮಾಡ್ತಾ ಇಲ್ಲ. ಹಾಗಾಗಿ ಟಿಪ್ಪು ಜಯಂತಿಯನ್ನು ಖಂಡಿತವಾಗಿಯೂ ಸಂಘಟನೆ ಪರವಾಗಿ ನಾವು ವಿರೋಧವನ್ನು ಮಾಡ್ತೇವೆ, ಖಂಡಿತವಾಗಿ ಅದನ್ನು ಬ್ಯಾನ್ ಮಾಡಬೇಕು. ಎಸ್ ಸರ್, ಖಂಡಿತವಾಗ್ಲೂ ಈ ಒಂದು ವಿಚಾರವನ್ನ ಇಟ್ಕೊಂಡು ಹೋದಾಗ ಯಾಸಿನ್ ಕೋಡಿ ಬಂಗ್ರೆ ಅವರು ಖಂಡಿತವಾಗ್ಲೂ ತಮಗೆ ಕೇಳ್ತೇನೆ ನಾನು, ಯಾಕೆ ಈ ರೀತಿಯಾದಂತಹ ವಿಚಾರಗಳಿಗೆ ಜನಸಾಮಾನ್ಯರು ಪುಷ್ಟಿಯನ್ನ ಕೊಡಬೇಕು ಅಂತ ಕೇಳ್ತೇನೆ. ನೋಡಿ ಸರ್, ಈಗ ಆಗ್ಲೇ ಹೇಳಿದಾಗೆ ಏನು ಜಯಂತಿ ಮಾಡಲು ಹೊರಟಿದ್ದೇವೆ, ಆ ಜಯಂತಿಯ ಬಗ್ಗೆ ನಾನೇನು ಮಾತಾಡೋದಿಲ್ಲ, ಯಾಕಂದ್ರೆ ಅದು ಅವರ ರಾಜಕೀಯ ಅವರ ಯೋಜನೆಗಳು, ನಾನೇನು ಕಾಂಗ್ರೆಸ್ನ ವಕ್ತಾರನೂ ಅಲ್ಲ ಅಥವಾ ಒಂದು ಸೈಡ್ ಬಿಜೆಪಿಯ ವಕ್ತಾರೋ ಅಲ್ಲ. ಆ ಸೈಡ್ ನಾನೇನು ಟಿಪ್ಪು ಸುಲ್ತಾನ್ನ ಬಗ್ಗೆ ತಿಳಿತಿದ್ದೇನೆ, ಅರ್ತಿದ್ದೇನೆ, ಅವರ ಬಗ್ಗೆ ಸ್ಟಡಿ ಮಾಡಿದ್ದೇನೆ, ಆ ವಿಚಾರಗಳನ್ನು ಇಡುವಂತ ಪ್ರಯತ್ನ. ಈಗ ನೀವೇ ನೋಡ್ತಕ್ಕಂಥದ್ದು ಟಿಪ್ಪು ಅವರ ವಿಚಾರಗಳು ಆಗಿ 30% ಪ್ಲಸ್ ಇದ್ರೆ 70% ಮೈನಸ್ ಅಂತ. ಅದೇ ವಿಷಯಕ್ಕೆ ನಾನು ಬರೋವನಿದ್ದೆ. ದಿನೇಶ್ ಸರ್ ಒಂದು ಮಾತನ್ನು ಹೇಳಿದ್ರು, 90% ಅವರು ತಪ್ಪು ಮಾಡಿದ್ದಾರೆ. ಸರ್, ನಾವು ನನ್ನ ಒಂದು ಅಭಿಪ್ರಾಯದ ಪ್ರಕಾರ ನಾವು ಯಾವಾಗ್ಲೂ ಮಾತಾಡುವಾಗ ನಮ್ಮ ಹತ್ತಿರ ಎವಿಡೆನ್ಸ್ ಇರಬೇಕು, ಯಾಕಂದ್ರೆ ಎವಿಡೆನ್ಸ್ ನ ಆಧಾರದಲ್ಲಿ. ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇದ್ದಾರೆ 6,000 ಹೆಚ್ಚು ಒಂದು ಮತಾಂತರ ಮಾಡ್ತಕ್ಕಂಥ ಪ್ರಯತ್ನ ಯಾವುದು ಪುಸ್ತಕದಲ್ಲಿ ನೋಡಿ. 6,000 ಅಲ್ಲ, 6,000 ಅಲ್ಲ, ಅದಕ್ಕಿಂತ 2,15,00,000 ಜನರನ್ನು ಕೊಡಗಿನಿಂದ ಶ್ರೀರಂಗಪಟ್ಟಣಕ್ಕೆ ತೆಗೆದುಕೊಂಡು ಹೋದಂತಹ ದಾಖಲೆ ಯುಕ್ತವಾದ ಪುಸ್ತಕ ಕೂಡ ಇದೆ. ಆದ್ರೆ ಅದು ಎಷ್ಟು ಸುಳ್ಳಿನಿಂದ ಕೂಡಿದೆ ಅಂತ ಹೇಳಿದ್ರೆ, ಅದು ಸುಳ್ಳಿನಿಂದ ಕೂಡಿದೆ. ಯಾಕಂದ್ರೆ ಅದಕ್ ಕೊಡಗಿನಲ್ಲಿರುವಂತಹ 15,00,000 ಜನರನ್ನು, ಆ ಕೊಡಗು ಒಂದು ಗುಡ್ಡ ಪ್ರದೇಶದ ಅಲ್ಲಿ ಗೋರಿಲ್ಲ ಯುದ್ಧ ಮಾಡ್ತಾ ಇದ್ರು. ಹಾಗಾಗಿ ಟಿಪ್ಪುವಿಗೆ ಅದ್ರ ಮೇಲೆ ಸಕ್ಸಸ್
ಪಡೀಲಿಕ್ಕೆ ತುಂಬಾ ಕಷ್ಟ ಕೂಡ ಆಗಿತ್ತು. ಇದನ್ನು ಕೂಡ ನಾವು ಇದು ಮಾಡಬೇಕು. ಮತ್ತೊಂದು ವಿಚಾರ ಏನಂದ್ರೆ, ಅಲ್ಲಿಂದ 15 ಲಕ್ಷ ಜನರನ್ನು ಶ್ರೀರಂಗಪಟ್ಟಣದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಹೋಗಿ ಇಡಲು ಅವನ ಹತ್ರ ಅಷ್ಟು ವ್ಯವಸ್ಥೆ ಇರಲಿಲ್ಲ. ಒಂದು ಪಾಯಿಂಟ್ ಪ್ರಾಕ್ಟಿಕಲ್ ಆಗ್ಲಿಕ್ಕಿಲ್ಲ ಅಂತ, ಪ್ರಾಕ್ಟಿಕಲ್ ಇಂಪಾಸಿಬಲ್ ಒಂದು. ಮತ್ತೊಂದು, ನೀವು ನಾನು ಆಗ್ಲೇ ಹೇಳಿದಾಗೆ ಟಿಪ್ಪುವಿನ ಚರಿತ್ರೆ ನಮ್ಗೆ ಸಿಗುವಂತದ್ದು ಮೈಸೂರು ಯೂನಿವರ್ಸಿಟಿಯ ಗಜೆಟ್ ನಲ್ಲಿ, ಅಧಿಕೃತ ಗಜೆಟ್ ಅದು. ಆ ಗಜೆಟ್ ನ ನೀವು ಅಧ್ಯಯನ ಮಾಡಿದ್ರೆ, ಗೂಗಲ್ ಮಾಡಿ ಅಥವಾ ಮೈಸೂರು ಯೂನಿವರ್ಸಿಟಿಯಿಂದ ತರಿಸಿ ಪ್ರಯತ್ನ ಪಟ್ಟು ಅದರಲ್ಲಿ ನೀವು ಅಧ್ಯಯನ ಮಾಡಿದ್ರೆ ಇದಕ್ಕೆ ಯಾವುದಕ್ಕೂ ಸಾಕ್ಷ್ಯ ಇಲ್ಲ. ಎಸ್ ಸರ್, ಒಂದು ಕರೆ ಇದೆ, ನಾವು ಮುಂದೆ ಹೋಗಿ. ಹಲೋ ಕಮಲ್, ನಮಸ್ಕಾರ. ಅತಿಥಿಗಳಿಗೆ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಖಂಡಿತವಾಗ್ಲೂ ಈ ವಿಚಾರವಾಗಿ ತಮ್ಮ ಜಯಶೇಖರ್ ಮಡಪಾಡಿಯವರು ಅಂತ ಅನ್ಕೊಳ್ತೇನೆ. ತುಂಬಾ ಆಶ್ಚರ್ಯ ಆಗ್ತದೆ. ಏನಂದ್ರೆ ಹೇಳಿ, ಹಿಂದೂ ಸಂಘಟನೆಗಳಿಗೆ ನೋಡಿ, ಟಿಪ್ಪು ಸುಲ್ತಾನದ ಇತಿಹಾಸವನ್ನು ಹಿಂದೂಗಳೇ ಮೆಚ್ಚಿಕೊಳ್ತಾರೆ. ಓಕೆ, ಇವರಿಗೆ ಬರೇ ಸಂಘ ಪರಿವಾರದವರಿಗೆ ಬಿಜೆಪಿ ಅವರಿಗೆ ಮಾತ್ರ ಇಂದು ಒಂದು ವಿಲನಾಗಿ ಕಾಣ್ತಾ ಇದೆ. ಓಕೆ, ಆಗುದಿಲ್ಲ. ಯಾಕೆಂದ್ರೆ ನಾ ಹೇಳ್ತಾ ಇದ್ದೇನೆ ಕಮಲ್ ಅವರೇ, ಸರಿಯಾಗಿ ನೀವು ಕೇಳಿ. ಓಕೆ ಹೇಳಿ. ಯಾವುದೇ ಒಂದು ರಾಜಕೀಯ ಪಕ್ಷವ ಯಾವ ಧರ್ಮದವನಾಗಿ ಮಾತಾಡುದಿಲ್ಲ, ಒಂದು ಭಾರತೀಯನಾಗಿ ಮಾತಾಡ್ತೇನೆ. ಓಕೆ, ಕಡೆ ಕ್ರಿಶ್ಚಿಯನ್ ಅವರು ಹೇಳ್ತಾ ಇದ್ದಾರೆ, ನಮ್ಮ ಅಣ್ಣವರು ಮುಂದಾದವರು ಇವರು ಹಿಂದೂಗಳಿಗಿಂತ ಹೆಚ್ಚಾಗಿ ನಮ್ಮನ್ನು, ಯಾಕೆಂದ್ರೆ ಕ್ರಿಶ್ಚಿಯನ್ಗಳ ಕೊಂದ್ರಂದ್ರೆ ಅವರು ಬ್ರಿಟಿಷರ ಒಂದು ಇನ್ಫಾರ್ಮರ್ ಆಗಿದ್ದರು. ಟಿಪ್ಪು ಬಗ್ಗೆ ಏನೆಲ್ಲ ಈ ದೇಶದಲ್ಲಿ ಇತ್ತು ಅದು ಮಾಡಿದಂತೆ ಅದು ಕೊಂದಿದ್ದರೆ ನಾನು ಒಪ್ಪುತ್ತೇನೆ. ಓಕೆ, ಹಿಂದೂವನ್ನು ಕೊಲ್ಲಲಿಲ್ಲ, ಎಸ್ಲಿ ಹಿಂದೂವನ್ನು ಮತಾಂತರ ಮಾಡಲಿಲ್ಲ. ಏನಾಗಿದೆ ಅಂದರೆ ಈಗ ಸಂಘ ಪರಿವಾರದವರಿಗೆ ಮುಸಲ್ಮಾನರೇ ಟಾರ್ಗೆಟ್. ಓಕೆ, ಎಲ್ಲಿ ಯಾರು ಸತ್ತರೆ ಹೇಗಾದ್ರೆ ಇವರು ಒಂದೇ ವಿಷಯ. ಆದ್ರೆ ಅದೇ ಸಂಘ ಪರಿವಾರದವರು ಹೇಳ್ತಾ ಇದ್ರೆ ಇವತ್ತು ನೀವು ಅಬ್ದುಲ್ ಕಲಾಂ ಅವರ ಜಯಂತಿಯನ್ನು ಮಾಡಿ ನಮ್ಮ ಅಭ್ಯಂತರ ಇಲ್ಲ ಅಂತ ಹೇಳ್ತಾ ಇದ್ರೆ ಅದಕ್ಕೆ ಏನು ಹೇಳ್ತಿರ್ತಾವ? ನಾವು ವ್ಯಕ್ತಿಯನ್ನ ನೋಡ್ತಾ ಇದ್ದೇವೆ, ಮತವನ್ನ ನೋಡ್ತಾ ಇಲ್ಲ ಅಂತಕ್ಕಂತ ಒಂದು ಅಭಿಪ್ರಾಯವನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ ಎಲ್ಲಿಲ್ಲ, ಅವರ ಎಜೆಂಡಾ ಉಂಟು, ಅವರು ಬಿಟ್ಟುಕೊಡಲ್ಲ. ಅಲ್ಲ ಕಮಲ್ ಅವ್ರು, ನಾನು ಹೇಳ್ತೇನೆ. ಹೇಳಿ ಸರ್, ಹೇಳಿ. ಹೇಳ್ತೇನೆ, ಯಾಕೆ ಹೇಳ್ತಾ ಇದ್ದೆ ಅಂದ್ರೆ, ಇವರಿಗೆ ಬೇಕಾದದ್ದು ನೋಡಿ, ಅಬ್ದುಲ್ ಕಲಾಂ ಮಾತ್ರ ಈ ದೇಶಕ್ಕೆ ಹೋರಾಟ ಮಾಡಿದ ಒಬ್ಬರೇ ಒಬ್ಬರು. ಅವ್ರು ಕೇಳಿ ಮೆಂದರಿಗೆ ಯಾವ ಯಾವ ಸ್ವಾತಂತ್ರ್ಯ ಹೋರಾಟಗಾರರು ಒಂದು ಹೆಸರು ತಗಲಿ, ನಾನು ಇನಾಮ್ ಕೊಡ್ತೇನೆ. ಅಲ್ಲಿ ಒಬ್ಬ ಮುಸಲ್ಮಾನ ಈ ದೇಶಕ್ಕೆ ಸ್ವತಂತ್ರ ಹೋರಾಟ, ಇವರಿಗೆ ಯಾವ ಅಬ್ದುಲ್ ಕಲಾಂ ರೀ ಬಂದವರು? ಅಬ್ದುಲ್ ಕಲಾಂ ಒಂದು ಇವರು ಒಬ್ಬ ರಾಷ್ಟ್ರಪತಿ ಮಾಡಿಕೊಳ್ತಾರೆ ನೋಡಿ ಕಲಾಂ ಅವರ, ಇವರು ಎಲ್ಲರೂ ದಾರಿ ತಪ್ಪಿಸ್ತಾ ಇದ್ದಾರೆ ನೋಡಿ. ಮೋದಿ ಅವರು ಇವರು ಒಪ್ಪುದಿಲ್ಲ, ನಾನು ಹೇಳ್ತೇನೆ, ಮೋದಿಗೆ ಇವರು ವಿರೋಧವಾಗಿ ನಿಲ್ತಾರೆ. ಯಾಕಂದ್ರೆ ಮೋದಿ ಅವರ ಈ ದೇಶವನ್ನು ಎಲ್ಲಿ ಕೊಡ್ಬೇಕು ಅಭ್ಯರ್ಥಿಗೆ, ಇವರು ಏನು ರಾಮ ಮಂದಿರ ಬೇಡ, ಮೋದಿ ಅವರಿಗೆ ಗೋಹತ್ಯೆ ಬೇಡ, ಏನು ಬೇಡ, ಬೇಕಾದದ್ದು ಈ ದೇಶವನ್ನು ಅಭ್ಯರ್ಥಿ ಕೊಡ್ಬೇಕು. ಒಪ್ಪುದಿಲ್ಲ ನಾಳೆ ಇವರು ಮೋದಿಗೆ ವಿರೋಧ ಆಗಿ ನಿಲ್ತಾರೆ. ಮೆಂಡನವರು ಹೇಳ್ತಾರೆ ಮೋದಿ ಒಬ್ಬ ಮುಸಲ್ಮಾನ ಅಂತ, ಹಾಗೆ ಕೂಡ ಮಾತಾಡ್ಲಿಕ್ಕೆ ನಾಳೆ ಯೋಚನೆ ಮಾಡೋದಿಲ್ಲ ಅಂತ ಹೇಳ್ತೀರಿ? ಅದಕ್ಕೆ ಹೇಳ್ತೇನೆ, ಟಿಪ್ಪು ಸುಲ್ತಾನ ಯಾವಾಗ ಹೋದ ಏನು ಜಯಂತಿ ಮಾಡ್ಬೇಕು? ಅಲ್ಲ, ನಾನು ಆ ಜಯಂತಿಗೆ ಒಪ್ಪುತ್ತಿಲ್ಲ. ಜಯಂತಿ ಮುಸ್ಲಿಮರಲ್ಲಿ ಇಲ್ಲ, ನಮ್ಮ ಧರ್ಮದಲ್ಲಿ ಇಲ್ಲ ಜಯಂತಿ ಹುಟ್ಟು ಹಬ್ಬ ಮರಣ ಹಬ್ಬ ಅಂತದ್ದು ನಮ್ಮ ಧರ್ಮದಲ್ಲಿ ಇಲ್ಲ. ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಸರ್ಕಾರ ಇವರು ಏನ್ ರಾಜಕೀಯ ಮಾಡ್ತಾರೆ? ಇಲ್ಲಿ ನೋಡಿ, ಬೆಂಗಳೂರಲ್ಲಿ ಒಂದು RSS ಕಾರ್ಯಕ್ರಮ ಕೊಂದ್ರೆ ಇವರು ಮಂಗಳೂರಲ್ಲಿ ಉಡುಪಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ಖಂಡಿತ ಖಂಡಿತ, ವ್ಯಕ್ತಿಗಳು ಮಂಗಳೂರಲ್ಲಿ ಸತ್ತರೆ ಸತ್ತರೆ ಇವರು ಯಾವಾಗ ಇಲ್ಲಿ ಸತ್ತಿದ್ದಾರೆ ಅಂತ ಗೊತ್ತಾಗುದಿಲ್ಲ. ನಾಚಿಕೆ ಆಗಬೇಕು, ನ್ಯಾಯವಾಗಿ ನಮ್ಮ ಹಕ್ಕು ಬಗ್ಗೆ ನಮ್ಮ ಮೂಲಭೂತ ಹೋರಾಟ ಮಾಡ್ಲಿ. ಎಸ್ ಸರ್, ಖಂಡಿತವಾಗ್ಲು ಖಂಡಿತವಾಗ್ಲು. ತಮ್ಮೆಲ್ಲ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು ಸರ್, ಭಾಗವಹಿಸಿದ್ರು. ಇಂತವರು ಈ ಮಾತು ಹೇಳುವವರು ಟ್ರೈ ಮಾಡಿ ನಾನು ಹೇಳ್ತೇನೆ, ಮೋದಿ ಒಟ್ಟಿಗೆ ಹೋಗ್ಲಿ ಅವರು ಬೇಡ ಹೇಳ್ತೇನೆ. ಕಣ್ಣಿ ಈ ಪ್ರತ್ಯೇಕತೆಯನ್ನ ದೃಷ್ಟಿಯನ್ನ ಕೈ ಬಿಡ್ಬೇಕು ಅಂತ ಹೇಳ್ತಾ ಇದ್ರಿ. ಎಲ್ಲ ಬಿಡಿ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಗೊತ್ತಿಲ್ಲ ಸ್ವಾಮಿ, ನಾವು ಬದುಕುವ. ಓಕೆ ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಎಸ್ ಸರ್, ಯಾಕೆ ನೆನಪು ಮಾಡಿ ಕೊಡ್ತು ಆಯ್ತು ಮಾಡ್ಲಿ ಸಾಯ್ಲಿ. ವಿರೋಧ ಯಾರು ವಿರೋಧ ಕಟ್ಟಲಿಕ್ಕೆ ಏನಿಲ್ಲ. ಎಸ್ ಆಯ್ತು ಮಾಡ್ಲಿ, ಸರ್ಕಾರದ ಕೆಲಸ ವಾಲ್ಮೀಕಿ ಜಯಂತಿ ಆಗ್ತದೆ, ಜಯಂತಿ ಆಗ್ತದೆ, ಅದಕ್ಕೆಲ್ಲ ವಿರೋಧ ಮಾಡ್ಲಿ ಅವರು. ಇವರು ಬರೇ ರಾಜ್ಯಕ್ಕೆ ಮಾಡಿ ಮಾಡಿ ಇವರಿಗೆ ರಾಜ್ಯದಲ್ಲಿ ಸರ್ಕಾರ ಬರಬೇಕು. ಎಸ್ ಸರ್, ಮತ ಆಗ್ತೇವೆ. ಓಕೆ ಸರ್, ಓಕೆ, ಖಂಡಿತವಾಗ್ಲೂ ತಮ್ಮೆಲ್ಲ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು. ಎಸ್ ಸರ್, ಎಸ್ ಸರ್, ಎಸ್ ಸರ್.
ಖಂಡಿತವಾಗ್ಲು ಸರ್, ಮತ್ತು ಸಾಕಷ್ಟು ವಿಚಾರಧಾರೆಗಳನ್ನ ಸಾಕಷ್ಟು ಜನ ಕೂಡ ಹಂಚಿಕೊಳ್ಳಿಕ್ಕಿದ್ದಾರೆ, ತಮ್ಮೊಟ್ಟಿಗೆ ಕೂಡ ಮುಂದುವರಲಿಕ್ಕಿದೆ. ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ಬಿಡೋಣ ಸರ್. ಆಸ್ ವೀಕ್ಷಕರೇ, ಬಹಳಷ್ಟು ವಿಚಾರಧಾರೆಗಳು ಕೂಡ ಇನ್ನಷ್ಟು ಈ ಒಂದು ವೇದಿಕೆಯಲ್ಲಿ ಚರ್ಚೆ ಆಗಲಿಕ್ಕಿದೆ. ಅದಕ್ಕಿಂತ ಮೊದಲಿಗೆ ಚಿಕ್ಕದೊಂದು ಬ್ರೇಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವಿರಾಮದ ಬಳಿಕ ಮತ್ತೊಮ್ಮೆ ಕರೆಂಟ್ ಅಫೇರ್ಸ್ನಲ್ಲಿ ಟಾರ್ಗೆಟ್ ಟಿಪ್ಪು ಜಯಂತಿ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ವೀಕ್ಷಕರೇ, ಇವತ್ತು ಗಮನಿಸ್ತಾ ಇದ್ರೆ ನೀವು ಈಗಾಗಲೇ November 10 ಬರ್ತಾ ಇದೆ ಹತ್ತಿರ ಹತ್ತಿರಕ್ಕೆ. ಟಿಪ್ಪು ಜಯಂತಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಆಚರಣೆಯಾಗುವ ನಿಟ್ಟಿನಲ್ಲಿ ಸಾಗ್ತಾ ಇದ್ರೆ, ಈಗಾಗಲೇ ಅದಕ್ಕೆ ಸಂಘ ಪರಿವಾರ ಅಥವಾ ಹಿಂದೂ ಪರ ಸಂಘಟನೆಗಳಿಂದ ಸಾಕಷ್ಟು ಆರೋಪಗಳು ಅಥವಾ ಏನು ಖಂಡನೆ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಸರ್ಕಾರ ಯಾವ ರೀತಿಯಾಗಿ ನಡೆಯುತ್ತೆ ಅಂತಕ್ಕಂಥದ್ದು ಕೂಡ ಕುತೂಹಲಕರಾಗಿದೆ. ಆದರೆ CM ಸಿದ್ದರಾಮಯ್ಯ ಅವರು ಕೂಡ ಇದನ್ನು ನಿಷೇಧ ಮಾಡ್ತಕ್ಕಂಥದ್ದು ಆಗಲಿ ನಿಲ್ಲಿಸ್ತಕ್ಕಂಥ ಪ್ರಶ್ನೆಯೇ ಇಲ್ಲ ಅಂತಕ್ಕಂಥ ಸ್ಪಷ್ಟವಾದಂಥ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಮುಂದಿನ ಬೆಳವಣಿಗೆ ಯಾವ ರೀತಿಯಾಗಿದೆ ಅನ್ನೋ ನೆಲೆಯಲ್ಲಿ ಈಗ ನಮ್ಮ ಮುಂದಿನ ವಿಚಾರವನ್ನು ಚರ್ಚೆಯನ್ನು ಮುಂದುವರಿಸೋಣ. ಗಣ್ಯರು ನಮ್ಮೊಟ್ಟಿಗೆ ಮುಂದುವರಿತಾರೆ. ಎಸ್ ಸರ್, ಹಾಗೆ ಬಹಳ ಮುಖ್ಯವಾಗಿ ಯಾಸಿನ್ ಕೋಡಿ ಬೆಂಗ್ರಿ ಅವರಿಗೆ ನಾನು ಬಂದು ಮಾತಾಡಿಸ್ಬೇಕು. ಆದರೆ ಮತ್ತೊಂದು ಕರೆ ಇದೆ, ಒಂಚೂರು ನಾನು ಅವ್ರ ಜೊತೆಗೆ ಮಾತಾಡಿ ಮುಂದುವರಿದೆ. ಹಲೋ, ಕರೆ ಕಟ್ ಆಗಿದೆ. ಎಸ್ ಸರ್, ಖಂಡಿತವಾಗ್ಲು ಒಂದು ವಿಚಾರವನ್ನು ಈಗಷ್ಟೇ ಒಬ್ಬರು ಕರೆ ಮಾಡಿದಂತ ಅವ್ರು ಹೇಳಿದ್ರು. ಇಲ್ಲಿ ಒಟ್ಟಾರೆಯಾಗಿ ಗೊಂದಲಗಳನ್ನು ಬಂಡವಾಳ ಇಟ್ಕೊಂಡು ರಾಜಕಾರಣವನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಯಾಕಾಯಿತು ಅಂತಕ್ಕಂಥದ್ದು, ಆಮೇಲೆ ಯಾಕೆ ರಾಜಕೀಯ ಪಕ್ಷಗಳಿಗಾಗಿರ್ಬೋದು ಅಥವಾ ಏನು ಸಮಾಜಕ್ಕೆ ಸಂಘಟನೆಗಳು ಇವತ್ತು ಸಮಾಜಕ್ಕೆ ಒಂದು ತಮ್ಮ ಸೇವೆಯನ್ನು ಸಲ್ಲಿಸಬೇಕು ಅಥವಾ ಸಂಘಟನೆಗಳಿಗಾಗಿಯೇ ಸಮಾಜಗಳು ಅವರಿಗೆ ಇವತ್ತು ಎದುರು ನೋಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಒಂದು ಕರೆ ಇದೆ ಸರ್, ಮಾತನಾಡಿಸಿ ಅದರ ಬಗ್ಗೆ ನಾವು ಚರ್ಚೆಯನ್ನು ಮುಂದುವರಿಸೋಣ. ಹಲೋ ಸರ್, ನಮಸ್ತೆ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ಸಂತೋಷ್ ಕೇರ್ ಅಂತ, ಕಾರ್ಕಳದಿಂದ. ಖಂಡಿತ ಖಂಡಿತ, ಹೇಳಿ ಈ ವಿಚಾರವಾಗಿ ತಮ್ಮ ಪ್ರತಿಕ್ರಿಯೆ. ಒಂದು ಸಿದ್ದರಾಮಯ್ಯ ಅವರು ಟಿಪ್ಪು ಜಯಂತಿಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಓಕೆ. ಇಡೀ ರಾಜ್ಯದಲ್ಲಿ ಒಬ್ಬ ಅತ್ಯಂತ ಅಂದ್ರೆ ಪರ್ಷಿಯನ್ ಭಾಷೆಯನ್ನ ಕರ್ನಾಟಕದಲ್ಲಿ ಅಳವಡಿಸ್ಲಿಕ್ಕೆ ಅದರ ಪ್ರಧಾನ ಅದನ್ನ ಭಾಷೆ ಮಾಡ್ಲಿಕ್ಕೆ ಅದು ಹೊರಟಂತ ಒಬ್ಬ ಕನ್ನಡ ವಿರೋಧಿಯವ ಅಂತ ಒಬ್ಬ ಟಿಪ್ಪುವನ್ನ ನಾವು ಕಾವೇರಿ ವಿಚಾರವಾಗಿ ತುಂಬಷ್ಟು ಗಲಾಟೆಗಳನ್ನು ಮಾಡಿದೆ, ತಮಿಳುನಾಡಿನ ಲಾರಿಗಳನ್ನು ಹೊತ್ತಿಸಿದ್ದೇವೆ. ಅದು ಬಿಟ್ಟು ಅಲ್ಲಿ ಬೆಳಗಾವಿಯಲ್ಲಿ MNS ಅಂತ ಹೇಳಿ ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆಗಳು ಬಾಕಿ ಇದೆ, ಆ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಕಡೆ ಗಮನ ಹರಿಸ್ತಾ ಇಲ್ಲ. ಇದು ಬಿಟ್ಟು ಕನ್ನಡ ವಿರೋಧಿ ಒಬ್ಬ ಇವರನ್ನ ನಾವು ಟಿಪ್ಪು ಜಯಂತಿಯನ್ನ ಆಚರಿಸಿಕೊಟ್ಟಿದ್ದೇವೆ. ಇದರ ದೇವೋದ್ದೇಶವೇನು ಸರ್ಕಾರದ್ದು ಹಾಗಾದ್ರೆ? ಯಾವ್ದು ಇದರ ಅಗತ್ಯತೆ ಸರ್ಕಾರಕ್ಕೆ ಯಾಕಿತ್ತು ಅಂತಕ್ಕಂಥದ್ದು? ಹೌದು, ಇದರ ಅಗತ್ಯತೆ ಯಾವ್ದು ಸರ್ಕಾರಕ್ಕೆ ಅಗತ್ಯ ಇದೆ ಅಂತ ನಾನು ಕೇಳುದು. ಯಾಕೆ ನಾವು ಮಾಡ್ಬೇಕು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿ ಈ ಕರ್ನಾಟಕ ರಾಜ್ಯದ ಸ್ವಾಭಿಮಾನಿ ಕರ್ನಾಟಕದ ಕರುನಾಡ ಕನ್ನಡಿಗರಿದ್ದಾರೆ ಅವರ ಕನ್ನಡಿಗರ ಇದಕ್ಕೆ ಭಾವನೆಗಳಿಗೆ ಹಕ್ಕಿ ತಂದಾಗೆ ಆಗ್ತದೆ. ಯಾಸಿನ್ ಬೆಂಗ್ರೆಡು ಗಜೆಟ್ಗಳನ್ನು ನೋಡಿ ಅದನ್ನ ನೋಡಿ ಇದನ್ನ ನೋಡಿ ಅಂತ ಹೇಳಿದ್ದಾರೆ. ಅವರ ಬೆಂಬಲಿಗರು ಮೊನ್ನೆ ಹೋಗಿ ಮಡಿಕೇರಿಯಲ್ಲಿ ಯಾವ ರೀತಿ ಅವತಾರ ಮಾಡಿದ್ದಾರೆ ಅಂತೆಲ್ಲ ಎಲ್ಲರಿಗೂ ಗೊತ್ತಿದೆ. ಈ ರೀತಿ ಗಲಭೆಗಳನ್ನ ಸೃಷ್ಟಿಸುವವರು, ಈ ರೀತಿಯಾಗಿ ಕನ್ನಡ ವಿರೋಧಿಗಳು ಇಂಥವರನ್ನ ನಾವು ಟಿಪ್ಪು ಜಯಂತಿಯನ್ನ ಇಂಥವರ ನಾವು ಟಿಪ್ಪು ಜಯಂತಿಯನ್ನ ಆಚರಿಸಿ ಹೊರಟ್ರೆ ಇಲ್ಲಿ ಅಂದ್ರೆ ಇಲ್ಲಿ ಒಳ್ಳೆಯ ಸಂಸ್ಕಾರಯುತ ತುಂಬಾ ಜನ ಇದ್ದಾರೆ, ಇವರ ಜಯಂತಿಗಳನ್ನು ಇವರು ಆಚರಿಸಲಿ. ಬಿಟ್ಟು ನಾನು ಕೇಳುವುದು ಯಾಸಿನ್ ಕೋಟಿ ಬೆಂಗ್ರೆ ಅವರಿಗೆ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಖಂಡಿತ ಕೇಳಿ ಕೇಳಿ. ಇದೆಯಾ ಜಯಂತಿ ಅನ್ನುವಂಥದ್ದು ಇದೆಯಾ? ಹಿಂದೂ ಸಮಾಜಕ್ಕೆ ಬಿಟ್ಟದ್ದು, ಅದು ಬಿಟ್ಟರೆ ಬೇರೆ ಜಯಂತಿಯಲ್ಲಿ ಇದೆಯಾ ಅಂತ ಕೇಳ್ತಾ ಇದ್ದೇನೆ. ಪ್ರಶ್ನೆ ಜಯಂತಿ ಇನ್ನೊಮ್ಮೆ ಕೇಳಿ ಸರ್. ಕೇಳಿ ಸರ್. ಜಯಂತಿ ಅಂತ ಇದೆಯಾ ಅಂತ ನಾನು ಕೇಳ್ತಾ ಇರೋದು. ಒಬ್ಬ ಸರ್ಕಾರದಿಂದ ಜಯಂತಿಯನ್ನ ಒಬ್ಬ ಈ ಸರ್ಕಾರ ಈ ಸರ್ಕಾರದಿಂದ ಈ ಒಂದು ಜನ್ಮದಿನವನ್ನ ಯಾಕೆ ಆಚರಣೆ ಮಾಡಬೇಕು ಅಂತ ಕೇಳ್ತಾ ಇದ್ದೀರಿ. ಸರ್ಕಾರದ ಹೇಳ್ತೀರಿ ನೀವು, ಅವರೊಬ್ಬ ರಾಜರಾಜರುಗಳು ಹೋರಾಡ್ತಾ ಇದ್ದಾರೆ, ಅವರು ಹೋರಾಡಿದ್ರು ಇವರು ಹೋರಾಡಿದ್ರು. ಆದ್ರೆ ಒಂದು ಈ ಭಾರತ ದೇಶದಲ್ಲಿ ಯಾವತ್ತು ಭಾರತವನ್ನು ಬಿಟ್ಟುಕೊಟ್ಟದಂತ ಭಾರತವನ್ನು ಬಿಟ್ಟುಕೊಡ್ಲಿ ಯಾವ ರಾಜರು ಕೂಡ ಭಾರತವನ್ನು ಬಿಟ್ಟುಕೊಳ್ಳಿಲ್ಲ. ಖಂಡಿತ ಖಂಡಿತ ಸಂತೋಷ್ ಅವರೇ. ಮತಾಂತರ ಅಥವಾ ಇನ್ನಿತರ ಇದನ್ನ ಮಠ ಮಂತ್ರಿಗಳನ್ನ ನಾಶ ಮಾಡಲಿಲ್ಲ ಯಾವ ರಾಜರು ಕೂಡ, ಅಂತ ಸಮಸ್ಯೆಗಳನ್ನ ಮಾಡಲಿಲ್ಲ. ಅದು ಬಿಟ್ಟು
ಪೇಶುಗಳು ಅದನ್ನ ಮಾಡಿದ್ರು ಇದನ್ನು ಮಾಡಿದ್ರು ಅದು ಬೇರೆ ವಿಚಾರ. ಅಂದ್ರೆ ಕನ್ನಡಿಗರಿಗೆ ನಮ್ಮ ಕರ್ನಾಟಕದ ಕನ್ನಡಿಗರ ಏನು ಸ್ವಾಭಿಮಾನ ಇದೆ ಅದಕ್ಕೆ ಧಕ್ಕೆ ತರುವಂತ ಕೆಲಸವನ್ನು ಮಾಡಿದ್ದಾರೆ. ಎಸ್ ಸರ್, ಖಂಡಿತ ಖಂಡಿತ ಸಂತೋಷ್ ಅವರೇ, ಖಂಡಿತವಾಗ್ಲೂ ನೀವು ಗಮನವಿಟ್ಟು ಈ ಒಂದು ಟಿವಿ ನೋಡ್ತಾ ಇರಿ. ಖಂಡಿತವಾಗ್ಲೂ ಈ ಎರಡು ನಿಮ್ಮ ಪ್ರಶ್ನೆಗಳಿಗೆ ಈಗ ಯಾಸಿನ್ ಅವರು ಕೋಡಿ ಬೆಂಗ್ರೆ ಅವರು ಉತ್ತರಿಸ್ತಾರೆ. ದಯವಿಟ್ಟು ಕರೆ ಮಾಡೋದಕ್ಕೆ ಧನ್ಯವಾದಗಳು. ಸರ್, ಪ್ರಶ್ನೆ ಸರ್ಕಾರ ಯಾಕೆ ಆಚರಣೆ ಮಾಡಬೇಕು, ಸರ್ಕಾರ ಯಾಕೆ ಆಚರಣೆ ಮಾಡಬೇಕು, ಅದು ಸರ್ಕಾರಕ್ಕೆ ಬಿಟ್ಟ ವಿಷಯ ಒಂದು. ಎರಡನೇದೇನಂತ ಹೇಳಿದ್ರೆ, ಬೇರೆ ಬೇರೆ ರಾಜ್ಯದಲ್ಲಿ ಅಲ್ಲಿಯ ರಾಜರುಗಳ ಜನ್ಮದಿನ, ಶಿವಾಜಿಯ ಜನ್ಮದಿನಾಚರಣೆಯನ್ನು ಮಹಾರಾಷ್ಟ್ರದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲ, ಇದೆಲ್ಲವೂ ಕೂಡ ಒಂದು ನಿರ್ದಿಷ್ಟವಾದಂತಹ ಸಮುದಾಯವನ್ನು ಟಾರ್ಗೆಟ್ ಇಟ್ಟು ಸರ್ಕಾರ ಮಾಡ್ತಾ ಅಂತಕ್ಕಂಥದ್ದು. ನೋಡಿ, ಈಗ ನೋಡಿ, ಶಿವಾಜಿ ಹಿಂದೂಪರ ಸಂಘಟನೆಗಳಿಗೆ ಅಥವಾ ಬಲಪಂಥೀಯ ಸಂಘಟನೆಗಳಿಗೆ ಅವರೊಬ್ಬರು ಐಕಾನ್. ನಾನ್ ಹೇಳ್ತೇನೆ, ಸಂಘ ಪರಿವಾರಕ್ಕೆ ಮಾತ್ರ ಐಕಾನ್ ಆಗ್ಬಾರ್ದು, ಅವ್ರು ಎಲ್ರಿಗೂ ಐಕಾನ್ ಆಗ್ಬೇಕು. ಅದೇ ರೀತಿ ಟಿಪ್ಪು ಕೂಡ. ಟಿಪ್ಪು ನಿಮ್ಗೆ ಐಕಾನ್. ನೋಡಿ, ನಾನ್ ಹೇಳ್ತೇನೆ ಒಂದ್ ನಿಮಿಷ. ಖಂಡಿತವಾಗ್ಲು ಖಂಡಿತವಾಗ್ಲು ನಿಮ್ಮ ಕ್ಲಾರಿಫಿಕೇಶನ್ ಮತ್ತೆ ಕೊಡಿ ಸರ್. ನೋಡಿ, ಟಿಪ್ಪು ಸುಲ್ತಾನ್ ಅಥವಾ ಶಿವಾಜಿ ಅವರು ಮಾಡಿರುವಂತಹ ತಪ್ಪುಗಳನ್ನು ನಾವು ಖಂಡಿಸಬೇಕು, ಖಂಡಿತ ಖಂಡಿಸಬೇಕು, ಅದರ ಬಗ್ಗೆ ಎರಡು ಮಾತಿಲ್ಲ. ಬಟ್ ಅವರು ಮಾಡಿರುವಂತಹ ರಿಫಾರ್ಮೇಷನ್ ಇದೆ, ಏನಿದೆ ಅವರು ಮಾಡಿರುವಂತದ್ದು ರಿಫಾರ್ಮೇಷನ್ ಏನು ಏನಂತ ಹೇಳಿದ್ರೆ, ಮಂಗಳೂರಿನಿಂದ ಕೇರಳ ತನಕ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಇಲ್ಲಿ ದಲಿತ ಮಹಿಳೆಯರು ಎದೆಯ ಮೇಲೆ ಬಟ್ಟೆ ಹಾಕ್ತಾ ಇರಲಿಲ್ಲ, ಬಟ್ಟೆ ಹಾಕ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಅವರು ನೋಡಿ ಅಲ್ಲಿ ಬಟ್ಟೆ ಹಾಕುವಂತ ವಸ್ತ್ರಧಾರ, ನೀವು ಸ್ಟಾರ್ಟಿಂಗ್ ನಲ್ಲಿ ನೀವು ಹೇಳಿ ವಸ್ತ್ರ ಸಂಹಿತೆಯನ್ನು ತಂದ್ರು. ಅಂದ್ರೆ ಎಲ್ಲ ಮಹಿಳೆಯರು ಕೂಡ ಅವರಿಗೆ ಹಾಕ್ಲಿಕ್ಕೆ ಅವರಿಗೆ ಹಕ್ಕುಂಟು, ಅವರು ಹಾಕ್ಬೇಕಂತ ಹೇಳಿ. ಆ ಸಂದರ್ಭದಲ್ಲಿ ಅದೊಂದಾಯ್ತು. ಮತ್ತೊಂದು ಏನಂತ ಹೇಳಿದ್ರೆ, ಇಲ್ಲಿ ರಾಕೆಟ್ ಏನಿದೆ ಟೆಕ್ನಾಲಜಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು, ಅದರ ನಂತರ ರೇಷ್ಮೆ ಹುಳು ಏನಿದೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ನೋಡಿ, ವಿರೋಧಿಸಿ ನಾನು ವಿರೋಧ ಮಾಡುವವರಿಗೆ ನನ್ನದೇನು ತಕರಾರಿಲ್ಲ, ಏಕೆಂದ್ರೆ ಅವರವರ ಅಭಿಪ್ರಾಯಗಳು, ಅವರು ವಿರೋಧಿಸುವಂತದ್ದು ಎಲ್ಲ ಇದೆ. ಬಟ್ ಫ್ಯಾಕ್ಟ್ ಅನ್ನು ಮರೆಮಾಚಬಾರದು. ಇದೆಲ್ಲ ಆಗಿದೆ, ಏಕೆಂದ್ರೆ ಇದೆಲ್ಲ ನಮ್ಮ ಹತ್ರ ಇದೆ. ಹಲೋ ಹಲೋ, ನಮಸ್ತೆ ಸರ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಪ್ರೇಮಲತಾ ಅಂತ. ಖಂಡಿತ ಪ್ರೇಮಲತಾ ಅವರೇ, ತಮ್ಮ ಪ್ರತಿಕ್ರಿಯೆ ಏನು ಈ ವಿಚಾರವಾಗಿ? ನಾನೀಗ ಟಿವಿ ನೋಡ್ತಿಲ್ಲ, ಆದ್ರೆ ನಾನು ಟಿಪ್ಪು ಜಯಂತಿ ಬಗ್ಗೆ ಒಂದು ಮಾತಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಖಂಡಿತವಾಗ್ಲು ಖಂಡಿತವಾಗ್ಲು ಹೇಳಿ. ಏನಂತ ಹೇಳಿದ್ರೆ, ನಾವು ಯಾಕಾಗಿ ಈ ಸ್ವತಂತ್ರ ಹೋರಾಟದ ಬಗ್ಗೆ ಮಾತಾಡ್ಬೇಕು, ಅದ್ರ ಬದಲು ಅಬ್ದುಲ್ ಕಲಾಂ ಅಂತ ಹೇಳಿದ್ರೆ ನಮಗೂ ಈಗ ನೋಡದಿದ್ದಂತವ್ರು, ಅಂತವ್ರ ಜಯಂತಿ ಮಾಡ್ಬೋದಲ್ಲ. ಯಾಕಂದ್ರೆ ಅಲ್ಲಿ ವಿರೋಧವೇ ಇಲ್ಲ, ಯಾರ್ದು ಸಹ, ಹಿಂದೂಗಳದ್ದಾಗ್ಲಿ ಅಥವಾ ಯಾವುದೇ ಒಂದು ಸಮುದಾಯದವರದ್ದು ವಿರೋಧ. ಖಂಡಿತ ಖಂಡಿತ, ಅತ್ಯುತ್ತಮ ವಿಚಾರ. ಯಾರದೇ ವಿರೋಧಗಳು ಇರದೇ ಇರತಕ್ಕಂತ ಅತ್ಯುತ್ತಮ ವ್ಯಕ್ತಿಗಳದ್ದು ಆಗ್ಬೇಕು. ಜಯಂತಿ ಮಾಡಿದ್ರೆ ಒಂದು ಅದಕ್ಕೊಂದು ಕರೆಕ್ಟ್ ಒಂದು ಮೌಲ್ಯ ಸಿಗುತ್ತೆ ಅಂತೀರಿ? ಖಂಡಿತವಾಗ್ಲು ಖಂಡಿತ. ತಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು. ಖಂಡಿತ. ಇನ್ನ ಏನಾದ್ರೂ ಹೇಳಿಕಿದೆಯಾ ಪ್ರೇಮಲತಾ ಅವರೇ? ಅಲ್ಲ, ಕೋಡಿ ಬೆಂಗ್ರೆ ಅವರಿಗೆ ನಾನು ಕೇಳ್ತಾ ಇರೋದು, ಖಂಡಿತ ಕೇಳಿ, ರಾಜಕೀಯ ಪ್ರಿಯವಾಗಿ ನಾವು ಜಯಂತಿ ಆಚರಿಸ್ಬೇಕಾ ಅಥವಾ ಮನಸ್ಸಿನ ಭಾವನೆಗೆ ತೆಗೆದುಕೊಂಡು ಆಚರಿಸಬೇಕು ಅಂತ ಕೇಳ್ತಾ ಇದ್ದೆ. ಗುಡ್ ಕ್ವಶನ್ ಮೇಡಮ್, ನೀವು ಕೇಳಿದಿರಾ, ಒಳ್ಳೆಯ ಪ್ರಶ್ನೆ. ನಾನು ಹೇಳುವಂಥದ್ದು, ಈ ವಿರೋಧಿಸುವಂತಹ ಜನ ಯಾರು ಎಂಬಂತ ಒಂದು ಪ್ರಶ್ನೆ ಬರ್ತದೆ. ಯಾಕಂದ್ರೆ ನೀವು ಮೈಸೂರಿನ ಕೆಲವು ಹಳ್ಳಿಗಳಲ್ಲಿ ತಿರುಗಿದ್ರೆ, ಆಕ್ಚುಲಿ ನಾನು ಹೋಗಿದ್ದೇನೆ ಅಲ್ಲಿ, ಲಾವಣಿ ಹಾಡು ಹಾಡ್ತಾರೆ. ನೀವು ಇನ್ ಕೇಸ್ ನೀವು ಹೋಗಿ ಸ್ವಲ್ಪ ಅಲ್ಲಿ ಅಲ್ಲಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ, ಅದರಲ್ಲಿ ಟಿಪ್ಪುವನ್ನು ಹೊಗಳುವಂತಹ, ರಿಫಾರ್ಮೇಷನ್ ತಂದಂತಹ ಕೆಲವೊಂದು ಪದಗಳನ್ನು ಸೇರಿಸಿ ಲಾವಣಿ ಹಾಡು ಹಾಡ್ತಾರೆ. ನಾನು ಕೆಲವು ಜನರನ್ನು ಕೇಳಿದೆ, ಅಲ್ಲಿ ತುಂಬ ಬಡ ಜನರಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಇವತ್ತಿಗೂ ಕೂಡ ಅವರ ಹತ್ರ ಕೆಲವು ಜಮೀನು ಇದೆ, ಇವ್ರು ಯಾರು ಮುಸ್ಲಿಮರಾಗಿರ್ಲಿಲ್ಲ. ನಾನು ಫ್ಯಾಕ್ಟ್, ನೀವು ಇವತ್ತು ನನ್ನೊಟ್ಟಿಗೆ ಬಂದ್ರೆ ಒಂದ್ ನಿಮಿಷ, ನೀವು ಹಳ್ಳಿಯಲ್ಲೆಲ್ಲ ತಿರುಗಿದ್ದೀರಿ ಅಂತ. ಯಾಕಂದ್ರೆ ಈಗ ಈ ಜಯಂತಿ ಎಲ್ಲ ಜಾಸ್ತಿ ನೋಡ್ತಾ ಇರೋದು ಯಾರ ಅಂತ ಹೇಳಿದ್ರೆ, ನಮ್ಮ ನಿಮ್ಮಂತಹ ಒಂದು ಯುವಜನತೆ. ಮೇಡಮ್ ನೋಡಿ, ಎರಡು ಒಂದ್ ನಿಮಿಷ, ನಾವು ಅಬ್ದುಲ್ ಕಲಾಂ ಅಂದ್ರೆ ಪ್ರತಿಯೊಬ್ಬ ಮಕ್ಕಳಿಗೂ ಗೊತ್ತು. ಅಫ್ಕೋರ್ಸ್ ಮೇಡಮ್, ಅಫ್ಕೋರ್ಸ್ ಮೇಡಮ್, ಅಬ್ದುಲ್ ಕಲಾಂ ರವರ ಇದು ಬಗ್ಗೆ ಗೌರವ ಇದೆ, ಅವರ ಜಯಂತಿಯನ್ನು ಆಚರಿಸಬೇಕು. ಅವರ ಅವರ ರಾಜಕೀಯ ಪ್ರೇರಿತ ಯಾವುದಿದ್ರು ನಾವು ರಾಜಕೀಯವಂತ ಅಂದ ಹೇಳುದು. ಅದು ನಿಜ ನಿಜ ನಿಜ, ಖಂಡಿತ ನಿಮ್ಮ ಮಾತನ್ನು ನಾನು ಫಸ್ಟ್ ಅಲ್ಲಿ ಬಗ್ಗೆ ಮತ ನಾವು ಅಫ್ಕೋರ್ಸ್ ಅಫ್ಕೋರ್ಸ್ ಮೇಡಮ್. ಈ ಜಯಂತಿಯ ಹಿಂದೆ ಹೋಗುದಕ್ಕಿಂತ ಕರ್ನಾಟಕದಲ್ಲಿ ಸಾವಿರ ಸಮಸ್ಯೆಗಳಿವೆ. ಅಫ್ಕೋರ್ಸ್ ಮೇಡಮ್, ನಾನು ಹೇಳುವಂತದ್ದು ಇದೇ ಪ್ರಶ್ನೆಯನ್ನು, ಇದೇ ಮಾತನ್ನು ಈ ಕಾರ್ಯಕ್ರಮ ಆರಂಭವಾಗುವಾಗಲೇ ಹೇಳಿದ್ದೆ. ಏನಂತ ಹೇಳಿದ್ರೆ, ಕಾಂಗ್ರೆಸ್ ಮತ್ತು ಬಿಜೆಪಿ ಸೇರಿಕೊಂಡು ಇಲ್ಲಿ ಒಂದು ರಾಜಕೀಯ ಮಾಡ್ತಾ ಇದೆ, ನಾವು ಜನರು ಸುಮ್ಮನೆ ಬಲಿ ಆಗ್ತಾ ಇದ್ದೇವೆ. ಅಫ್ಕೋರ್ಸ್ ನಾನು ನೀವು ಬಲಿ ಆಗ್ತಾ ಇದ್ದೇವೆ.
ನಾನು ಮತ್ತು ನೀವು ಬಲಿ ಆಗ್ತಾ ಇದ್ದೇವೆ, ನಾನು ಮತ್ತು ನೀವು ಅಂತ ಸಿಂಬಾಲಿಕಲ್ ಹೇಳ್ತಾ ಇದ್ದೇವೆ. ಹಾಗಾದ್ರೆ ನಿಮ್ಮ ಐಕಾನ್ ಟಿಪ್ಪು ಅಲ್ಲ, ನೀವು ಕೂಡ ಇದು ಜನಸಾಮಾನ್ಯರು ಅಂತ ಹೇಳಿದ್ರೆ. ನನ್ನ ಐಕಾನ್ ಟಿಪ್ ನೋಡಿ ಕೇಳಿ, ನನ್ನ ಐಕಾನ್ ಟಿಪ್ಪು ಅಲ್ಲ, ಶಿವಾಜಿಯೂ ಅಲ್ಲ, ಅಥವಾ ಇನ್ಯಾರು ಕೂಡ ಅಲ್ಲ. ನನ್ಗೆ ಏನಿದೆ, ನಾನ್ ನೋಡಿ ಎಲ್ಲರನ್ನು ಅಧ್ಯಯನ ಮಾಡುವಂತ ಸಂದರ್ಭ ಅವರಲ್ಲಿ ಕೆಲವು ಒಳ್ಳೆಯ ವಿಚಾರಗಳಿದ್ರೆ ಅದನ್ನು ಮಾತ್ರ ಸ್ವೀಕರಿಸ್ತೀರಿ, ಬಿಟ್ಟು ಬಿಟ್ಟು ಕೆಡುಕನ್ನು ಯಾಕೆ ಸ್ವೀಕರಿಸ್ಬೇಕು ಸರ್? ನಾನು ಇನ್ ಕೇಸ್ ಕೇಳಿ, ಎಸ್ ಮೇಡಮ್, ಮೇಡಮ್ ಒಂದು ಒಂದ್ ನಿಮಿಷ. ಓಕೆ, ನೋಡಿರುವಂತಹ ಮೇಡಮ್ ನೋಡಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಬಗ್ಗೆ ಈಗ ಯುವಜನತೆ ಈಗದ ಜನರೇಷನ್ ಬಗ್ಗೆ ನಾವು ಮಾತಾಡ್ಬೇಕು. ಆ ಸ್ವತಂತ್ರ ಪೂರ್ವದಲ್ಲಿ ಯಾರು ಮಾತಾಡ್ತಾರೆ ಗತಿಸಿ ಹೋದದ್ದನ್ನು ಯಾಕೆ ತರ್ತೀರಿ ಅಂತ ನೀವು ಮೇಡಮ್. ಅಫ್ಕೋರ್ಸ್ ನಿಮ್ಮ ಮಾತನ್ನು, ನಿಮ್ಮ ಮಾತಿಗೆ ನನ್ನ ಸಹಮತ ಇದೆ. ಗತಿಸಿ ಹೋದ ವಿಚಾರಗಳನ್ನು ತಿರುಚಿ ಹೇಳಿದಂತ ಸಂದರ್ಭದಲ್ಲಿ, ಬಹುತೇಕ ಸಂದರ್ಭದಲ್ಲಿ ಸಮುದಾಯಗಳ ನಡುವೆ ಒಂಥರ ದೊಂಬಿಯಾಗಿ ಗಲಾಟೆಯಾಗಿ ಲಾಸ್ಟ್ ಇಯರ್ ನೋಡಿದ್ದೀರಾ. ಬಟ್ ನನ್ನ ಪ್ರಶ್ನೆ, ನಾನು ನೋಡಿ ಇಲ್ಲಿ ಯಾವುದೇ ಪಕ್ಷಕ್ಕೆ ಸಪೋರ್ಟ್ ಆಗಿ ಮಾತಾಡ್ತಾ ಇಲ್ಲ, ನಾನು ಇಲ್ಲಿ ಒಬ್ಬ ವಿದ್ಯಾರ್ಥಿ, ವಿದ್ಯಾರ್ಥಿಯಾಗಿ ನನ್ನ ಮಾತು ಏನಂತ ಹೇಳಿದ್ರೆ, ನಾವು ಯಾವುದೇ ಒಬ್ಬ ರಾಜನನ್ನು ಒಬ್ಬ ವಿದ್ಯಾರ್ಥಿಯ ನೆಲೆ, ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ, ಓಕೆ ಓಕೆ, ಎಸ್ ಎಸ್, ಅಫ್ಕೋರ್ಸ್ ಮೇಡಮ್, ಇದು ಸರಿಯಾದ ಪಾಯಿಂಟ್. ಈ ವಿದ್ಯಾರ್ಥಿಗಳ ತಲೆಯನ್ನು ತಿರುಗಿಸ್ತಾ ಇದ್ದಾರೆ. ನಾನು ಹೇಳುವಂಥದ್ದು, ವಿದ್ಯಾರ್ಥಿಗಳಿಗೆ ಸರಿಯಾದ ಫ್ಯಾಕ್ಟ್ ಅನ್ನು ಕೊಡಬೇಕು, ಅದು ಕೂಡ ವಿತ್ ಎವಿಡೆನ್ಸ್. ನೋಡಿ, ಓಕೆ, ನೀವು ಉಂಟಲ್ಲ ಇದನ್ನು ಖಂಡಿಸುದು ಅಥವಾ ಇದ್ ಮಾಡುದಲ್ಲ, ಅಬ್ದುಲ್ ಕಲಾಂ ಅನ್ನು ಜಯಂತಿ ಆಚರಿಸುವಂತ ನೀವು ಹೇಳಿ, ಒಕ್ಕೊಲಿನಿಂದ ನಾವು ವಾದ ಮಾಡುವ. ಖಂಡಿತ ಮೇಡಮ್, ಖಂಡಿತ, ತಾವು ಅತ್ಯುತ್ತಮ ವಿಚಾರಗಳನ್ನ ಹೇಳಿದ್ರೆ ಖಂಡಿತವಾಗ್ಲೂ ಕರೆಯಲ್ಲಿ ಮಾಡಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು ತಮಗೆ. ಎಸ್ ಮ್ಯಾಮ್, ಎಸ್ ಮ್ಯಾಮ್, ಖಂಡಿತವಾಗ್ಲೂ ನಾವು ದಿನೇಶ್ ಮೇಂಡನ್ ಅವರ ಒಂದು ವಿಚಾರ. ಸಂತೋಷ್ ಕೇರ್ಗಿಂತ ಮೊದಲೊಬ್ರು ಫೋನ್ ಅನ್ನು ಮಾಡಿ, ಓಕೆ ಓಕೆ, ಹಿಂದೂ ಸಂಘಟನೆ ಕಾರ್ಯಕರ್ತರು ಮುಖಂಡರು ಒಂದಷ್ಟು ರಾಜಕೀಯ ಮಾಡ್ತಾರೆ, ಎಲ್ಲೋ ಒಂದು ಕಡೆಯಲ್ಲಿ ಕೊಲೆ ಆದ್ರೆ ಮಂಗಳೂರಿನಲ್ಲಿ ಅಥವಾ ಉಡುಪಿಯಲ್ಲಿ ಪ್ರತಿಭಟನೆ ಮಾಡ್ತಾರೆ ಎನ್ನುವಂಥ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನನ್ನು ನಡು ಬೀದಿಯಲ್ಲಿ ಸಂಘದ ಗಣವೇಶದಲ್ಲಿ ಕಡಿದು ಇವತ್ತು ಕೊಲೆಯನ್ನು ಮಾಡ್ತಾರೆ. ಇದು ಈ ಪ್ರಜಾಪ್ರಭುತ್ವದಲ್ಲಿ ಆಗುವಂತಹ ಕಗ್ಗೊಲೆ. ನಾವೇನು ಇವರ ಹಾಗೆ ಈ ದೇಶದ್ರೋಹಿ ಒಬ್ಬ ಯಾಕೂಬ್ ಮೆಮನ್ ಇರ್ಬೋದು ಅಥವಾ ಕಸಬ್ನನ್ನು ಗಲ್ಲಿಗೇರಿಸಿದಾಗ ಈ ದೇಶದಲ್ಲಿ ವಿರೋಧವನ್ನು ನಾವು ಮಾಡಿದವರು ನಾವಲ್ಲ, ಪ್ರತಿಭಟನೆ ಮಾಡಿದವರು ಇವರು, ಫೋನ್ ಮಾಡಿದಂತವರು. ನಾವು ಎಲ್ಲೋ ಒಂದು ಕಡೆಯಲ್ಲಿ ದೇಶದ್ರೋಹಿಯನ್ನು ಅಥವಾ ಭಯೋತ್ಪಾದಕನನ್ನು ಬೆಂಬಲಿಸಲಿಲ್ಲ. ಅವರ ಕೊಲೆ ಆದಾಗ ಅಥವಾ ಅವರ ಮೇಲೆ ಹಲ್ಲೆ ಆದಾಗ ನಾವು ಅದನ್ನು ಪ್ರತಿಭಟನೆ ಮಾಡಿದಲ್ಲ. ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ, ಒಬ್ಬ ಈ ದೇಶದ ಪ್ರಜೆ, ಅವನ ಕೊಲೆ ಆದದನ್ನ ನಾವು ಈ ದೇಶದಲ್ಲಿ ಖಂಡಿಸ್ತೇವೆ. ನೈತಿಕ ಪೊಲೀಸ್ ಗಿರಿ ಎಷ್ಟು ಸರಿ? ಖಂಡಿತವಾಗಿಯೂ ನಾವು ನೈತಿಕ ಪೊಲೀಸ್ ಗಿರಿ ಮಾಡ್ತಾ ಇಲ್ಲ. ನಾವು ವಿಚಾರ ಬೇರೆ ಕಡೆ ತಗೊಂಡು ಹೋಗ್ಬೇಡ. ಇನ್ನೊಂದು ವಿಚಾರ, ಇವರು ಯಾಸಿರ್ ಅವರು ಹೇಳಿದ್ರು, ಮೈಸೂರಿನ ಎಲ್ಲ ಒಂದು ಹಳ್ಳಿಯಲ್ಲಿ ಟಿಪ್ಪುವನ್ನು ಇವತ್ತು ಹೊಗಳ್ತಾರೆ, ಒಂದು ಏನು ಹಾಡನ್ನು ಹಾಡ್ತಾರೆ ಅಂತ. ನಾನು ಕೂಡ ಹೇಳ್ತೇನೆ, ಕೊಡಗಿನ ಇವತ್ತು ಮಡಿಕೇರಿ ಕೊಡಗಿಗೆ ನೀವು ಹೋಗಿ ಟಿಪ್ಪುವಿನ ಒಂದು ಮಾತು ಎತ್ತಿದ್ರೆ ನಮ್ಮನ್ನಲ್ಲಿ ಕಾಲಿಡ್ಲಿಕ್ಕೆ ಬಿಡುವುದಿಲ್ಲ. ಆ ತರದ ಒಬ್ಬ ಈ ದೇಶದ್ರೋಹಿ ಮತಾಂಧ ಟಿಪ್ಪುವಿನ ಕೊಡಗ ಜನಾಂಗಕ್ಕೆ ಆ ರೀತಿಯಾದಂತ ಒಂದು ಕಗ್ಗೊಲೆಯನ್ನು ಮಾಡಿದ್ದಾನೆ. ಹಾಗಾಗಿ ಟಿಪ್ಪು ಎಲ್ಲೋ ಒಂದು ಕಡೆಯಲ್ಲಿ ಅವನನ್ನು ಹೊಗಳ್ತಾರೆ ಎನ್ನುವಂಥದ್ದನ್ನು ದೇಶಪ್ರೇಮ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಟಿಪ್ಪುವನ್ನು ವಿರೋಧ ಮಾಡ್ತೇವೆ. ಸರ್, ಇದು ಕೊಡಗಿನ ವಿಚಾರದಲ್ಲಿ ಹೇಳಿದ್ರು, ನಾನು ಆಗ್ಲೇ ಹೇಳಿದೆ ಇಲ್ಲಿ ರಾಜ್ಯಗಳ ಕಾನ್ಸೆಪ್ಟ್ ಇರುವಂತದ್ದು. ರಾಜ್ಯಗಳ ಕಾನ್ಸೆಪ್ಟ್ ಇರುವಾಗ ಅವತ್ತಿನ ದೇಶ ವ್ಯಾಪ್ತಿಯ ಬಗ್ಗೆ ಬಂತು. ಇದು ಇದು ಒಂದು ಕಾಮನ್ ಸೆನ್ಸ್, ಜನರಲ್ ನಾಲೆಜ್, ಜನರಲ್ ನಾಲೆಜ್ ಸರ್. ಕೊಡಗಿನ ಮೇಲೆ ಸಾಮಾನ್ಯವಾಗಿ ಈಗ ನಾನು ಒಂದು ರಾಜ, ನೀವು ಒಂದು ರಾಜ, ನಾನು ನಿಮ್ಮ ಮೇಲೆ ಆಕ್ರಮಣ ಮಾಡಿದಾಗ ನಿಮ್ಮ ಜನರಿಗೆ ನೋವಾಗುತ್ತೆ, ಅವರು ನನ್ನ ಸಹಜ ಕಾಮನ್, ಇದು ಕಾಮನ್. ನೀವು ನನ್ನ ಮೇಲೆ ಮಾಡಿ ನನ್ನ ರಾಜ್ಯದ ಜನರಿಗೆ ನಿಮ್ಮ ಮೇಲೆ ಸಿಟ್ಟಿರುವಂತದ್ದು. ಹಾಗಾಗಿ ಮೈಸೂರು ರಾಜ್ಯದ ಜನತೆಗೆ ಪ್ರೇಮ ಇತ್ತು ನೋಡಿ ಅಂತ ಹೇಳ್ತಾ ಇದ್ದೀರಿ. ಖಂಡಿತ ಇದೆ. ನಾನು ಹೇಳುವಂತದ್ದು, ಈಗ ನಾವು ಪ್ರಸ್ತುತವಾಗಿ ಮಾತಾಡಬೇಕಾಗಿರುವಂತದ್ದು, ಮೈಸೂರು ಸಾಮ್ರಾಜ್ಯ ಎಷ್ಟು ದೊಡ್ಡದಿತ್ತು, ಅದು ಇಡೀ ಇಂಡಿಯಾಕ್ಕೆ ಇದಿರಲಿಲ್ಲ ಒಂದು. ಮತ್ತೆ ಇವತ್ತು ನಾವು ಕೆಲವರು ಹೇಳ್ತಾರೆ ಟಿಪ್ಪು ದೇಶಪ್ರೇಮಿ ಅಂತ ವಾದಿಸುವವರಿದ್ದಾರೆ. ಇದು ದೇಶಪ್ರೇಮ ಪ್ರೇಮದ ಪ್ರಶ್ನೆ ಕೂಡ ಅಲ್ಲ. ಟಿಪ್ಪು ತನ್ನ ಸಾಮ್ರಾಜ್ಯ ಉಳಿಸಲಿಕ್ಕೆ ಬ್ರಿಟಿಷರೊಂದಿಗೆ ಹೋರಾಟ ಮಾಡಿದ್ರು. ಆದ್ರೆ ಇನ್ನೊಂದು ಮಾತನ್ನು ನಾನು ಹೇಳ್ತೇನೆ ಏನಂತ ಹೇಳಿದ್ರೆ, ತುಂಬಾ ರಾಜರು ಕೂಡ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ. ಯಾರೊಟ್ಟಿಗೆ? ನವಾಬರು ಮಾಡ್ಕೊಂಡಿದ್ದಾರೆ, ಮರಾಠರು ಮಾಡ್ಕೊಂಡಿದ್ದಾರೆ. ಇಷ್ಟು ಇಷ್ಟ್ರಿ ನೋಡಿ, ಮರಾಠರು ಬ್ರಿಟಿಷರೊಟ್ಟಿಗೆ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ. ಇನ್ನು ನಾನು ಕ್ರೈಸ್ತ ಬಾಂಧವರ ಬಗ್ಗೆ ಹೇಳಬೇಕಾದ್ರೆ, ಗೋವಾದಿಂದ ಕ್ರೈಸ್ತ ಬಾಂಧವರನ್ನು ಮಂಗಳೂರಿಗೆ ಕಳಿಸ್ತಾರೆ, ಅಲ್ಲಿ ಅವರ ಮೇಲೆ ದೌರ್ಜನ್ಯ ಆಗ್ತದೆ. ಆ ಸಂದರ್ಭದಲ್ಲಿ ಬ್ರಿಟಿಷರು ಅವರನ್ನು ಇಲ್ಲಿ ಸ್ವಾಗತಿಸ್ತಾರೆ, ಎಲ್ಲಿ ಹೇಳಿ? ಮಂಗಳೂರಿಗೆ. ಮಂಗಳೂರಿಗೆ ಸ್ವಾಗತಿಸಿದಂತ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ನೆಲೆ ಕೊಡ್ತಾರೆ. ನೆಲೆ ಕೊಟ್ಟಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಹೇಳಿದ್ರೆ, ಅದು ಸಾಮ್ರಾಜ್ಯ ಸಂಪೂರ್ಣವಾಗಿ ಯಾರ ಕೈಯಲ್ಲಿತ್ತು?
ಟಿಪ್ಪುವಿನ ಕೈಯಲ್ಲಿ ಇತ್ತು ಆ ಸಾಮ್ರಾಜ್ಯ. ಜಸ್ಟ್ ಇನ್ವೇಡರ್ಸ್ ಆಗಿದ್ರು ಯಾರು, ಬ್ರಿಟಿಷರು. ಆ ಸಂದರ್ಭದಲ್ಲಿ ಅಲ್ಲಿಯ ಕ್ರೈಸ್ತರು ಏನ್ ಮಾಡ್ತಾರೆ, ಇವತ್ತಿಗೂ ಕೂಡ ಆ ಚರ್ಚ್ ನಲ್ಲಿ ಅವರಿಗೆ ಊಟ ಕೊಡುವಂತದ್ದು ಅಥವಾ ಏನು ಏನು ಆ ಟಿಪ್ಪುವಿನ ಸಾಮ್ರಾಜ್ಯ ಇತ್ತು ಅವನಿಗೆ ವಿರುದ್ಧವಾದ ಕೆಲಸಗಳನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವನು ದೌರ್ಜನ್ಯಗಳನ್ನು ಕೂಡ ಮಾಡಿದ್ದಾನೆ. ಇಲ್ಲ ನೋಡಿ, ಟಿಪ್ಪು ದೊಡ್ಡ, ನಾವೇನು ಒಬ್ಬ ರಾಜ ನಮಗೆ ಮನುಷ್ಯ, ರಾಜನ ಹೇಳುವುದಕ್ಕಿಂತ ನಮ್ಮ ಹಾಗೆ ಮನುಷ್ಯ. ಸಾವಿರಾರು ತಪ್ಪು ಅವನಿಂದ ಆಗಿರ್ಬಹುದು, ನಾನು ಹೇಳುವುದು ತಪ್ಪಾಗಿದ್ರೆ ಅದನ್ನು ಖಂಡಿಸೋಣ, ಅದರ ಬಗ್ಗೆ ಏನಿಲ್ಲ. ಯಾಕಂದ್ರೆ ಇವತ್ತು ನಾವು ಶಿವಾಜಿ ದಿನಾಚರಣೆ ಆಚರಣೆ ಮಾಡುವಾಗ ಬೇಕಾದ್ರೆ ಶಿವಾಜಿಯನ್ನು ಇಷ್ಟು ತೆಗೆದುಕೊಂಡ್ರು ಕೂಡ ಅಲ್ಲಿ ಕೂಡ ನೂರು ಮಿಕ್ಸ್ ಮಾಡ್ತಾ ಇದ್ರೆ ಅಂತ ಹೇಳ್ತಾ ಇದ್ದೀರಿ. ಅವನು ಒಂದು ವೇಳೆ ಮತಾಂಧನಾಗಿದ್ರೆ, ನಾನು ಹೇಳುವಂತದ್ದು ಅವನು ತನ್ನ ಇದರಲ್ಲಿ ರಾಜಾಳ್ವಿಕೆಯಲ್ಲಿ ಅವನದ್ದು ಯಾಕೆ ಮಂತ್ರಿಗಳು ಬ್ರಾಹ್ಮಣರಾಗಿರ್ತಿದ್ರು. ಶಿವಾಜಿ ಒಂದು ವೇಳೆ ಹಿಂದೂ ಮುಸ್ಲಿಂ ದ್ವೇಷಿ ಆಗಿದ್ರೆ ಅವನು ಯಾಕೆ ಮುಸ್ಲಿಮರನ್ನು ತನ್ನ ಆಸ್ಥಾನದಲ್ಲಿ ಇಟ್ಕೊಂಡಿರ್ತಾ. ನಾವು ನೋಡಿ ಸರ್, ಇದು ಏನು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ. ಒಂದು ಕಡೆ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ, ಇನ್ನೊಂದು ಕಡೆ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಬಟ್ ನಮ್ಮ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ, ತಪ್ಪು ಮಾಹಿತಿಯನ್ನು ಇವರಿಂದ ಪಡೆದುಕೊಳ್ತಾ ಇದ್ದಾರೆ. ನಾನು ಹೇಳುವಂತದ್ದು ಪ್ಲೀಸ್, ಹಲೋ 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 ಸರ್, ನಮಸ್ತೆ. ನಮಸ್ತೆ. ಈ ವಿಚಾರವಾಗಿ ತಮ್ಮ ಪ್ರತಿಕ್ರಿಯೆ? ನೋಡಿ ಸರ್, ಈಗ ಇತಿಹಾಸ, ಚರಿತ್ರೆ ಮತ್ತೆ ಇನ್ನೇ ಅನೇಕ ವಿಚಾರಗಳಿಗೆ ಚರ್ಚೆ ಆಗ್ತಾ ಇದೆ, ಅದು ಎಲ್ಲ ಒಂದು ಕಡೆ ಇರಲಿ. ಓಕೆ. ಇವತ್ತು ಸರ್ಕಾರ ಕೇವಲ ಟಿಪ್ಪು ಜಯಂತಿಯನ್ನ ಮಾತ್ರ ಆಚರಣೆಗೆ ಈ ಬಾರಿ ಹೊಸದಾಗಿ ಮಾಡಿದ್ದಲ್ಲ, ಜೊತೆಗೆ ವಿಶ್ವಕರ್ಮ ಜಯಂತಿಯನ್ನು ಮಾಡಿತ್ತು, ಕನಕ ಜಯಂತಿ ಇರ್ಬೋದು, ವಾಲ್ಮೀಕಿ ಜಯಂತಿ ಇರ್ಬೋದು, ಸಾಕಷ್ಟು ಸರ್ಕಾರದ ಮಟ್ಟದಲ್ಲಿ ಈ ಬಾರಿ ಆಯೋಜನೆ ಈ ರೀತಿಯಾಗಿ ಮಾಡ್ತಾ ಬರ್ತಕ್ಕಂಥದ್ದು, ಅದರಲ್ಲಿ ಇದು ಒಂದು ಅಂತಕ್ಕಂಥದ್ದು. ಹೌದು, ಇದೊಂದು ಅಂತಲೇ ಹೇಳ್ಬೋದು. ಓಕೆ. ಆದ್ರೆ ನಾವೀಗ ಈ ರಾಜಕೀಯದವರಿಗೆ ಈ ಎರಡು ಸಮುದಾಯಗಳು ಒಟ್ಟಾಗಿ ಇರುವಂತದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಓಕೆ. ಅದಕ್ಕಾಗಿ ಈ ಒಂದು ರೀತಿಯ ಜಯಂತಿಯನ್ನು ಮಾಡಿಕೊಂಡು ಜನರನ್ನು ಒಟ್ಟು ಗೊಂದಲದಲ್ಲಿ ಇಟ್ಕೊಳ್ಳಿಕ್ಕೆ ಇಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದ್ದೇವೆ. ಇರ್ಲಿ, ಈ ರೀತಿಯ ಒಂದು ವಿಚಾರಗಳಿದ್ರೆ, ಈಗ ವಿಶ್ವಕರ್ಮ ಜಯಂತಿಯನ್ನ ವಿಶ್ವಕರ್ಮ ಸಮುದಾಯದವರು ಬಹಳ ಹಿಂದಿನಿಂದ ಮಾಡ್ಕೊಂಡು ಬರ್ತಿದ್ದಾರೆ. ಓಕೆ, ಖಂಡಿತ. ಅದು ಏನು ಈ ಬಾರಿ ಅದು ಖಾಸಗಿ ಖಾಸಗಿ ವಿಚಾರ ಅಂತ ಹೇಳೋದು ನೀವು? ಆಯಾ ಸಮುದಾಯಗಳು ಅವರ ವ್ಯಕ್ತಿಗಳನ್ನ ಆರಾಧನೆ ಮಾಡ್ತಕ್ಕಂಥದ್ದು ಅವರ ಖಾಸಗಿ ವಿಚಾರ. ನಾರಾಯಣ ಗುರುಗಳ ಜಯಂತಿಯನ್ನ ಅನೇಕ ವರ್ಷಗಳಿಂದ ಬಿಲ್ಲವ ಸಮುದಾಯದ ಇರಬಹುದು ಅಥವಾ ಹಿಂದುಳಿದ ವರ್ಗದವರು ನಾರಾಯಣ ಗುರುಗಳ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಖಂಡಿತ ಖಂಡಿತ. ಆದ್ರೆ ಟಿಪ್ಪು ಜಯಂತಿಯನ್ನು ಇಷ್ಟರವರೆಗೆ ಯಾರಾದ್ರೂ ಆಚರಣೆ ಮಾಡಿದಾರ? ಮುಸ್ಲಿಂ ಸಮುದಾಯದಾಗ್ಲಿ ಅಥವಾ ಯಾವುದೇ ಮಸೀದಿಗಳಾಗ್ಲಿ ಅವರ ಧರ್ಮದಾಗಲಿ, ಅಂದ್ರೆ ಒಂದಕ್ಕಿಂತ ಹಲವು ಮತದವರು ಅದನ್ನ ಪ್ರೇರಣೆ ಅಥವಾ ಆರಾಧನೆಯನ್ನು ಮಾಡಿದ್ರೆ ಮಾಡುವ ಅಗತ್ಯ ಇತ್ತು ಅಂತ ಹೇಳ್ತೀರಿ? ನಾ ಹೇಳುವಂತದ್ದು ಏನಂದ್ರೆ, ಹಿಂದಿನಿಂದ ಆಗುವಂತ ಏನೋ ಆಚರಣೆ ಜಯಂತಿ ಅದನ್ನ ಇದ್ರೆ ಅದನ್ನ ಸರ್ಕಾರ ಮಟ್ಟದಲ್ಲಿ ಮಾಡುದು ಸರಿ. ಓಕೆ ಓಕೆ. ಯಾವುದೇ ಒಂದು ಜಯಂತಿಯನ್ನು ಇಲ್ಲದೆ, ಯಾವುದೇ ಇಷ್ಟರವರೆಗೆ ಇಲ್ಲದೆ ಇರುವಂತದ್ದನ್ನು ಹೊಸದಾಗಿ ಮಾಡುವಂತದ್ದು ಪ್ರಮೇಯ ಏನಿತ್ತು ಇವರಿಗೆ? ಖಂಡಿತ ಖಂಡಿತ ಖಂಡಿತ. ಒಂದು ಸಮುದಾಯದವರನ್ನು ಓಲೈಕೆ ಮಾಡ್ಲಿಕ್ಕೆ, ಅಂದ್ರೆ ತಮ್ಮ ವೋಟ್ ಬ್ಯಾಂಕ್ ಅನ್ನು ಗಟ್ಟಿ ಮಾಡ್ಕೊಳ್ಬೇಕಂತೇಳಿ ಇವನ್ ಇಂತಹ ಒಂದು ಜಯಂತಿಯನ್ನು ಮಾಡಿಕೊಂಡು ಸಾರ್ವಜನಿಕರನ್ನ ಗೊಂದಲದಲ್ಲಿ ಮಾಡುವಂತಹ ಪ್ರಯತ್ನ ಈಗಿನ ಸರ್ಕಾರ ಆಗ್ಲಿ ಅಥವಾ ರಾಜಕೀಯದವರು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಒಂದು ಒಂದು. ಓಕೆ. ಅಲ್ಲದೆ ಈಗ ಕ್ರೈಸ್ತ ಸಮುದಾಯದಿರ್ಬೋದು, ಅವರು ಯೇಸು ಕ್ರಿಸ್ತನ ಕೊನೆಯ ದಿನಗಳನ್ನು December 20 ಅವರು ಕ್ರಿಸ್ಮಸ್ ಆಗಿ ಆಚರಣೆ ಮಾಡ್ತಿದ್ದಾರೆ. ಓಕೆ. September 8 ಮೇರಿಯ ಜನ್ಮದಿನವನ್ನ ಅವರು ಆಚರಣೆ ಮಾಡ್ತಿದ್ದಾರೆ. ಆದ್ರೆ ಮುಸ್ಲಿಂ ಸಮುದಾಯದಲ್ಲಿ ಆದ್ರೆ ಅದಕ್ಕೆ ಯಾರು ಕೂಡ ವಿರೋಧವನ್ನು ವ್ಯಕ್ತಪಡಿಸೋದಿಲ್ಲ. ಒಂದು ಸರ್ಕಾರ ರಜೆ ಆರಾಮಾಗಿರ್ತಾರೆ ಎಲ್ಲರೂ. ಖಂಡಿತ. ಕಲಕರ ಅಂತ ಹೇಳಿದ್ರೆ ಆಚರಣೆ ಮಾಡಿಕೊಂಡು ಬಂದಿದ್ದೆ, ಯಾವುದೇ ಹಿಂದೂ ಸಂಘಟನೆಗಳು ಅದನ್ನು ವಿರೋಧ ಮಾಡಲಿಲ್ಲ. ಆದ್ರೆ ಯಾವುದೇ ಆಚರಣೆಗಳು ಇಲ್ಲದೆ ಇರುವಂತದ್ದನ್ನು ಹೊಸದಾಗಿ ಹುಟ್ಟು ಹಾಕಿ ಸಾರ್ವಜನಿಕರನ್ನ ಗೊಂದಲ ಮಾಡುವಂತ ಒಂದು ಈ ಸರ್ಕಾರಕ್ಕೆ ಬೇಕಿತ್ತ ಅನ್ನುವಂಥದ್ದು ನನ್ನ ಪ್ರಶ್ನೆ. ಖಂಡಿತ. ಓಕೆ ಓಕೆ. ಎಸ್ ಸರ್, ಹಾಗಾದ್ರೆ ಟಿಪ್ಪು ದಿನಾಚರಣೆಯನ್ನ ಒಟ್ಟಾರೆಯಾಗಿ ಆಚರಣೆ ಮಾಡತಕ್ಕಂಥದ್ದು ಅನಗತ್ಯ ವಿಚಾರ ಅಂತ ತಾವು ಹೇಳ್ತಾ ಇದ್ದೀರಿ. ಖಂಡಿತ, ಇದು ಅನಗತ್ಯ ವಿಚಾರ. ಕೇವಲ ಒಂದು ವೋಟ್ ಬ್ಯಾಂಕ್ ಅನ್ನ ಆದ್ರೆ ಸರ್ಕಾರ ಹೇಳುತ್ತೆ. ಇಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಲವರು ಎಲ್ಲರೂ ಕೂಡ ಏಕ ರೀತಿಯಲ್ಲಿ ಬಾಳ್ತಕ್ಕಂಥದ್ದು, ಪ್ರತಿಯೊಬ್ಬರ ಭಾವನೆಗೂ ನಾವು ಒಂದು ಪ್ರೇರಣೆಯನ್ನು ಕೊಡಬೇಕು. ಆ ನೆಲೆಗಟ್ಟಿನಲ್ಲಿ ಒಂದು ಸಮುದಾಯವನ್ನು ಕೇಂದ್ರೀಕೃತವಾಗಿ ಈ ಆಚರಣೆಯನ್ನು ಯಾಕೆ ತಂದಿರಬಾರದು? ಖಂಡಿತ. ಇದಕ್ಕಿಂತ ಒಂದು ಸಮುದಾಯದವರು ಅಥವಾ ಎರಡು ಹಿಂದೂಗಳು ಮುಸಲ್ಮಾನರು ಒಟ್ಟಿಗೆ ಇಲ್ಲಿ ಇದು ಮಾಡಬಾರ್ದು. ಯಾವುದಕ್ಕಾದ್ರೂ ಅವರು ಹೋರಾಟವನ್ನು ಮಾಡ್ಕೊಂಡಿರಬೇಕು. ಸರ್ಕಾರ ಮಾಡ್ತಕ್ಕಂಥ ಹೊಸ ಪ್ರಯತ್ನಗಳು ಮಾಡಲೇಬಾರ್ದು ಅಂತ ನೀವು ಹೇಳ್ತಾ ಇದ್ರಿ. ಯಾಕೆ ನೋಡ್ಬೇಕು ಅನ್ನುವಂಥದ್ದು, ಈ ಜನರಲ್ಲಿ ಗೊಂದಲವನ್ನು ಸೃಷ್ಟಿಸಿಕೊಂಡು ನಮ್ಮ ಬೇಳೆ ಬೇಯಿಸಿಕೊಳ್ಳಿ, ಅನಗತ್ಯ ಸಂಘರ್ಷವನ್ನ ಉಂಟು ಮಾಡ್ತಾ ಇದೆ. ಅಗತ್ಯ. ಖಂಡಿತ ಖಂಡಿತ ಖಂಡಿತ. ಅದು ಮುಸ್ಲಿಂ ಸಮುದಾಯದಲ್ಲಿ ನಾವು ತಿಳಿದ ಮಟ್ಟಿಗೆ ಆಚರಣೆ, ಜನ್ಮದಿನ ಆಚರಣೆಯನ್ನು ಆಚರಣೆ ಮಾಡುವಂತದ್ದು ಇರಲಿಲ್ಲ. ಖಂಡಿತ. ಮೊಹಮ್ಮದ್ ಪೈಗಂಬರ ದಿನವನ್ನು ಆಚರಣೆ ಮಾಡ್ತಿದ್ರು.
ಎಸ್ ಸರ್ ಈ ಒಂದು ಇದಕ್ಕೆ ಪ್ರತಿಕ್ರಿಯೆಯನ್ನು ಖಂಡಿತವಾಗ್ಲೂ ಯಾಸಿನ್ ಕೋಡಿಬಂಗ್ರಿ ಅವರು ಕೊಡ್ತಾರೆ. ಎಸ್ ಸರ್, ಈ ಜನ್ಮದಿನದ ಪರಿಕಲ್ಪನೆ ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನೋಡಿ ಸರ್, ನಾನು ಜನ್ಮದಿನ ಆಚರಣೆ ಅದು ಯಾವುದೇ ಜನ್ಮದಿನಾಚರಣೆ ಇರ್ಬೋದು, ಅದು ಕೇವಲ ಸಿಂಬಾಲಿಕಲಿ ಆಗಿ ಆಚರಿಸಿ ನಮ್ಮ ದೇಶಕ್ಕಾಗಲಿ ನಮ್ಮ ಕರ್ನಾಟಕಕ್ಕಾಗಿ ಏನೋ ಆಗ್ಬೇಕಂತ ಇಲ್ಲ. ಆದರೆ ನಾನು ಹೇಳುತ್ತಿರುವಂಥದ್ದು ಇದು ರಾಜಕೀಯ ಪ್ರೇರಿತವಾಗಿರುವಂತದ್ದು, ಮತ್ತು ಇಲ್ಲಿ ಎತ್ತಿ ಯಾರು ಕಾಡ್ತಾ ಇದ್ದಾರೆ ಅದೆಲ್ಲ ಜನ ನೋಡ್ತಾ ಇದ್ದಾರೆ. ಏನಾಗ್ತಾ ಇದೆ, ಏನ್ ಬೆಳವಣಿಗೆ ಆಗ್ತಾ ಇದೆ, ಲಾಸ್ಟ್ ಟೈಮ್ ಎಷ್ಟು ಗಲಾಟೆ ಆಯ್ತು, ಯಾರು ಮಾಡಿದ್ರು ಎಲ್ಲ ನೋಡಿ. ಇದರಲ್ಲಿ ನಾನು ಹಿಂದೂಪರ ಸಂಘಟನೆಯನ್ನು ಮಾತ್ರ ನಾನು ದೋಷಿಯಾಗಿ ನಿಲ್ಲಿಸುವುದಿಲ್ಲ. ಇದರಲ್ಲಿ ಲಾಸ್ಟ್ ಟೈಮ್ ಏನಾಗಿದೆ ಹೇಳಿದ್ರೆ, ಸರ್ಕಾರದ ಕಾರ್ಯಕ್ರಮ ಯಾವುದೇ ಜಯಂತಿಗೆ ಹೋಗದ ಮುಸ್ಲಿಂ ಸಂಘಟನೆಗಳು ಕೂಡ ಈ ಒಂದು ಸರ್ಕಾರ ನಡೆಸುವಂತಹ ಜಯಂತಿಯಲ್ಲಿ ಭಾಗವಹಿಸುವ ಅಗತ್ಯವೇನಿತ್ತು? ಇದು ನನ್ನ ನೇರ ಪ್ರಶ್ನೆ. ಸಂಘಟನೆಗಳಿಗೆ ಅಗತ್ಯ ಏನಿತ್ತು? ಅದರ ಅಗತ್ಯವೇ ಅಲ್ಲಿ ಇರಲಿಲ್ಲ. ಮತ್ತು ಇದನ್ನು ಸರ್ಕಾರ ಏನು ಮಾಡ್ತಾ ಇದೆ ಅದನ್ನು ಶಾಂತಿಯುತವಾಗಿ ಪ್ರತಿಭಟಿಸಬೇಕಾಗಿದ್ದಂಥದ್ದು ಅಲ್ಲಿ ನಡಿಬೇಕಿತ್ತು. ಅಲ್ಲಿ ಏನೋ ಗೊಂದಲ ಆಗಿದೆ, ಆ ಒಂದು ಗೊಂದಲದಿಂದಾಗಿ ಅಲ್ಲಿ ಗಲಾಟೆ ಸಂಭವಿಸಿದೆ. ಅಲ್ಲಿ ಅಲ್ಲಿ ನಷ್ಟಕ್ಕೆ ಒಳಗಾಗಿದ್ದವರು ಅಲ್ಲಿಯ ದಿನನಿತ್ಯ ಏನು ಕೂಲಿ ಮಾಡುವಂಥವ್ರು ಇರ್ಬೋದು, ಅಥವಾ ದಿನಕ್ಕೋಸ್ಕರ ಏನು ತಮ್ಮ ಕಷ್ಟ ಜೀವನ ಸಾಗಿಸ್ಲಿಕ್ಕೋಸ್ಕರ ಮನೆಯಿಂದ ಹೊರಗೆ ಬಂದವರು, ಅದರಿಂದ ಕಷ್ಟ ನೋವುಗಳನ್ನು. ಸರ್, ಕರೆಯಲ್ಲಿ ಸಂಪರ್ಕದಲ್ಲಿ ಇದ್ದೀರಾ ಅಂತ ಭಾವಿಸ್ತೇನೆ ನಾನು. ಖಂಡಿತವಾಗ್ಲೂ ಸರ್. ಇನ್ನೇನಾದ್ರೂ ಪ್ರಶ್ನೆ ಇದೆಯಾ ಕೋಡಿ ಬೆಂಗ್ರೆ ಅವರು ಕೇಳಿಕಿದೆಯಾ ತಾವು? ನಾನು ಕೇಳುವಂತದ್ದು ಬೇಕಾದ ಈಗ ಅವಾಗ್ಲೂ ಹೇಳಿದ ಹಾಗೆ ನಾರಾಯಣ ಗುರು ಜಯಂತಿಯನ್ನ ವಿಶ್ವಕರ್ಮ ಜಯಂತಿ ಹಿಂದಿನ ಆಚರಿಸಿಕೊಂಡು ಬಂದಿದ್ದಾರೆ ಸರ್. ಆಚರಣೆ ಮಾಡ್ಕೊಳ್ಳಿ ಸರ್. ಒಂದು ಸಮುದಾಯದ ಇಲ್ಲದೆ ಇರುವ ಸರ್ ಒಂದು ಕ್ಲಾರಿಫಿಕೇಶನ್ ಕೊಡ್ತೇನೆ. ವ್ಯಕ್ತಿ ಮಾಡಿಕೊಂಡು ಒಂದು ಗೊಂದಲವನ್ನು ಮಾಡಿಕೊಂಡು ಅನೇಕ ಆಸ್ತಿ ಪಾಸ್ತಿಗಳು ಈಗ ಕಳೆದ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿಕೊಂಡು ಅನೇಕ ಜೀವ ಹಾನಿಯಾಗಿದೆ, ಆಸ್ತಿ ಪಾಸ್ತಿಗಳು ನಷ್ಟ ಆಗಿದೆ ಸರ್. ಒಂದು ಸಾರ್ವಜನಿಕ ಆಸ್ತಿಗಳು ಇದರಲ್ಲಿ ಹಾನಿಯಾಗಿದೆ. ಈ ಇಂಥದ ಗೊಂದಲವನ್ನು ಸೃಷ್ಟಿಸಿಕೊಂಡು ಮಾಡುವಂತ ಒಂದು ಈ ಕಾರ್ಯಕ್ರಮ ಅರಿಗೂ ಬೇಡದ. ಈಗ ಮುಸ್ಲಿಂ ಸಮಾಜ ಟಿಪ್ಪು ಜಯಂತಿಯನ್ನ ಆಚರಿಸುವುದರಲ್ಲಿ 50% ಮುಸ್ಲಿಮರು ವಿರೋಧವಾಗಿದ್ದಾರೆ, ಇಂತ ಆಚರಣೆ ಮಾಡುವುದಿಲ್ಲ ಅಂತೇಳಿ ಹೇಳುವಂತದ್ದು ನಾವು ಕೇಳಿದ್ದೇವೆ. ಸರ್ಕಾರ ಯಾಕೆ ಮಾಡಬೇಕು ಅಂತ ಸರ್ ಒಂದು ಕ್ಲಾರಿಫಿಕೇಶನ್ ಕೊಡ್ತೇನೆ. ಅದೇನಂತ ಹೇಳಿದ್ರೆ, ಟಿಪ್ಪು ಜಯಂತಿಯನ್ನು ಅವರು ಆಚರಿಸುವುದು ಬಿಡುವುದು ಅದು ಸರ್ಕಾರದ ನಿರ್ಣಯ. ಅದು ಅದರಲ್ಲಿ ನಾನು ಅವರದ್ದು ಏನು ಯೋಜನೆ ಇದೆ, ಏನು ವೋಟ್ ಬ್ಯಾಂಕಿಂಗ್ ಇದೆ ಅದೆಲ್ಲ ಒಂದು ಕಡೆ ಇರಲಿ. ಬಟ್ ನಾನು ಹೇಳುವಂಥದ್ದು, ಇತಿಹಾಸವನ್ನು ಯಾಕೆ ನೀವು ಪದೇ ಪದೇ ಹೇಳ್ತೀರಾ? ಇತಿಹಾಸ ನೋಡಿ, ಇತಿಹಾಸದ ಬಗ್ಗೆ ಅಧ್ಯಯನ ಮಾಡದೆ ಯಾವುದೇ ವ್ಯಕ್ತಿಯನ್ನು ಅರಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾರತದ ವಿಷನ್ ಏನಿದೆ ಅದು ಕೂಡ ನಮ್ಮ ಇತಿಹಾಸದ ಮೇಲೆ ನಿರ್ಮಾಣವಾಗುವಂಥದ್ದು ಬೇಸ್ ಅದು. ಇತಿಹಾಸ ಇಲ್ಲದಿದ್ರೆ ಒಂದು ನೀವು ಯಾವುದೇ ಒಂದು ನಾಗರಿಕತೆ ಡೆವಲಪ್ ಆಗಿರುವಂತದ್ದು ಇತಿಹಾಸದ ಮೇಲೆ ಸರ್. ಸೊ ಇತಿಹಾಸವನ್ನು ನಾವು ಮೊದಲು ಅರಿತುಕೊಳ್ಬೇಕು, ಆವಾಗಲೇ ನಮ್ಗೊಂದು ವಿಸ್ಡಮ್ ಒಂದು ಕ್ಲಿಯರ್ ವಿಷನ್ ಸಿಗುತ್ತೆ. ಇವತ್ತು ನಮ್ಮ ಗಾಂಧೀಜಿಯ ಬಗ್ಗೆ ನಾವು ಮಾತಾಡ್ತೇವೆ, ಇದು ಕೂಡ ಇತಿಹಾಸ. ನಾಳೆ ನೀವು ಹೇಳ್ಬೋದು ನಾವು ಇತಿಹಾಸದ ಬಗ್ಗೆ ಚರ್ಚೆ ಮಾಡಬಾರ್ದು, ಏನಿದೆ ಜೀವನ ನಡೀತಾ ಇದೆ ಏನು ಏನೇ ಇರಲಿ, ಇಲ್ಲಿ ಎಲ್ಲದಕ್ಕೂ ಒಂದು ಇತಿಹಾಸ ಇದೆ. ಅದು ತಿರುಚುವಂತ ಸಂದರ್ಭದಲ್ಲಿ ಅಥವಾ ಅದು ಎವಿಡೆನ್ಸ್ನ ಆಧಾರದಲ್ಲಿ ಇಲ್ಲದಂತಹ ಸಂದರ್ಭದಲ್ಲಿ ಅದನ್ನು ಜನರ ಮುಂದೆ ಹೇಳುವಂತ ಕೆಲಸ ಆಗಬೇಕು. ಜಯಂತಿ ಆಚರಣೆ ಮಾಡಿ ಇಲ್ಲ ಬಿಡಿ, ಅದು ಜನರಿಗೆ ಸಂಬಂಧಿಸಿದ್ದು. ಇವತ್ತು 90% ಜನ ಅದನ್ನು ವಿರೋಧಿಸ್ತಾರೆ, ಈವನ್ ಮುಸ್ಲಿಮರು ವಿರೋಧಿಸ್ತಾರೆ ಅಂತ ಹೇಳಿ ಆದ್ರೆ ಅದನ್ನು ಸರ್ಕಾರ ಹಿಂದೆಗೆ ತಗೊಳ್ಳಿ, ಅದರಲ್ಲಿ ನಮ್ಗೇನಾಗ್ಲಿಕ್ಕಿಲ್ಲ. ಅದು ನೀವು ಹೇಳಿದ ಮಾತಿನಲ್ಲಿ ನನಗೆ ಸಹಮತ ಇದೆ. ಸರ್ ಸಾಕಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿ, ಇನ್ನೇನಾದ್ರೂ ಹೇಳಿಕಿದೆಯಾ ಸರ್ ತಾವು? ಇಲ್ಲ ಸರ್, ಜನರಿಗೆ ಬೇಡದೆ ಇರುವಂತದ್ದನ್ನ ಕೇವಲ ಇವರು ತಮ್ಮ ವೋಟ್ ಬ್ಯಾಂಕಿಗೆ ತಮ್ಮ ಬೇಳೆ ಬೇಯಿಸಿಕೊಳ್ಳಿಕ್ಕೆ ಒಂದು ಸಮುದಾಯದ ಇನ್ನೊಂದು ಸಮುದಾಯದ ವಿರುದ್ಧ ಎತ್ತು ಕಟ್ಟಿಕೊಳ್ಳುವಂತ ಇಂತಹ ಒಂದು ಪ್ರವೃತ್ತಿ ಸರಿಯಲ್ಲ ಅಂತ ಕಾರ್ಯಕ್ರಮವನ್ನು ಸರ್ ಒಂದು ಕ್ಲಿಯರ್ ಮಾಡ್ತೇನೆ ಒಂದು ಕ್ಲಿಯರ್ ಮಾಡ್ತೇನೆ ನಾನು ಕಾಂಗ್ರೆಸ್ಗೆ ಸರ್ ಒಂದು ಕ್ಲಿಯರ್ ಮಾಡ್ತೇನೆ ಸೃಷ್ಟಿ ಮಾಡಿಕೊಂಡು ಸಾರ್ವಜನಿಕರನ್ನು ಗೊಂದಲದ ಹಾಕಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಹಾನಿಯಾಗುವಂತ ಒಂದು ಕಾರ್ಯಕ್ರಮವನ್ನು ಮಾಡಬಾರ್ದು ಅನ್ನುವಂಥದ್ದೊಂದು ನಂದು ವಿನಂತಿ. ಸರ್ ಒಂದು ಕ್ಲಿಯರ್ ಮಾಡ್ತೇನೆ, ಏಕಂದ್ರೆ ಇಲ್ಲಿ ಟಿಪ್ಪು ಅಂತ ಅಲ್ಲ, ಕಾಂಗ್ರೆಸ್ಸಿಗೆ ಕೆಲವರು ಐಕಾನ್ ಆಗಿರ್ಬೋದು, ಅವರದ್ದು ಕೂಡ ಎಷ್ಟು ಬಿಜೆಪಿಯ ಜನಶಕ್ತಿ ಇದೆ ಅಷ್ಟೇ ಜನಶಕ್ತಿ ನಮ್ಮ ಕರ್ನಾಟಕದಲ್ಲಿ ಅವರದ್ದು ಕೂಡ ಇದೆ. ಅಷ್ಟು ಜನಶಕ್ತಿಯನ್ನು ಅವ್ರು ಮುಂದಿಟ್ಟುಕೊಂಡು ಈ ಒಂದು ಆಚರಣೆಯನ್ನು ಮಾಡ್ತಾರೆ. ಬಿಜೆಪಿಗೆ ಸರ್ಕಾರ ಬಂದಾಗ ಬಿಜೆಪಿಗೆ ಕೂಡ ಒಂದು ಐಕಾನ್ ಅಂತ ಇರುತ್ತಾರೆ, ಅವರದ್ದು ಒಂದು ಆಚರಣೆ ಮಾಡ್ಲಿಕ್ಕೆ ಅವ್ರು ಮುಂದೆ ಆಗ್ತಾರೆ. ಅದನ್ನು ಅವರು ವಿರೋಧಿಸಬಹುದು, ಇದನ್ನು ಇವರು ವಿರೋಧಿಸಬಹುದು. ಆದ್ರೆ ಈ ವರ್ಷದ ಬಿಜೆಪಿ ಆಡಳಿತದಲ್ಲಿ ಯಾರೊಬ್ಬನ ಜಯಂತಿ ಕೂಡ ಮಾಡಲಿಲ್ಲ. ಬಿಜೆಪಿ ಆಡಳಿತ 5 ವರ್ಷ ಇತ್ತು. ಕಳೆದ ಹಿಂದಿನ ಸರ್ಕಾರ ರಾಜ್ಯ ಸರ್ಕಾರಕ್ಕಿಂತ ಮೊದಲಿನ ಸರ್ಕಾರ 5 ವರ್ಷ ಬಿಜೆಪಿ ಸರ್ಕಾರ ಇತ್ತು. ಯಾರು ಆಚರಣೆ ಮಾಡಿದ್ದಾರೆ? ಸಿದ್ದರಾಮಯ್ಯ
ಅವರ ಸರ್ಕಾರ ಬಂದ ನಂತರ ಎರಡು ವರ್ಷಗಳ ನಂತರ ಏಕಾಏಕಿ ಟಿಪ್ಪುವಿನ ಜಯಂತಿ ಆಚರಣೆ ಮಾಡ್ತಾರೆ, ಯಾಕೆ ಮಾಡ್ತಾರೆ? ಬಿಜೆಪಿ ಅವರು ಯಾಕೆ ಮಾಡಲಿಲ್ಲ? ಐದು ವರ್ಷದ ಹಿಂದೆ ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಅವರಿಗೆ ಕೂಡ ಹಿಂದೂಗಳಿಗೆ ಐಕಾನ್ ರಾಜಕೀಯ ಪ್ರೇರಿತ ಖಂಡಿತವಾಗಿ. ಸಿದ್ದರಾಮಯ್ಯ ಬಂದ ನಂತರ ಎರಡು ವರ್ಷದ ನಂತರ ಟಿಪ್ಪು ಜಯಂತಿ ಆಚರಣೆ ಮಾಡಿದ್ರು. ಹಾಗಾಗಿ ಎಲ್ಲಾ ಜನರ ಭಾವನೆಗೆ ಇವರು ಬೆಲೆ ಕೊಡುವುದಾದ್ರೆ ಸಿದ್ದರಾಮಯ್ಯನವರು ಎಲ್ಲಾ ಜನರಿಗೆ ಭಾವನೆಗೆ ಬೆಲೆ ಕೊಡುವಂತಾದ್ರೆ ನಮ್ದು ಕೂಡ ಬೇಡಿಕೆ ಇತ್ತು ಗೋಹತ್ಯೆ ನಿಷೇಧ ಮಾಡಿ ಅಂತೇಳಿ. ಇವರು ಬಂದ ನಂತರ ಫಸ್ಟ್ ಗೆ ಏನ್ ಹೇಳಿದ್ರು, ಇವರು ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಮಾಡೋದಿಲ್ಲ ಅಂತೇಳಿ. ಯಾಕಂತ ಹೇಳಿದ್ರೆ ಗೋಹತ್ಯೆ ನಿಷೇಧ ಮಾಡಿದ್ರೆ ಒಂದು ಜನರಿಗೆ ಅವರಿಗೆ ವೋಟ್ ಬ್ಯಾಂಕ್ ಕಡಿಮೆ ಆಗುತ್ತೆ ಎನ್ನುವಂತ ದೃಷ್ಟಿಯಲ್ಲಿ ಗೋಹತ್ಯೆ ಬಗ್ಗೆ ಮಾತಾಡೋದಾದ್ರೆ ಅಲ್ಲ, ಖಂಡಿತವಾಗಿ ನಾವು ವಿಚಾರ ಬೇರೆ ಕಡೆ ತಗೊಳ್ಳೋದಿಲ್ಲ. ಹಾಗಾಗಿ ಗೋಹತ್ಯೆ ನಿಷೇಧ ಮಾಡಿದ್ರೆ ಇವರಿಗೆ ವೋಟ್ ಬ್ಯಾಂಕ್ ಕಮ್ಮಿ ಆಗುತ್ತೆ, ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡಿದ್ರೆ ಮುಸಲ್ಮಾನರ ವೋಟ್ ಬ್ಯಾಂಕ್ ಜಾಸ್ತಿ ಆಗುತ್ತೆ. ಅದೇ ಒಂದು ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಟಿಪ್ಪುವಿನ ಜಯಂತಿಯನ್ನು ಈಗ ತಾನೇ ಹೇಳಿದ್ರು ಮಿತ್ರರು ಹೇಳಿದ್ರು ಕ್ರಿಶ್ಚಿಯನ್ ಜಯಂತಿ ಆಚರಣೆ ಮಾಡ್ತಾರೆ, ಅದಕ್ಕೆ ಹಿಂದೂ ಸಂಘಟನೆ ವಿರೋಧ ಮಾಡ್ತಾ ಇಲ್ಲ, ನಾವು ಮಾಡುದಿಲ್ಲ ಖಂಡಿತವಾಗಿಯೂ. ಈ ದೇಶಕ್ಕೆ ಯಾರು ಪ್ರೇರಣೆ ಆಗಿದ್ದಾರೆ, ಈ ದೇಶಕ್ಕೋಸ್ಕರ ಯಾರು ಹೋರಾಟ ಮಾಡಿದ್ದಾರೆ, ಅವ್ರ ಜಯಂತಿಯನ್ನು ಮಾಡ್ಲಿ, ನಾವು ಯಾರನ್ನು ಕೂಡ ವಿರೋಧ ಮಾಡ್ತಾ ಇಲ್ಲ. ಹಾಗಾಗಿ ಈ ದೇಶದ ಒಬ್ಬ ದೇಶದ್ರೋಹಿ, ಮತಾಂಧ, ಹಿಂದೂ ವಿರೋಧಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಏನು ದೇವಸ್ಥಾನದ ಮೇಲೆ ದಾಳಿಯಾನೆ ಮಾಡಿದ್ದಾನೆ, ಅವನ ಜಯಂತಿ ಮಾಡುವುದಾದ್ರೆ ಹಿಂದೂ ಸಂಘಟನೆ ಖಂಡಿತವಾಗಿ ವಿರೋಧ ಗೊತ್ತಿದೆ. ಕಳೆದ ವರ್ಷ ಈ ಟಿಪ್ಪು ಜಯಂತಿ ಈ ರಾಜ್ಯದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ ದೇವಸ್ಥಾನ, ಯಾರು ಮಾಡಿದ್ರು ಇವ್ರು ಹೇಳಿದ್ರು. ಈಗ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬಹುದು ಖಂಡಿತವಾಗಿಯೂ. ಮಡಿಕೇರಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಆಗ್ತಿತ್ತು. ಯಾಸಿರ್ ಅವರೇ ಒಂದು ನಿಮಿಷ ನೀವು ಮತ್ತೆ ಬಂದಿ. ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಆಗ್ತಿತ್ತು. ಎಲ್ಲೋ ಒಂದು ಕಡೆಯಲ್ಲಿ ಕೇರಳದಿಂದ ಬಂದಂತ ಕೆಎಫ್ಡಿಯ ಕಾರ್ಯಕರ್ತರು ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯದರ್ಶಿಯನ್ನು ಕೊಲೆ ಮಾಡಿದ್ರು. ಹಾಗಾಗಿ ಶಾಂತಿಯುತ ಪ್ರತಿಭಟನೆ ನಾವು ಮಾಡ್ತಾ ಇದ್ದದ್ದು ಉಗ್ರವಾಗಿ ಮಾಡಿದ್ಯಾರು, ಕೊಲೆ ಮಾಡಿದ್ಯಾರು? ಇವರ ಕಾರ್ಯಕರ್ತರು. ಹಾಗಾಗಿ ನಾವು ಎಲ್ಲಿಯೂ ಕೂಡ ಕಾನೂನನ್ನು ಮೀರಿ ನಮ್ಮ ಭಾವನೆಗೆ ಧಕ್ಕೆಯಾಗಿದೆ, ಹಾಗಾಗಿ ನಾವು ಪ್ರತಿಭಟನೆ ಮಾಡಿದ್ದೇವೆ. ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೇವೆ, ನಾವೇನು ಉಗ್ರ ರೀತಿಯಲ್ಲಿ ಪ್ರತಿಭಟನೆ ಮಾಡಲಿಲ್ಲ. ಉಗ್ರ ರೀತಿಯಲ್ಲಿ ಮಾಡಿದ್ಯಾರು? ಇವರು ಕೊಲೆ ಮಾಡಿದ್ದು. ಹಾಗಾದ್ರೆ ಸಂಪೂರ್ಣವಾಗಿ ಸರ್ಕಾರಗಳ ಮಾಡ್ತೇನೆ ತಮ್ಗೆ ಗೊತ್ತಿರ್ಬೋದು. ಯಾಸಿರ್ ಅವರೇ, ಕಮಲ್ ಅವರೇ, ತಮ್ಗೆ ಗೊತ್ತಿರ್ಬೋದು ಉಡುಪಿ ಜಿಲ್ಲೆಯಲ್ಲಿ ಕೂಡ ಟಿಪ್ಪು ಜಯಂತಿ ಆಚರಣೆಯನ್ನು ಮಾಡಿದ್ರು. ಉಡುಪಿ ಜಿಲ್ಲೆಯಲ್ಲಿ ಕೂಡ ಟಿಪ್ಪು ಜಯಂತಿ ಆಚರಣೆಯನ್ನು ಮಾಡಿದ್ರು. ಒಂದು 300-400 ಜನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಆ ಆಚರಣೆಯಲ್ಲಿ ಕುತ್ಕೊಳಿಸಿದ್ರು. ಯಾಕೆ ಕುತ್ಕೊಳಿಸಿದ್ದಾರೆ? ಕಮಲ್ ಅವರೇ ಒಂದು ನಿಮಿಷ, ಉಡುಪಿಯಲ್ಲಿ ಕೂಡ ಟಿಪ್ಪು ಜಯಂತಿ ಆಚರಣೆಯನ್ನು ಮಾಡಿದ್ರು. ಒಂದು 300-400 ವಿದ್ಯಾರ್ಥಿಗಳನ್ನ ಆಚರಣೆಯಲ್ಲಿ ಕರ್ಕೊಂಡು ಬಂದು ಕೂರಿಸಿದ್ದಾರೆ. ಟಿಪ್ಪು ಜಯಂತಿ ಆದ ನಂತರ ಕೊನೆಯ ಸಮಾರೋಪದಲ್ಲಿ ಕುರಾನ್ ಪಠಣ ಮಾಡ್ತಾರೆ ಇವರು. ಯಾಕೆ ಮಾಡ್ತಾರೆ ಕುರಾನ್? ಒಂದು ವರ್ಗವನ್ನು ಓಲೈಕೆ ಮಾಡುವುದಕ್ಕೋಸ್ಕರ ಆ ಟಿಪ್ಪು ಜಯಂತಿ ಆಚರಣೆಯಲ್ಲಿ ಕುರಾನ್ ಪಠಣ ಮಾಡ್ತಾರೆ. ವಾಲ್ಮೀಕಿ ಜಯಂತಿಯಲ್ಲಿ ಅಥವಾ ಇನ್ನು ಬಸವ ಜಯಂತಿಯಲ್ಲಿ ಸಾರ್ವತ್ರಿಕ ದಿನಾಚರಣೆ ಆದ್ಮೇಲೆ ಸಾರ್ವತ್ರಿಕವಾದ ಖಂಡಿತವಾಗಿ ಬೇರೆ ಜಯಂತಿ, ಈ ದೇಶದಲ್ಲಿ ಬೇರೆ ಜಯಂತಿ ಕೂಡ ಆಗುತ್ತೆ. ಹಿಂದೂಗಳ ಅದೆಷ್ಟೋ ಜಯಂತಿ ಆಗುತ್ತೆ, ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮ ಆಗುತ್ತೆ. ಭಗವದ್ಗೀತೆ ಪಠನ ಮಾಡ್ತಾರ, ವಂದೇ ಮಾತರ ಮಾಡ್ತಾರ, ಅದು ಮಾಡುದಿಲ್ಲ. ಅದು ಬಿಟ್ಟು ಟಿಪ್ಪು ಜಯಂತಿಯ ಆಚರಣೆ ಒಂದೇ ದಿನದಲ್ಲಿ ಕುರಾನ್ ಯಾಕೆ ಇವರು ಪಠನ ಮಾಡ್ತಾರೆ? ಇವರನ್ನು ಮೆಚ್ಚಿಸಲಿಕ್ಕೋಸ್ಕರ, ಮುಸಲ್ಮಾನ್ ಸಮುದಾಯವನ್ನು ಮೆಚ್ಚಿಸಲಿಕ್ಕೋಸ್ಕರ ಕುರಾನ್ ಪಠನ ಮಾಡಿದ. ದಿನೇಶ್ ಸರ್ ಅವರದ್ದು ಮಾತಿಗೆ ಪ್ರಪ್ರಥಮವಾಗಿ ಹೇಳ್ತೇನೆ, ನಾನು KFD ಅಥವಾ PFI ಅಥವಾ SDPI ಕಾರ್ಯಕರ್ತ ಅಲ್ಲ. ಅವರ ವಿಚಾರಧಾರಣೆಗಳನ್ನು ನಾನು ಭಿನ್ನಾಭಿಪ್ರಾಯ ಇದೆ ನನಗೆ. ಅದು ನೀವು ಇವರು ಅಂತ ಹೇಳ್ತಾ ಇದ್ರು, ಅವರು ನನಗೆ ಹೇಳಿದ್ರೆ ಅದನ್ನು ವಾಪಸ್ ತಗೊಳ್ಬೇಕು, ಯಾಕಂದ್ರೆ ನಾನು ಅವರ ಕಾರ್ಯಕರ್ತ ಖಂಡಿತ ಅಲ್ಲ. ಅವರು ಕೊಲೆ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಕೋರ್ಟ್ನಲ್ಲಿ ಇರ್ಬೋದು ಅಥವಾ ನಡೀತಾ ಇರ್ಬೋದು, ಅದು ತಪ್ಪು. ಯಾಕಂದ್ರೆ ನಾನು ನೀವು ಫೇಸ್ಬುಕ್ ಫಾಲೋ ಮಾಡ್ತಾ ಇದ್ರೆ ಮೊನ್ನೆ RSS ಕಾರ್ಯಕರ್ತ ಕೊಲೆ ಆದಂತಹ ಸಂದರ್ಭದಲ್ಲಿ ಅದನ್ನು ಖಂಡಿಸಿ ನಾನು ಇದು ಹಾಕಿದ್ದೇನೆ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ. ಹೇಳಿ ಸರ್, ಈ ವಿಚಾರವಾಗಿ ತಮ್ಮ ಪ್ರತಿಕ್ರಿಯೆ. ಅಲ್ಲ ಸರ್, ನಾವು ಈಗ ಏನು ಹೇಳುದು, ಈಗ ನಮ್ಮ ಅತಿಥಿ ಹೇಳಿದ್ರು ದಿನೇಶ್ ಮಂಡನ್ ಅವರು, ವಾಲ್ಮೀಕಿ ಇವರು ಹೇಳಿದ್ರು ಯಾವುದೇ ಬಿಜೆಪಿ ರೋಗಿ ಜಯಂತಿ ಆಗ್ಲಿ, ಈ ವಾಲ್ಮೀಕಿ ಜಯಂತಿ ಯಾವಾಗ ಬಂದದ್ದು? ವಾಲ್ಮೀಕಿ ಜಯಂತಿ ಅಂದದ್ದು ಬಿಜೆಪಿ ಸರ್ಕಾರ ಇವ್ರಿಗೆ ಬಂದಂತದ್ದು. ಏನೆಲ್ಲ ಆಯಾ ಸಮುದಾಯಗಳಿಂದ ಹೆಚ್ಚು ನಾಯಕರು ಹೆಚ್ಚು MLA ಬರ್ತಾ ಹೋದ್ರು, ಹಾಗೆ ವಾಲ್ಮೀಕಿ ಜಯಂತಿ ದಿನಾಚರಣೆ ದಿಢೀರಂತೆ ಬಂತು ಅಂತ ನಿಮ್ಮ ಒಂದು ಹೇಳಿಕೆ ಇದೆ ಅಂತ ಅನ್ಕೊಳ್ತೇನೆ. ಇದು BJP ಗೌರ್ಮೆಂಟ್ ಇರುವಾಗ ವಾಲ್ಮೀಕಿ ಜಯಂತಿ ಆರಂಭವಾಯಿತು ಅಂತಕ್ಕಂತ ನೀವು ಹೇಳ್ತಕ್ಕಂತ ಅಲ್ವಾ ಸರ್? ಇನ್ನೊಂದು ವಿಷಯ ಏನ್ ಹೇಳ್ತೇನೆ ಕಮಲ್ ಅವರೇ, ಹೇಳಿ ಹೇಳಿ ಹೇಳಿ. ಏನಂದ್ರೆ ಇವರು ನಾಳೆ ನೋಡಿ ಗಾಂಧೀಜಿ ಅವರು ಕೊಂದಂತ ನಾಥರಾಮ್ ಗೂಡ್ಸರ ಬಗ್ಗೆ ಮೆಂಡನ್ ಹತ್ರ ಕೇಳಿ ಇವರಿಗೆ ಏನಂತ ರೋಲ್ ಮಾಡಲ್ಲ. ಅಲ್ಲ ಇವರು ಆರಾಧಕರ್ ಅವರಂತೆ ಅವರಂತೆ ಅದೊಂದು ನನಗೆ ಅವರು ಸರಿಯಾಗಿ ಹೇಳ್ಬೇಕು. ಯಾಕಂದ್ರೆ
ಹೋಗ್ತಾ ಇದಾರೆ. ಒಂದು ಕಡೆ ಮೂರ್ತಿ ಇಟ್ಕೊಂಡು ಆವಾಗ ಇವ್ರಿಗೆ ಏನು ಮಾತು ಬರುದಿಲ್ಲ. ಇವರು ಗೋವತ್ತೆ ರಾಮ ಮಂದಿರ ಏನು ಸಿವಿಲ್ ಕೋರ್ಟ್ ಮತಾಂತರ ನಿಲ್ಲಿಸಲಿ. ಇವರ ಸರ್ಕಾರದ ಆರೋಪ ಸರ್ಕಾರ ದೇಶದಲ್ಲಿದೆ, ಇದನ್ನೆಲ್ಲ ನಿಲ್ಲಿಸಲಿ. ಸುಮ್ಮನೆ ಜನರನ್ನು ದಾರಿ ತಪ್ಪಿದ ಬರ. ಖಂಡಿತ ಖಂಡಿತ. ಸಿಪ್ಪನ್ನು ಯಾರು ಆರಾಧನೆ ಮಾಡುದಿಲ್ಲ. ಇವರು ಸುಮ್ಮನೆ ಅನ್ನೆಸೆಸರಿ. ಇವರು ಇವರು ಬೇಕಂತ ಅದನ್ನು ಇನ್ನು ಯಾವ ಹಬ್ಬ ಅದನ್ನು ಮಾಡಿದ್ರೆ ಇವರಿಗೆ ಏನು ಪ್ರಾಬ್ಲಮ್ ಇಲ್ಲ. ಇವರಿಗೆ ಮುಸಲ್ಮಾನರು ಈ ದೇಶದಲ್ಲಿ ಇರಬಾರ್ದು ಅಂತ ಒಂದೇ ಮೆಂಡನ ಹತ್ರ ಕೇಳಿ. ಖಂಡಿತ ಖಂಡಿತ ಸರ್, ತಮ್ಮ ಎಲ್ಲ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು. ಈ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ ಸರ್. ಸರ್, ನಾನೊಂದು ಮಾತನ್ನು ಹೇಳ್ತೇನೆ. ಸಂಘ ಇದರಲ್ಲಿ ಜನರಿಗೆ ಎಷ್ಟು ಲಾಭ ಇದೆ ನಷ್ಟ ಇದೆ ಬೇರೆ ಪ್ರಶ್ನೆ. ಆದರೆ ಸಂಘ ಪರಿವಾರ ಪ್ರತಿಯೊಂದು ವಿಷಯಗಳನ್ನು ಸೆಲೆಕ್ಟಿವ್ ಆಗಿ ತೆಗೆದುಕೊಳ್ಳುತ್ತೆ, ಇದನ್ನು ನಾನು ಖಂಡಿಸ್ತೇನೆ. ಒಂದು ವಿಷಯ, ಗೋಹತ್ಯೆಯ ಮಾತನ್ನು ಹೇಳಿದ್ರು ಅದು ಇಲ್ಲಿ ಡಿಸ್ಕಸ್ ಆಗಬಾರ್ದು, ಯಾಕಂದ್ರೆ ಅದಕ್ಕೆ ಬೇರೆ ವೇದಿಕೆ. ಯಾಕಂದ್ರೆ ನಾನು ಹೇಳಬೇಕಾದ್ರೆ ಗೋಹತ್ಯೆ ವಿಷಯದಲ್ಲಿ ಒಂದು ಮಾತನ್ನು ಹೇಳ್ತೇನೆ, ಯಾಕಂದ್ರೆ ಇವರು ತೆಗೆದು ಬಿಟ್ಟಿದ್ದಾರೆ, ಅದನ್ನು ನನಗೆ ಕನ್ಕ್ಲೂಡ್ ಮಾಡಲೇಬೇಕು. ಗೋಹತ್ಯೆ ಮುಸಲ್ಮಾನರು ಎಷ್ಟು ಮಾಡ್ತಾ ಇದ್ದಾರೆ ಎಂಬುವಂಥದ್ದು ಇನ್ನೂ ಕೂಡ ಪ್ರಶ್ನೆ. ನಿನ್ನೆ ಒಂದು ವರದಿ ಬಂತು, ಸೆಂಟ್ರಲ್ ಗೌರ್ಮೆಂಟ್ನ ಅಧಿಕೃತ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಯಲ್ಲಿ ವರದಿ ಬಂತು ಏನಂತ ಹೇಳಿದ್ರೆ, ಈ ಬಾರಿ ಅತಿ ಹೆಚ್ಚು ಕಳೆದ ಬಾರಿಗಿಂತ ಅತಿ ಹೆಚ್ಚು ಗೋ ಮಾಂಸ ರಫ್ತಾಗಿದ್ದು ಕೇಂದ್ರ ಸರ್ಕಾರದಿಂದ, ಈ ಕೇಂದ್ರ ಸರ್ಕಾರದಿಂದ. ಒಂದು, ಇನ್ನು ದೇಶದ 5 ಪ್ರತಿಷ್ಠಿತ ಕಂಪನಿಗಳೇನಿದೆ ಅದು ಬಿಜೆಪಿ ಸಂಸದರದ್ದು. ಮುಜಫರ್ ನಗರದಲ್ಲಿ ಗಲಭೆ ನಡೆಸಿದಂತಹ ಓರ್ವ ಸಂಸದ ಹೆಸರು ಮರ್ತೋಗಿದೆ, ಅವರದ್ದು ಒಂದು ಕಂಪನಿ ಇದೆ ಅಲ್ ಕಬೀರ್. ಇವತ್ತು ಕೂಡ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ರೆ ಟಿವಿಯ ಮುಂದೆ ತೋರಿಸಿ, ಅಲ್ ಕಬೀರ್ ಅಂತ ಹಾಕಿ ಅದರಲ್ಲಿ ಬರುತ್ತೆ. ಗೋ ಮಾಂಸವನ್ನು ರಫ್ತು ಮಾಡುವಂತವ್ರು ಇವರು. ಈ ದ್ವಿಮುಖ ನೀತಿಯನ್ನು ಮೊದಲು ದೂರ ಮಾಡಬೇಕು ಸರ್. ಇದು ಒಂದು ಗೋಹತ್ಯೆ, ಬೇಕಾದ್ರೆ ಅದನ್ನು ಇನ್ನೊಂದು ಡಿಬೇಟ್ ಇಡಿ, ಅದರಲ್ಲಿ ನಾನು ರೆಡಿ ಇದ್ದೇನೆ. ಖಂಡಿತವಾಗ್ಲೂ ಒಂದು ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ, ಹೇಳಿ ಈ ವಿಚಾರವಾಗಿ ತಮ್ಮ ಪ್ರತಿಕ್ರಿಯೆ. ನನ್ನ ಹೆಸರು ಸುಬ್ರಹ್ಮಣ್ಯ, ಉಡುಪಿಯಿಂದ. ಯಾರು ಸರ್ ಹೇಳಿ? ಇದು ಶಿವಾಜಿ ಅಲ್ಲ, ಟಿಪ್ಪು ಜಯಂತಿ ಆಚರಿಸಿದಾರಲ್ಲ. ಓಕೆ, ಇದೀಗ ಇವರಿಗೆ ಬೇಕಾ ಕರ್ನಾಟಕದಲ್ಲಿ? ಖಂಡಿತ ಖಂಡಿತ, ಉತ್ತಮ. ಈಗ ಇವರಿಗೆ ಅಷ್ಟು ರಾಜರ ಕಾಲದ್ದು, ಈಗ ರಾಜರ ಕಾಲ ಅಂತಿದ್ಮೇಲೆ ಇವ್ರು ಹೇಳಿದಾಗ ಇನ್ನೊಂದು ರಾಜ್ಯದ ಮೇಲೆ ಅಟ್ಯಾಕ್ ಮಾಡಿದಾಗ ಆ ರಾಜ್ಯದವ್ರಿಗೆ ತೊಂದರೆ ಆಗಿ ಆಗ್ತದೆ. ಅವರು ರಾಜನನ್ನು ದೂರ, ದೇಶ ಕಾಲ ರಾಜ್ಯ ಆ ವ್ಯಾಪ್ತಿಯ ವಿಚಾರವಾಗಿ ಬಂದಾಗ ಅದು ದ್ವೇಷಗಳು ಇದ್ದದ್ದೇ ಅಂತ. ಇದ್ದದ್ದೇ. ಆದ್ರೆ ಈಗ ಇಡೀ ವಿಶ್ವದಾದ್ಯಂತ ಈಗ ಕೃಷ್ಣದೇವರಾಯನನ್ನು ಹೋಗುವುದಿಲ್ವಾ? ದೇವರ ಜಯಂತಿ ಆಚರಿಸಲಿ ಇವರು. ಈಗ ಅವರಿಂದ ಯಾವ್ದೇ ನಿರ್ದಿಷ್ಟ ಸಮುದಾಯ ಬರಲಿಲ್ಲ ಅಂತ ಅದನ್ನ ಕಣ್ಣೆತ್ತಿ ನೋಡ್ಲಿಲ್ಲ. ಇವರು ಕರುನಾಡು ಅಂತ ಎಷ್ಟು ಇದು ವಿಜಯ ಸಾಮ್ರಾಜ್ಯವನ್ನು ಎಷ್ಟು ಹೋಗ್ತಾರೆ, ಟಿಪ್ಪು ಜಯಂತಿ ಆಚರಿಸೋ ಬದಲು ಇವರು ಕೃಷ್ಣದೇವರನ್ನ ಆಚರಿಸಲಿ. ಎಸ್ ಸರ್, ಎಸ್ ಸರ್. ಈಗ ಬೇಡ, ಇವರಿಗೆ ಮುಸಲ್ಮಾನ, ಈ ಚಂದ್ರಶೇಖರ್ ಆಜಾದ್ ಸ್ವಾತಂತ್ರ್ಯ ಅವರೊಟ್ಟಿಗಿದ್ದದ್ದು ಒಬ್ಬ ಮುಸಲ್ಮಾನ ಅಶ್ಫಾಕ್ ಖಾನ್, ಅವ್ನು ದಿನಾಚರಣೆ ಆಚರಿಸಲಿ. ಈಗ ಯಾರು ಬೇಡ ಅಂತ ಹೇಳ್ತಾರೆ? ಈ ವಿವಾದಿ ಪುರುಷನನ್ನ ಅಗತ್ಯ ಇರ್ಲಿಲ್ಲ ಅಂತ ನೀವ್ ಹೇಳ್ತಕ್ಕಂತ. ಜಯಂತಿ ವರ್ಷ 100 ವರ್ಷ ಇತಿಹಾಸ ಇರುದು, ದಸರಾ ಬರಗಾಲ ಬಂದಿದೆ ಅಂದ್ರೆ ಟಿಪ್ಪು ಜಯಂತಿ ಆಚರಿಸುವುದರ ಬಗ್ಗೆ ಅದು ಎಷ್ಟು ಸರಿ ಎಷ್ಟು ಅದು ನಮ್ಗೆ ಜನಸಾಮಾನ್ಯರಿಗೆ ಈಗ ಬಂದ ಕರೆಯ ಪ್ರಕಾರ ಟಿಪ್ಪು ಜಯಂತಿ ಕೆಲವರಿಗೆ ಬೇಡ, ಅದು ಸರಿ ಇರಬಹುದು ಅವರ ಅಭಿಪ್ರಾಯ. ಹೆಚ್ಚಿನವರಿಗೆ ಬೇಡ ಅದು ನೀವು ಹೇಳ್ತಾ ಇದ್ದೀರಾ. ಅದಕ್ಕೆ ಎಲ್ಲಿ ನೋಡಿ, ಒಂದು 10 ಕಾಲ್ ಇಂದ ನಾವು ಯಾವ್ದನ್ನು ಜಡ್ಜ್ ಮಾಡ್ಲಿಕ್ಕೆ ಆಗಲ್ಲ. ಒಂದು ಒಂದು ವಿಚಾರ ಏನ್ ಹೇಳಿದ್ರೆ, ಈಗ ಟಿಪ್ಪು ಜಯಂತಿ ಆಚರಣೆ ಮಾಡೋದ್ರಿಂದ ಏನು ನಮ್ಮ ಕರ್ನಾಟಕದಲ್ಲಿ ಏನು ಸುಭಿಕ್ಷೆ ಆಗುದಿಲ್ಲ, ಅಥವಾ ಯಾವುದೇ ಜಯಂತಿ ಇರಬಹುದು ಅದನ್ನು ಆಚರಿಸೋದ್ರಿಂದ ಏನು ಸಾಧ್ಯವಿಲ್ಲ. ನಾನು ಹೇಳುವಂಥದ್ದು, ನನ್ನದು ಆ ಡಿಬೇಟ್ನ ಆರಂಭದಿಂದ ಈಗಿನವರೆಗೆ ಪ್ರಶ್ನೆ, ಟಿಪ್ಪು ಜಯಂತಿಯನ್ನು ವಿರೋಧಿಸುವ ಬರದಲ್ಲಿ ಟಿಪ್ಪುವಿನ ಇತಿಹಾಸವನ್ನು ತಿರುಚುವಂತ ಕೆಲಸ ಪ್ರಯತ್ನ ಮಾಡಬೇಡಿ. ಯಾಕಂದ್ರೆ ಯಾಸಿರ್ ಅವರು ಈಗ ಹೇಳಿದ್ರು, ಟಿಪ್ಪುವಿನ ವಿರೋಧವನ್ನು ನಡೆಸುವಂತ ರೀತಿಯಲ್ಲಿ ಅವನ ಏನು ಹಿಂದಿನ ವಿಚಾರವನ್ನ ಬದಲಿಸುವಂತ ಕೆಲಸವನ್ನು ಮಾಡಬೇಡಿ ಅಂತ ಹೇಳಿ. ಖಂಡಿತವಾಗಿ ನಾವು ಟಿಪ್ಪುವಿನ ವಿಚಾರವನ್ನ ಬದಲಿಸುವಂತ ಕೆಲಸ ಮಾಡ್ತಾ ಇಲ್ಲ. ಈ ದೇಶಕ್ಕೋಸ್ಕರ ಈ ಸಮಾಜಕ್ಕೆ ಟಿಪ್ಪು ಏನು ವಿರೋಧ ಮಾಡಿದ್ದಾನೆ, ಏನು ಮತಾಂಧತೆಯನ್ನು ಪ್ರದರ್ಶನ ಮಾಡಿದ್ದಾನೆ, ಅದನ್ನು ನಾವು ವಿರೋಧ ಮಾಡ್ತೇವೆ. ಹಾಗಾಗಿ ಟಿಪ್ಪು ಎಲ್ಲೋ ಒಂದು ಕಡೆ ಮತಾಂಧನಾಗಿದ್ದ, ಎಷ್ಟು ದಾಖಲೆಗಳಿದೆ. ಹಾಗಾಗಿ ಟಿಪ್ಪುವಿನ ಜಯಂತಿ ನಮ್ಮ ರಾಜ್ಯಕ್ಕೆ ಬೇಕಾ? ಕಳೆದ ವರ್ಷ ಮಾಡಿದ್ರಿಂದಾಗಿ ನಮ್ಮ ರಾಜ್ಯಕ್ಕೆ ನಮ್ಗೆ ಎಷ್ಟು ನಷ್ಟ ಆಗಿದೆ ಎನ್ನುವಂಥದ್ದು ತಮ್ಗೆ ಗೊತ್ತಿದೆ. ಅದ ಹಾಗಾಗಿ ಈ ವರ್ಷ ಆ ಜಯಂತಿಯನ್ನು ಆಚರಣೆ ಮಾಡುವುದು ಬೇಡ ಎನ್ನುವಂಥದ್ದು ನಮ್ದು ಬೇಡಿಕೆ. ಸರ್, ಕೊನೆಯ ಮಾತು ಒಂದು ಹೇಳ್ತೇನೆ. ಅದೇನಂತ ಹೇಳಿದ್ರೆ, ಇವತ್ತು ನಾವು ಮಾತಾಡ್ತೇವೆ, ನಾನು ದಿನೇಶ್ ಸರ್ ಹತ್ರ ಇದೇ ಟಿವಿಯಲ್ಲಿ ಕೇಳ್ತೇನೆ, ಒಂದು ಹೆಸರು ಹೇಳಿ ದೇವಸ್ಥಾನದ್ದು. ಯಾವ ದೇವಸ್ಥಾನವನ್ನು ಅಟ್ಯಾಕ್ ಮಾಡಿದ್ದಾರೆ? ಅಲ್ಲ, ಎಷ್ಟೋ ದೇವಸ್ಥಾನಗಳಿದೆ, ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಕೇರಳ, ಈ 4 ಜಿಲ್ಲೆಗಳಲ್ಲಿ ಅಧಿಕೃತವಾಗಿ ನೋಡಿ
ಹಾಗಾದ್ರೆ ಶೃಂಗೇರಿ ದೇವಸ್ಥಾನ ನೀವು ಹೇಳ್ತಾ ಇದ್ದೀರಿ ಎರಡು ದೇವಸ್ಥಾನವನ್ನು ರಕ್ಷಣೆ ಮಾಡಿದಿರಿ ಅಂತ ಹೇಳಿ ದಾಖಲೆಗಳಿದೆ ಅದನ್ನ ನೀವು ಯಾಕೆ ಒಪ್ತಾ ಇಲ್ಲ? ನೀವು ಹೇಳಿದಂತ ವಿಚಾರವನ್ನು ಮಾತ್ರ ನಾವು ಒಪ್ಬೇಕು. ನಾವು ಹೇಳಿದಂತ ವಿಚಾರವನ್ನು ನೀವು ಎಲ್ಲ ಒಂದ್ ಕಡೆ ಹೇಳ್ತೀನಿ. ಯಾಸೀರ್ ಅವರು ಡಿಬೇಟಿಗೆ ಬಂದಾಗಿಂದ ಹೇಳ್ತಾ ಇದ್ದಾರೆ, ನಾನು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ವಕ್ತಾರನಲ್ಲ, ನಾನು ಎಲ್ಲೋ ಒಂದು ಕಡೆ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಬೇಕು ಎನ್ನುವಂತ ವಕ್ತಾರನಾಗಿ ನಾನು ಬಂದಿಲ್ಲ ಅಂತ ಹೇಳಿ. ಒಂದು ಕಡೆ ಟಿಪ್ಪು ಜಯಂತಿಯನ್ನು ಟಿಪ್ಪುವಿನ ಐಕಾನ್ ಮಾಡ್ತಾ ಇದ್ದಾರೆ ಅವರು, ಇನ್ನೊಂದು ಕಡೆ ವಿರೋಧ ಮಾಡುವಂತ ಟಿಪ್ಪು ಯಾಕೆ ಐಕಾನ್ ಆಗಬಾರದು? ನಾನು ವಿರೋಧ ಟಿಪ್ಪು ಯಾಕೆ ಐಕಾನ್ ಆಗಬಾರದು? ಅಲ್ಲ, ಖಂಡಿತ ನೀವು ವಿರೋಧಿಸ್ತೀರಿ ಅಂತ ಮಾತ್ರಕ್ಕೆ ಟಿಪ್ಪು ಅವರಿಗೆ ಐಕಾನ್ ಆಗ್ಲಿಕ್ಕೆ ಯಾರು ಇಲ್ವೇ? ಟಿಪ್ಪುವನ್ನು ನಾನು ವಿರೋಧಿಸುವುದಿಲ್ಲ, ಶಿವಾಜಿಯನ್ನು ನಾನು ವಿರೋಧಿಸುವುದಿಲ್ಲ, ಅಥವಾ ಇನ್ಯಾರು ಚಾಳುಕ್ಯರು ಇರ್ಬೋದು, ಯಾವ ರಾಜರನ್ನು ಕೂಡ ವಿರೋಧಿಸುವುದಿಲ್ಲ. ನಾವು ಕೂಡ ವಿರೋಧಿಸುವುದಿಲ್ಲ. ಜಯಂತಿ ಬೇಕಾ ನಮಗೆ? ಇಷ್ಟು ವರ್ಷ ಇತಿಹಾಸದಲ್ಲಿ ಜಯಂತಿ ಜಯಂತಿ ನೀವು ಮಾಡಿ ಮಾಡದಿರಿ. ಇಷ್ಟು ವರ್ಷದಿಂದ ನಡೆದಿರತಕ್ಕಂತ ಕೆಲಸ ಈ ರಾಜ್ಯದಲ್ಲಿ, ರಾಜ್ಯಕ್ಕೆ ಯೋಚನೆ ಮಾಡಬೇಕಾದಂತ ಅನೇಕ ಬರಗಾಲ ಅಥವಾ ಬೇರೆ ಬೇರೆ ಸಮಸ್ಯೆ ಇದೆ, ಅದರ ಬಗ್ಗೆ ಯೋಚನೆ ಮಾಡಬೇಕ ವಿನಃ ಈ ರೀತಿಯಾದಂತ ವಿವಾದಿತ ಕಾರ್ಯಕ್ರಮ ನಮ್ಮ ರಾಜ್ಯಕ್ಕೆ ಬೇಕಾ? ನಾವು ಕೇಳುವಂತದ್ದು ಇದು, ಇದನ್ನು ನಾವು ವಿರೋಧ ಮಾಡ್ತೇವೆ. ನೀವು ಅಭಿವೃದ್ಧಿ ಮಾಡಿ, ನಾವು ಸ್ವಾಗತಿಸುತ್ತೇವೆ, ಅದಕ್ಕೇನು ವಿರೋಧ ಇಲ್ಲ. ಈ ರೀತಿಯಾದಂತ ಹಿಂದೂ ವಿರೋಧಿ ನೀತಿ ಏನಿದೆ ಅದನ್ನು ನಾವು ವಿರೋಧ ಮಾಡ್ತೇವೆ. ಅದು ಜಯಂತಿ ಬೇಡ. ಹಾಗಾದ್ರೆ ಬಿಜೆಪಿ ಸರ್ಕಾರ ಬರ್ತಕ್ಕಂಥದ್ದು, ಸಂಘ ಪರಿವಾರದವರ ಒಂದು ಅಭಿಪ್ರಾಯಗಳಿಗೆ ಮನ್ನಣೆ ಕೊಡ್ತಕ್ಕಂಥದ್ದು, ಅವರು ಹೇಳ್ತಕ್ಕಂತ ದಿನಾಚರಣೆಗಳನ್ನು ಅವರು ಆಚರಣೆ ಮಾಡಬೇಕು, ಖಂಡಿತವಾಗಿ ಜಾರಿಗೆ ತರಬೇಕು. ನಾವು ಹೇಳಿದಂತವರ ದಿನಾಚರಣೆಯನ್ನು ಮಾಡಬೇಕು ಎನ್ನುವಂಥದ್ದು ನಮ್ದು ನಿಲ್ಲುವಲ್ಲ. ಈ ರಾಜ್ಯದಲ್ಲಿ ಎಷ್ಟು ಜನ ಹಿಂದೂಗಳು ಅಥವಾ ಬೇರೆ ಕ್ರೈಸ್ತರು ಇರ್ಬೋದು, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಟಿಪ್ಪುವನ್ನು ವಿರೋಧ ಮಾಡ್ತಾ ಇದ್ದಾರೆ. ಕೇವಲ ಸಂಘ ಪರಿವಾರ ಹಿಂದೂ ಸಂಘಟನೆ ಮಾತ್ರ ಅಲ್ಲ, ಕ್ರೈಸ್ತ ಮತಕ್ಕೆ ಯಾರಾದ್ರೂ ಹೋದ್ರೆ ನಿಮಗೆ ಅಡ್ಡಿ ಇಲ್ಲ, ಮುಸ್ಲಿಂ ಮತಕ್ಕೆ ಮಾತ್ರ ಹೋಗಬಾರದು. ಅಲ್ಲ, ನಾವು ಖಂಡಿತವಾಗಿಯೂ ಮುಸ್ಲಿಂ ಮತ ಅಂತ ನಾವು ಹೇಳ್ತಾ ಇಲ್ಲ, ಮತದ ವಿಚಾರ ನಾವು ಇಲ್ಲಿ ಮಾತಾಡ್ತಾ ಇಲ್ಲ. ನಾವು ಹೇಳುವಂತದ್ದು ಈ ರಾಜ್ಯದಲ್ಲಿ ಈ ರಾಜ್ಯಕ್ಕೆ ಆಗುವಂತ ಅನ್ಯಾಯ ಏನಿದೆ, ಟಿಪ್ಪು ಜಯಂತಿಯಿಂದ ನಮ್ಗೆ ಆಗುವಂತ ಅನ್ಯಾಯ ಏನಿದೆ ಅದು ಆಗ್ಬಾರ್ದು. ಟಿಪ್ಪು ಜಯಂತಿಯಾಗಿ ಈ ರೀತಿಯಾದಂತ ಅನ್ಯಾಯ ಆಗ್ತದೆ, ಹಾಗಾಗಿ ಟಿಪ್ಪು ಜಯಂತಿ ಈ ರಾಜ್ಯದಲ್ಲಿ ಆಚರಣೆ ಇಲ್ಲ, ಬೇಡ. ಒಟ್ಟಿನಲ್ಲಿ ಇವರ ಪರವಾಗಿ ಯಾರಿರ್ತಾರೆ ಅವರಿಗೆ ಇವರು ಇದ್ ಮಾಡ್ತಾರೆ, ಏನು ಸಪೋರ್ಟ್ ಮಾಡ್ತಾರೆ. ಈಗ ಕ್ರೈಸ್ತ ಸ್ವಲ್ಪ ದಿನ ಕ್ರೈಸ್ತರ ಬಗ್ಗೆ ಮತಾಂತರ ಹೇಳ್ತಾ ಇದ್ರು, ಈಗ ಅವರ ಬಗ್ಗೆ ಪ್ರೀತಿ ಹುಟ್ಟುಬಿಟ್ಟಿದೆ. ಅದು ಬೇರೆ, ಖಂಡಿತವಾಗಿ ನಾವು ಕ್ರೈಸ್ತರನ್ನು ಪ್ರೀತಿಸ್ತಾ ಇಲ್ಲ. ಯಾವ ಕಾರಣಕ್ಕೂ ನೋಡಿ, ಕ್ರೈಸ್ತರು ಕೂಡ ಈಗ ಹೇಳಿದ್ರು ನೋಡಿ, ಈ ಟಿಪ್ಪುವನ್ನು ನೀವು ಹೇಳಿದ್ರಿ, ಈಗ ಟಿಪ್ಪುವನ್ನು ಸಂಘ ಪರಿವಾರ ಮಾತ್ರ ವಿರೋಧ ಮಾಡ್ತೇವೆ ಅಂತೇಳಿ. ನಾನು ಅದಕ್ಕೆ ಒಂದು ಉದಾಹರಣೆ ಕೊಟ್ಟೆ, ಟಿಪ್ಪುವನ್ನು ಸಂಘ ಪರಿವಾರ ಹಿಂದೂ ಸಂಘಟನೆ ಮಾತ್ರ ವಿರೋಧ ಮಾಡುದಲ್ಲ, ಕ್ರೈಸ್ತರು ಕೂಡ ವಿರೋಧ ಮಾಡ್ತಾರೆ. ಅದನ್ನು ನಾನು ಈ ವಿಚಾರ ಹೇಳಿದ್ದೇನೆ ಬಿಟ್ರೆ, ಕ್ರೈಸ್ತರು ನಮ್ಗೆ ಅಲ್ಲ, ಹಾಗೆ ವಿರೋಧ ಮಾಡುವಂತೆ ಬಿಂಬಿಸ್ತಾ ಇದೆಯಾ ಅಂತ, ಹಿಂದೂ ಪರ ಸಂಘಟನೆಗಳು ಹಾಗೆ ಬಿಂಬಿಸ್ತಾ ಇದಾವೆ, ಚರಿತ್ರೆಯನ್ನ ಮಸಾಲೆ ಹಾಕ್ತಾ ಇದಾವೆ. ಖಂಡಿತವಾಗಿ ಮಸಾಲೆ ಹಾಕ್ತಾ ಇಲ್ಲ. ಕಳೆದ ವರ್ಷ ಆದಂತ ಘಟನೆ ತಮ್ಗೆ ಗೊತ್ತಿರ್ಬೋದು, ಅದಕ್ಕೆ ನಾವು ಮಸಾಲೆ ಹಾಕಿದ್ದೇವಾ ಅಥವಾ ಇನ್ನೂ ಯಾರು ಹಾಕಿದಾರೆ ಅಂತ ಹೇಳಿ ತಮ್ಗೆ ಗೊತ್ತಿರ್ಬೋದು. ಈಗ ಇಷ್ಟೊಂದು ಅತಿ ಶೀಘ್ರವಾಗಿ ಆರಂಭ ಈಗಾಗಲೇ ಶುರುವಾಗಿದೆ ಅಂತಕ್ಕಂಥದ್ದು ಕೂಡ ಶೀಘ್ರ ಎನ್ನುವಂಥದ್ದು ಕಳೆದ ಇನ್ನು ಬರುವಂತದ್ದು. ಒಂದು ಪ್ರಶ್ನೆ ಇದೆ, 178,000 ಜನ ಇಲ್ಲಿ ದಲಿತರು ಇರುವಂತದ್ದು, ಏಕಂದ್ರೆ ಫಸ್ಟ್ ದೇ ಆರ್ ಫಸ್ಟ್ ಹಿಯರ್ ಇಲ್ಲಿ ಕರ್ನಾಟಕದಲ್ಲಿ. ಅವರು ಟಿಪ್ಪುವಿನ ರಿಫಾರ್ಮೇಷನ್ ಅನ್ನು ಒಪ್ತಾರೆ, ಇದನ್ನು ನಾನು ಸಾಬೀತು ಮಾಡ್ತೇನೆ. ಯಾಕಂದ್ರೆ ನೀವು ಯಾವ ಒಬ್ಬ ದಲಿತನ ಹತ್ರ ಇವತ್ತು ಮಂಗಳೂರು ಬೆಲ್ಟ್ ನಲ್ಲಿ ಇರುವಂತ ದಲಿತರ ಹತ್ರ ಹೋಗಿ ಕೇಳಿ, ಹಳೆಯ ತಲೆ ಇದ್ರೆ ಅವ್ರು ಕೇಳಿ, ನಮ್ಗೆ ಇದ್ರಲ್ಲಿ ಏನು ಚುಪ್ಪಿಯಲ್ಲಿ ನೀರು ಕೊಡ್ತಾ ಇದ್ರು, ಮತ್ತೆ ಅವ್ರು ನಮ್ಗೆ ಎದೆಯ ಮೇಲೆ ಬಟ್ಟೆ ಹಾಕ್ಲಿಕ್ಕಿಲ್ಲ, ಯಾರಿಗೆ ಹೆಂಗಸರಿಗೆ, ಮತ್ತೆ ಅವರ ಮೇಲೆ ದೌರ್ಜನ್ಯ ಆಗ್ತಾ ಇತ್ತು, ಅಸ್ಪೃಶ್ಯತೆ ಇತ್ತು, ಅದನ್ನು ಟಿಪ್ಪು ಹೋಗಲಾಡಿಸಿದ. 1.78 ಏನಿದ್ದಾರೆ ಅವರ ಪರವಾಗಿ ಇದ್ದಾರೆ ಇವತ್ತು ಕೂಡ. ಹಾಗಾದ್ರೆ ಇವರು ಯಾವ, ಮತ್ತೆ ಮುಸ್ಲಿಮರು ಇದ್ದಾರೆ ಸೆಕೆಂಡ್ ಆಗಿ ಕರ್ನಾಟಕದಲ್ಲಿ ಇರುವಂತದ್ದು ಮುಸ್ಲಿಮರು, ಎರಡು ಲಿಂಗ. ಒಂದ್ ನಿಮಿಷ ಸರ್, ಇಲ್ಲಿ ದಲಿತರು ಮತ್ತೆ ಇವರು ಒಂದು ಒಳ್ಳೆಯ ಕಾರಣಕ್ಕಾಗಿ ಅವರನ್ನು ಬೆಂಬಲಿಸ್ತಾ ಇದ್ದಾರಂತ ಹೇಳಿ ಆದ್ರೆ, ನಮ್ಗೆ ರಿಫಾರ್ಮೇಷನ್ ಮಾಡಿದ್ದಾರೆ, ನಮ್ಗೆ ಉದ್ಯೋಗ ಕೊಟ್ಟಿದ್ದಾನೆ, ನಮ್ಗೆ ಎಲ್ಲಿಯವರೆಗೆ ಅಂದ್ರೆ ಉದ್ಯೋಗ ಸಾಯಲ್ಲಿ ನಮ್ಗೆ ಬದುಕುವ ಹಕ್ಕು ಕೊಟ್ಟಿದ್ದಾನೆ, ನಮ್ಗೆ ಬಟ್ಟೆ ಹಾಕುವಂತ ಹಕ್ಕು ಕೊಟ್ಟಿದ್ದಾರೆ. ಪಾಪ ಅವರು ಹೆಂಗಸರು ಉಂಟಲ್ಲ, ಅವಮಾನದಿಂದ ನಡ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಸಾವಿರಾರು ಜನರನ್ನ ಬಂಧಿಸಿ, ಸಾವಿರಾರು ಜನರನ್ನ ಕೊಂದು, ಇಲ್ಲಿ 4 ಜನಕ್ಕೆ ಬದುಕಿನ ಹಕ್ಕಿನ ಕೊಟ್ಟ ತಕ್ಷಣ ಆಚರಣೆ ಮಾಡ್ಬೇಕು ಅಂತೀರಿ. ಪ್ರೂಫ್ ಎಲ್ಲಿದೆ ಸರ್? ಈಗ ಇದು ಚರಿತ್ರೆಯಲ್ಲಿ ಡಿಸ್ಕಷನ್ ಆಗ್ಲಿಲ್ಲ, ಲಕ್ಷ ಜನ ದಲಿತರು ಕರ್ನಾಟಕ ಸರ್ಕಾರದಿಂದ, ಕರ್ನಾಟಕ ಸರ್ಕಾರದಿಂದ. ಯಾಸೀರ್ ಅವರೇ, ತಾವು ಕೇಳಿದ್ರಿ ಈಗ 6,000 ಜನ ಬಂಧನದಲ್ಲಿ ಇಟ್ಟಿದ್ದಾರೆ ಎನ್ನುವಂತದಕ್ಕೆ ದಾಖಲೆ ಕೊಡಿ ಎನ್ನುವಂಥದ್ದು. ನಾವು ಕೂಡ ಕೇಳ್ಬೋದಲ್ಲ ನಿಮ್ಮ ಹತ್ರ ದಾಖಲೆ. ದಲಿತರು 1,78,00,000 ಜನ ಈ ಟಿಪ್ಪುವನ್ನು ಆರಾಧನೆ ಮಾಡ್ತಾರೆ, ವಿಚಾರವನ್ನು ಒಪ್ತಾರೆ ಎನ್ನುವಂಥದ್ದು ನೀವು ಹೇಳುದಾದ್ರೆ, ನಾವು ಕೂಡ ದಾಖಲೆ ಕೇಳ್ಬೋದಲ್ಲ ನಿಮ್ಮ ಹತ್ರ ಕೇಳಿ ದಾಖಲೆ. ಯಸ್ ಸರ್, ನಾನೊಂದು ಮಾತನ್ನು ಹೇಳ್ತೇನೆ.
ಒಂದು ಲಕ್ಷ 78 ನಾನು ಇಲ್ಲಿ ಸಿಂಬಾಲಿಕಲ್ ಆಗಿ ಒಂದು ಹೇಳಿದೆ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇಲ್ಲಿ ದಲಿತರ ಯಾವಾಗ್ಲೂ ಉಂಟಲ್ಲ, ದಲಿತರು ಇಲ್ಲಿ ಅಸ್ಪೃಶ್ಯತರಾಗಿ ಅವ್ರು ಬದುಕನ್ನು ಮಾಡಿದ್ದಾರೆ. ಇದರ ಬಗ್ಗೆ ನಿಮ್ಮ ವಿರೋಧ, ಇದನ್ನು ನನ್ನ ಕಣ್ಣಾರೆ ನೋಡಿರುವಂತದ್ದು ಘಟನೆ. ಯಾಕಂದ್ರೆ ಉಂಟಲ್ಲ, ನಮ್ಮ ಊರಿನಲ್ಲೇ ಇವತ್ತು ಕೂಡ ಹಿಂದುಳಿದ ವರ್ಗ ಜನರ, ಇವತ್ತು ಅದು ಕಡಿಮೆ ಆಗಿದೆ, ಸಾರಿ ಹಿಂದಕೊಳ್ತೇನೆ, ಆ ಸಮಯದಲ್ಲಿ ಒಂದು 10 ವರ್ಷ ಮುಂಚೆ ಹೋದ್ರೆ ಅವರಿಗೆ ಬೇರೆನೆ ಒಂದು ಇದು ಲೋಟ ಇಡ್ತಾ ಇದ್ರು, ಬೇರೆನೆ ಚುಪ್ಪಿ ಈ ತೆಂಗಿನಕಾಯಿ ಇದು ಬರ್ತದೆ. ನನ್ಗೆ, ನಾನು ಸಣ್ಣ ಇದ್ದೆ ನೋಡಿ, ನನಗೆ ಆಶ್ಚರ್ಯ ಆಗ್ತಾ ಇತ್ತು. ಅವ್ರಿಗೆ ಹೀಗೆ ನೀರು ಆಗ್ತಾ ಇದ್ರು ಹೋಟೆಲ್ಗಳಲ್ಲಿ, ಸುಳ್ಳೇ ಹೇಳ್ತಾ ಇಲ್ಲ ಸರ್. ಇದನ್ನು ಬೇಕಾದ್ರೆ ನೀವು ಇದು ಮಾಡಿ, ಸ್ಟಡಿ ಮಾಡಿ. ಇಂಥ ಒಂದು ಇದನ್ನು ತೆಗೆದಂತ ಟಿಪ್ಪುವನ್ನು ದಲಿತರು ಯಾಕೆ ವಿರೋಧಿಸ್ತಾರೆ? ಎಸ್ ಸರ್, ಎಸ್ ಸರ್. ಎನಿವೇ, ಸಾಕಷ್ಟು ವಿಚಾರಧಾರೆಗಳನ್ನು ಇಬ್ಬರು ಕೂಡ ಹಂಚಿಕೊಂಡ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮದೇ ಆದಂತಹ ದೃಷ್ಟಿಕೋನದಲ್ಲಿ ನೋಡತಕ್ಕಂಥ ಪ್ರಯತ್ನ ಮಾಡಿದ್ರೆ, ಎನಿವೇ ಜನಸಾಮಾನ್ಯರು ಕೂಡ ಯಾವ ರೀತಿಯಾಗಿ ಇದನ್ನು ಮುಂದಿನ ದಿನಗಳಲ್ಲಿ ಸ್ವೀಕರಿಸ್ತಾರೆ, ಆದಷ್ಟು ಶಾಂತಿಯುತವಾಗಿ ಆಚರಿಸುವುದಾದ್ರೆ ಆಚರಿಸಲಿ, ಅದಕ್ಕೆ ಸರ್ಕಾರವು ಕೂಡ ಯಾವ ರೀತಿಯಾಗಿ ಎಚ್ಚೆತ್ತುಕೊಳ್ಳುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ನಿಮ್ಮದೇ ಆದಂತಹ ವಿಚಾರಗಳನ್ನು ಹಂಚಿಕೊಂಡಿದ್ರೆ, ಇಬ್ಬರಿಗೂ ಕೂಡ ಸಾಕಷ್ಟು ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಾಳೆ ನವೆಂಬರ್ 10 ಬರ್ತಾ ಇದೆ. ಈಗ ಟಿಪ್ಪು ದಿನಾಚರಣೆ ಕೂಡ ಅತ್ಯಂತ ಸಂಭ್ರಮದಿಂದ ಜಾರಿ ಈ ಬಾರಿಯೂ ಕೂಡ ನಡೆಯುತ್ತೆ ಅಂತಕ್ಕಂಥ ಒಂದು ಕೌತುಕ ಕೂಡ ನಡೆದಿದೆ. ಇದಕ್ಕೆ ಸಂಘ ಪರಿವಾರಗಳಾಗಿರ್ಬೋದು, ಹಿಂದೂ ಪರ ಸಂಘಟನೆಗಳಾಗಿರ್ಬೋದು, ಮುಸ್ಲಿಂ ಪರ ಸಂಘಟನೆಗಳಾಗಿರ್ಬೋದು, ಯಾವ ರೀತಿಯಾಗಿ ತಮ್ಮದೇ ಆದಂಥ ಒಂದು ನಿಲುವುಗಳನ್ನು ಸ್ಪಷ್ಟಪಡಿಸುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಎನಿವೇ, ಇದು ಆಚರಣೆ ಆಗುವುದಾದರೆ ಶಾಂತಿಯುತವಾಗಿ ಆಗ್ತದಾ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಅದನ್ನು ಜನತೆ, ಸರ್ಕಾರ ಯಾವ ರೀತಿಯಾಗಿ ಪರಿಹರಿಸಿಕೊಳ್ಳುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.